व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। यम् प्रव्रजन्तमनुपेतमपेतकृत्यम् द्वैपायनो विरहकातर आजुहाव पुत्रेति तन्मयतया तरवोऽभिनेदुः तम् सर्वभूतहृदयम् मुनिमानतोऽस्मि। यस्वानुभावमखिलश्रुतिसारमेकम् अध्यात्मदीपमतितिर्षताम् तमोऽन्धम् संसारिणाम् करुणया पुराणगुह्यम् तम् व्याससोऽनुमुपयामि गुरुम् मुनीनाम् निगमकल्पतरोर्गलितम् फलम् शुकमुखादमृतद्रवसंयुतम् पिबत भागवतम् रसमालयम् मुहुरहो रसिका भुविभावुकाः कृष्णप्रियम् सकलकल्मषनाशनम् च मुक्त्येकहेतुमिह भक्तिविलासकारी सन्तः कथानकमिदम् पिबतादरेण लोकैः तीर्थपरिशीलनसेवया किम् स्वपुरुषमभिवीक्षपाशहस्तम् वदति यमः किल तस्य कर्णमूले परिहर भगवत्कथा सुमत्तान् प्रभुरहमन्यनृणाम् न वैष्णवानाम् असारे संसारे विषय विषसङ्गाकुलधियः क्षणार्धम् क्षेमार्थम् पिबत शुकगाथातुलसुधाम् किमर्थम् व्यर्थम् भोः व्रजतकुपथे कुत्सितकथे परीक्षित्साक्षी यच्छ्रवणगतमुक्त्युक्तिकथने। ॐ जन्माद्यस्य यतोऽन्वयादितरतश्च अर्थेषु अभिज्ञस्वराट् तेने ब्रह्मय आदिकवये मुह्यन्ति यत्सूरयः तेजोपारिमृदाम् यथा विनिमयो यत्रत्र सर्गो मृषा धाम्ना स्वेन सदा निरस्तकुहकम् सत्यम् परम् धीमहि धर्मप्रोज्जितकैतवोऽत्र परमो निर्मत्सराणाम् सताम् वेद्यम् वास्तवमत्र वस्तु शिवदम् तापत्रयोन्मूलनम् श्रीमद्भागवते महामुनिकृते किं वा परैरीश्वरो सद्यो हृद्यवरुध्यते त्रकृतिभिः शुश्रूषुभिस्तत्क्षणात्। श्रीकृष्णाय परब्रह्मणे नमः। अस्मद्गुरुभ्यो नमः। ತಮಗೆಲ್ಲರಿಗೂ ವಂದನೆಗಳು. ಇವತ್ತು ಈ ನಾಲ್ಕನೇ ಪ್ರವಚನದಲ್ಲಿ ಕೃಷ್ಣನ ಬಾಲಲೀಲೆಗಳನ್ನು ಇವತ್ತು ಸ್ವಲ್ಪ ಅನುಭವಿಸೋದನ್ನು ಆರಂಭಿಸೋಣ. ನಿನ್ನೆ ಪೂತನ ಮೋಕ್ಷ ಪ್ರಸಂಗವನ್ನು ತಾವು ಕೇಳಿದ್ದೀರಿ. ಬರೀ ರಾಕ್ಷಸಿ ಅಂತ ವರ್ಣನೆ ಮಾಡಿ ಘೋರ ರೂಪದಲ್ಲಿ ಬಂದವಳು, ಅವಳನ್ನು ಕೃಷ್ಣ ಕೊಂದು ಹಾಕಿದ ಅಂತ ಎರಡು ಮಾತಿನಲ್ಲಿ ಹೇಳಿದರೆ ಭಾಗವತಕ್ಕೆ ಅಪಚಾರವಾಗ್ತದೆ. ಎಂಥವರಲ್ಲಿಯೂ ಒಂದು ಒಳ್ಳೆಯ ಅಂಶ ಇರಬಹುದು. ರಾಕ್ಷಸತ್ವ ಬರುವುದಕ್ಕೆ ಏನಾದ್ರೂ ಒಂದು ನಿಮಿತ್ತ, ಒಂದು ಕಾರಣ, ಒಂದು ಶಾಪವೋ ಅವರವರ ಜೀವನದಲ್ಲಿ ಸುತ್ತಿನ ನಿಸ್ಸಹಾಯಕ ಪ್ರಸಂಗಗಳು ಇರಬಹುದು. ನಮ್ಮ ಸುತ್ತೂ ರಾಕ್ಷಸರಿದ್ದಾರೆ. ಯಾತಕ್ಕೆ ಆಗ್ತಾರೆ, ಈಗ ನಕ್ಸಲ್ಸ್ ಅಂತಾರೆ, ಮಾವೋಯಿಸ್ಟ್ ಅಂತಾರೆ, ದಿತ್ಯ ಕೊಲೆಗಳಾಗ್ತವೆ. ಪತ್ರಿಕೆಗಳಲ್ಲಿ ನೋಡ್ತೀರಿ, ರಾಜಕಾರಣದಲ್ಲಿ ಅಧಿಕಾರಕ್ಕೆ ಏನು ಬೇಕಾದರೂ ಮಾಡತಕ್ಕ ಜನ ಇದ್ದಾರೆ. ಇವರೆಲ್ಲ ರಾಕ್ಷಸರಲ್ಲವೇ? ಯೋಚನೆ ಮಾಡಿ, ತಮ್ಮ ರಕ್ಷೆಗೋಸ್ಕರ ಇತರರನ್ನು ಬಲಿ ಕೊಡುವವರು ರಾಕ್ಷಸರು. ರಕ್ಷ, ಯಕ್ಷ, ಈ ಶಬ್ದಗಳ ನಿಷ್ಪತ್ತಿಯನ್ನು ರಾಮಾಯಣದ ಯುದ್ಧಕಾಂಡದಲ್ಲಿ ಕೊಡ್ತಾರೆ. ಶುಕ್ಲಯಜುರ್ವೇದದಲ್ಲಿ ಒಂದು ಕಡೆಯಲ್ಲಿ ಕೊಡ್ತಾರೆ. ಬ್ರಹ್ಮಸೃಷ್ಟಿಯಲ್ಲಿ ಎರಡು ವರ್ಗದ ಜೀವರಾಶಿಗಳು ಬ್ರಹ್ಮ ಅವರನ್ನು ಕೇಳಿದ, ನಿಮಗೇನು ಬೇಕು? ಒಂದು ವರ್ಗದವರು ಹೇಳಿದರು, ನಾವು ಚೆನ್ನಾಗಿರಬೇಕು, ಇತರರು ಸಾಯಬೇಕು. ಲಿವ್ ಆ್ಯಂಡ್ ಲೆಟ್ ಡೈ, ಲಿವ್ ಆ್ಯಂಡ್ ಲೆಟ್ ಲಿವ್ ಅಲ್ಲ ಇದು ನೋಡಿ. ಈ ಪ್ರವೃತ್ತಿ ಯಾರಲ್ಲೂ ಬರ್ತದೆ? ಇವರೆಲ್ಲ ರಾಕ್ಷಸರು. ನಾನೊಬ್ಬ ಚೆನ್ನಾಗಿರಬೇಕು, ಉಳಿದವರೆಲ್ಲ ಸಾಯಬೇಕು. ನಾನೊಬ್ಬ ಚೆನ್ನಾಗಿರಬೇಕು ಅದಕ್ಕೆ ಆಕ್ಷೇಪ ಇಲ್ಲ, ಇತರರು ಸಾಯಬೇಕನ್ನೋದಕ್ಕೆ ಆಕ್ಷೇಪ. ಇತರರು ಯಾತಕ್ಕೆ ಸಾಯಬೇಕು? ನೀವು ಇತರರು ಕೂಡಿ ಬಾಳುವುದಕ್ಕೆ ಸಹಕಾರಾತ್ಮಕ ಜೀವನವನ್ನು
ಮಾಡಬೇಕು. ಸಂಗಚ್ಛಧ್ವಂ ಸಂವದಧ್ವಂ ಸಂಭೋ ಮನಾಂಸಿ ಜಾನತಾಂ. ಸಪಿಂಡೀಕರಣ ಮಂತ್ರ ಅಂತ ತಿಳ್ಕೋಬೇಡಿ, ಋಗ್ವೇದದ ಕೊನೆಯ ಮಂತ್ರ ಇದು. ಸಪಿಂಡೀಕರಣದಲ್ಲಿ ಹೇಳ್ತಾರೆ, ಬರೀ ಪಿಂಡ ಸೇರ್ಸೋಕೆ ಮಾತ್ರವಲ್ಲ, ಕೂಡಿ ಬದುಕಬೇಕು, ಕೂಡಿ ಬಾಳಕಬೇಕು, ಬಾಳಬೇಕು. ಮಾವಿದ್ವಿಷಾವಹಿ, ಪರಸ್ಪರ ದ್ವೇಷ ಬರೋದು ಬೇಡ. ಇದು ಸಹಕಾರಾತ್ಮಕ ಜೀವನ, ಇದು ಭಾರತ ದೇಶದ ಗುರಿ. ಎಲ್ಲರೂ ಕೂಡಿ ಬಾಳ್ಬೋದು, ಬಾಳಬೇಕು, ಆದರೆ ವಿವಿಧತೆ ಇದೆಯಲ್ಲ. ಒಬ್ಬನ ವೃತ್ತಿ ಇನ್ನೊಬ್ಬನ ವೃತ್ತಿ, ಒಬ್ಬನ ಪ್ರವೃತ್ತಿ ಇನ್ನೊಬ್ಬನ ಪ್ರವೃತ್ತಿ, ವ್ಯತ್ಯಾಸ ಇರಲಿ. ವ್ಯತ್ಯಾಸದಿಂದ ಬಾಧಕವೇನಿಲ್ಲ, ಪೋಷಕವೇ. ಎಲ್ಲ ಹುಣಸೆ ಮರ ಇರೋದಿಲ್ಲ ಪ್ರಕೃತಿಯಲ್ಲಿ. ಬಾಳೆನೂ ಇರ್ತದೆ, ಬೇವು ಇರ್ತದೆ, ಹಲಸಿನ ಮರನೂ ಇರ್ತದೆ, ಒಂದಕ್ಕೊಂದಕ್ಕೆ ವಿರೋಧವಿಲ್ಲ. ಭೂಮಿಯೂ ಹಾಗೆಯೇ, ಬೆಟ್ಟದ ಮೇಲೆ, ಬೆಟ್ಟದ ಕೆಳಗಡೆ, ಸಮುದ್ರ ಮಧ್ಯೆ, ನದಿಗಳು ಅಷ್ಟೇ, ಪರಸ್ಪರ ಪೂರಕ. ಈ ಸಹಕಾರಾತ್ಮಕ ದೃಷ್ಟಿ ಇದರಿಂದಲೇ ನಮ್ಮ ದೇಶದಲ್ಲಿ ಮಾತ್ರ ಒಬ್ಬನ ವೃತ್ತಿ ಒಬ್ಬ ಕಿತ್ಕೋಬಾರದು ಅಂತ ವರ್ಣಗಳು, ಆಶ್ರಮಗಳು, ಪುರುಷಾರ್ಥಗಳು, ಜಗಳ ಇಲ್ಲ. ಆಕಾಶದಲ್ಲಿರೋ ಗಾಳಿ ಕುಡಿಯೋದಕ್ಕೆ ಇನ್ನೊಬ್ಬರನ್ನು ಕೊಂದು ನಾ ಗಾಳಿ ಕುಡಿಯಬೇಕಾಗಿಲ್ಲ. ಇದು ಇಂಗ್ಲಿಷ್ ಕವಿ ಒಬ್ಬ ಹೇಳ್ತಾನೆ. ನೀರನ್ನು ಕುಡಿಯುವುದಕ್ಕೆ ಸ್ಪರ್ಧೆ ಮಾಡಬೇಕಾಗಿಲ್ಲ. ಊಟ ತಟ್ಟೆ ಹಾಕಿರ್ತಾರೆ, ನಾಲ್ಕು ಜನ ಕೂತಿದ್ರೆ ನಾ ಬೇಗ ಬೇಗ ಗಬ ಗಬ ಅಂತ ತಿಂದ್ರೆ ಉಳಿದವ್ರಿಗೆ ಇಲ್ಲದೇ ಇರಲಿ, ಹಾಗೆ ಯಾರು ಮಾಡೋದಿಲ್ಲ. ಅನುಭವದಲ್ಲೇ ಇದೆ, ಸಹಕಾರದಿಂದ ಬದುಕಬಹುದು. ಕಾಂಪಿಟೇಷನ್ ಸಾಯ್ತೇವೆ, ಸ್ಪರ್ಧೆಯಿಂದ ಸಾಯ್ತೇವೆ. ಅಮೆರಿಕನ್, ಬ್ರಿಟಿಷ್, ಯುರೋಪಿಯನ್ ಸರ್ಕಾರಗಳು, ಸಮಾಜಗಳು ಸ್ಪರ್ಧಾತ್ಮಕ ಜೀವನ ಏನು ಮಾಡ್ತಾರೆ, ಮತ್ಸ್ಯನ್ಯಾಯ, ಒಂದು ಮೀನು ದೊಡ್ಡ ಮೀನು ಸಣ್ಣದನ್ನು ತಿಂದು ಬದುಕುವಂತಹದ್ದು, ಇದು ರಾಕ್ಷಸ ಪ್ರವೃತ್ತಿ. ಆದ್ದರಿಂದ ರಾಕ್ಷಸತ್ವ ಅಂದರೆ ಎಲ್ಲಿ ಇನ್ನೊಬ್ಬರು ಸಾಯ್ಬೇಕು ನಾ ಬದುಕಬೇಕು, ಅದು ಕಂಸ ಪ್ರವೃತ್ತಿಯಲ್ಲಿ ಕಾಣ್ತೀರಿ, ಜರಾಸಂಧ ಪ್ರವೃತ್ತಿಯಲ್ಲಿ ಕಾಣ್ತೀರಿ, ದುರ್ಯೋಧನ ಪ್ರವೃತ್ತಿಯಲ್ಲಿ ಕಾಣ್ತೀರಿ. ಕೃಷ್ಣ ಸಿಂಹಾರಣ್ಯ ನ್ಯಾಯ ಅಂತ ಒಂದು ಹೇಳಿದ. ಪಾಂಡವರು ಸಿಂಹಗಳಿದ್ದ ಹಾಗೆ, ಕೌರವರು ಕಾಡಿದ್ದ ಹಾಗೆ. ಹೇ ಧೃತರಾಷ್ಟ್ರ, ಕಾಡು ಗಟ್ಟಿಯಾಗಿದ್ದರೆ ಸಿಂಹಕ್ಕೆ ರಕ್ಷಣೆ, ಸಿಂಹ ಚೆನ್ನಾಗಿ ಓಡಾಡ್ತಿದ್ರೆ ಕಾಡಿಗೆ ರಕ್ಷಣೆ. ಕೌರವರು ಪಾಂಡವರು ಕೂಡಿ ಬದುಕಬಹುದು, ಯಾತಕ್ಕೆ ಬಡಿದಾಡ್ತೀರಿ? ಸಭೆಯಲ್ಲಿಯೇ ಹೋಗಿ ಹೇಳ್ದ, ಕೇಳಲಿಲ್ಲ. ದೇವರೇ ಬಂದು ಹೇಳಿದ್ರು, ಕೇಳಲಿಲ್ಲ. ರಾಕ್ಷಸ ಸ್ವಭಾವ. ಅದರಿಂದ ಪೂತನೆಯನ್ನು ಸುಮ್ಮನೆ ರಾಕ್ಷಸಿ ಅಂತ ನೋಡುವ ದೃಷ್ಟಿಯಿಂದ ನಿಮಗೆ ಭಾಗವತದಲ್ಲಿ ಲಾಭ ಆಗೋದಿಲ್ಲ. ಅವಳಲ್ಲಿ ಒಂದು ಒಳ್ಳೆಯ ಅಂಶ ಇತ್ತು. ಪೂತನ ಸ್ತುತಿಯನ್ನು ನೆನ್ನೆ ಕೇಳಿದ್ದೀರಿ. ರಾಕ್ಷಸಿ ಅಂಶವೂ ಇತ್ತು ಅಲ್ಲಿ, ಬೆಳೆದಿದ್ದಲ್ಲ ಕಂಸನ ಹತ್ರ. ಭಯದ ಘೋಷಣ ಭೀಷಣ ವಿಗ್ರಹ ಶ್ರವಣ ದರ್ಶನ ಮೋಹಿತವಲ್ಲವೇ ವ್ರಜಪದೇ ತದುರಸ್ಥಲ ಖೇಲನಂ ನನು ಭವಂತ ಮಗೃಣ್ಣತ ಗೋಪಿಕಾ. ನಾರಾಯಣೀಯದಲ್ಲಿ ಈ ಪೂತನ ಆ ಸಂಹಾರದ ಪ್ರಸಂಗದಲ್ಲಿ ಹೇಳ್ತಾರೆ, ಪ್ರಾಣವನ್ನು ಯಾವಾಗ ಕೃಷ್ಣ ಹೇಳಿಬಿಟ್ನೋ ಹಾಲಿನ ಸಮೇತವಾಗಿ, ಅವಳು ಬಿಡು ಬಿಡು ಮುಂಚ ಮುಂಚ ಅಂತ ಕಿರಿಚಿಕೊಳ್ತಾಳೆ. ಭಯದ ಘೋಷಣ ಭೀಷಣ ವಿಗ್ರಹ ಕಿರಿಚಿ 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 ರಾಕ್ಷಸಾಕಾರದಲ್ಲಿ ಬಿದ್ದು ಬಿಟ್ಲು. ಎಲ್ಲರೂ ಸುತ್ತ ಇದ್ದವರು ನಂದಗೋಪುರ ಮಾಳಿಗೆಯಲ್ಲಿ ನೋಡ್ತಾರೆ, ಎಲ್ಲಿಂದ ಬಂತು ಈ ಶಬ್ದ, ಎಲ್ಲಿಂದ ಬಂತು? ಶ್ರವಣ ದರ್ಶನ ಮೋಹಿತವಲ್ಲವೇ. ಶ್ರವಣ ಈಕೆಯ ಭಯಂಕರ ಆರ್ತಸ್ವರಿಯನ್ನು ಕೇಳಿದರು, ನೋಡ್ತಾರೆ ಎದೆ ಓಡಿಸುವ ದೃಶ್ಯ. ಆದ್ರೆ ಒಳಗೆ ಬಂದವರು ಹೇಗೆ ಬಿಟ್ರು ಅವಳನ್ನ? ವ್ರಜಪದೇ ತದುರಸ್ಥಲ ಖೇಲನ ಖೇಲನಂ. ಬಿದ್ದಿದ್ದಾಳೆ ರಾಕ್ಷಸಿ ರೂಪದಲ್ಲಿ, ಅವಳ ಎದೆ ಮೇಲೆ ಕೃಷ್ಣ ಆಡ್ತಾ ಇದ್ದಾನೆ. ಅವನನ್ನು ಎತ್ತಿಕೊಳ್ಳೋದಕ್ಕೆ ಹೆದರಿಕೆ, ಕೃಷ್ಣನನ್ನ ಹತ್ರ ಹೋಗೋದಕ್ಕೂ ಭಯ. ಭುವನ ಮಂಗಲ ನಾಮಭಿರೇವತೆ ಯುವತಿ ಬಿರ್ಬಹುಧ ಕೃತ ರಕ್ಷಣ ತ್ವಮೈವಾತನಿಕೇತನ ಅಥಮಾಂ ಅಗದಯನ್ ಕುರುತ ಅವಕ ಸೇವಕಂ. ಭುವನ ಮಂಗಲ ಶ್ರೀನಾಮಗಳು, ಭಗವಂತನ ಶ್ರೀನಾಮಗಳು ಎಲ್ಲಕ್ಕೂ, ಎಲ್ಲ ಲೋಕಕ್ಕೂ ಒಳ್ಳೆಯದಾಗಿರ್ತಕ್ಕದ್ದು. ಅವ್ಯಾಧಜೋಂಘ್ರಿಮಣಿಮಾನ್ಸ್ತವ ಜಾನ್ವಥೋರು ಯಜ್ಞೋಚ್ಯುತ ಕಟಿತಟಂ ಜಠರಂ ಹಯಸ್ಯ ಹೃತ್ಕೇಶವಸ್ತದುದರ ಈಶ ಇನಸ್ತು ಕಂಠಂ ವಿಷ್ಣುರ್ಭುಜಂ ಮುಖಮುರುಕ್ರಮ ಈಶ್ವರಕಂ. ಆ ಮಗುವಿಗೆ ಮಂಗಳ ಹಾಕ್ತಾರೆ, ಅವನು ತಗೊಂಬಂದು ಗೋಮೂತ್ರದಲ್ಲಿ ಸ್ನಾನ ಮಾಡಿಸಿ, ಗೋಪುಚ್ಛ ಗೋವಿನ ಬಾಲವನ್ನು ಅವನಿಗೆ ರಕ್ಷಣೆ ಅಂತ ಹೀಗೆಲ್ಲ ಮಾಡಿ, ಅಯ್ಯೋ
ಶ್ರೀ ಭಗವನ್ನಾರಾಯಣ ನಿನ್ನ ಪಾದವನ್ನು ಕಾಪಾಡಲಿ, ನಿನ್ನ ಸೊಂಟವನ್ನು ಕಾಪಾಡಲಿ, ನಿನ್ನ ಚುಬುಕವನ್ನು ಕಾಪಾಡಲಿ, ನಿನ್ನ ಲಲಾಟವನ್ನು ಕಾಪಾಡಲಿ, ನಿನ್ನ ತೋಳುಗಳನ್ನು ಕಾಪಾಡಲಿ ಅಂತ ಅವನ ಹೆಸರುಗಳನ್ನೇ ಹೇಳಿ ಅವನಿಗೆ ಮುದ್ರೆ ಹಾಕ್ತಾ ಇದ್ದಾರೆ. ಭುವನ ಮಂಗಲ ನಾಮಭಿರೇವತೆ, ಭಗವಂತನೇ ಅವತಾರದಲ್ಲಿ ಬಂದರೂ ಅವನ ಹೆಸರನ್ನು ಹೇಳಿಯೇ ಮಂಗಳ ಮಾಡಬೇಕು. ಜಗತ್ಪ್ರಥಮ ಮಂಗಳಂ ಕಾಳಿದಾಸ ರಘುವಂಶದಲ್ಲಿ ನಾಮಧೇಯಂ ಗುರುಶ್ಚಕ್ರೇ ಜಗತ್ಪ್ರಥಮ ಮಂಗಳಂ, ಶ್ರೀರಾಮ ಎಂಬ ಹೆಸರಿನಿಂದ ಮಗುವಿಗೆ ನಾಮಕರಣೆಯನ್ನು ಮಾಡಿದರು. ಜಗತ್ಪ್ರಥಮ ಮಂಗಳಂ ಅಂತ ವರ್ಣನೆ ಮಾಡ್ತಾರೆ. ಇದು ವಿಷ್ಣು ಪಂಜರ ಅಂತ ಹೆಸರು ಈ ಸ್ತೋತ್ರಕ್ಕೆ. ಒಂದು 7-8 ಶ್ಲೋಕ. ಈ ವಿಷ್ಣು ಪಂಜರ ಸ್ತೋತ್ರವನ್ನು ಭಕ್ತಿಯಿಂದ ಪಠನ ಮಾಡುವವರಿಗೆ ಭೀತಿ ಇರೋದಿಲ್ಲ, ಯಕ್ಷ ರಾಕ್ಷಸ ಪಿಶಾಚ ಭೇತಾಳಗಳ ಕಾಟ ಇರೋದಿಲ್ಲ ಅಂತ ಹೇಳ್ತಾರೆ. ಇಂತಹ ಸ್ತೋತ್ರಗಳು ಶ್ರೀಮದ್ ಭಾಗವತದಲ್ಲಿ ಬೇಕಾದಷ್ಟು ಉಂಟು. ಇದು ಈ ಕಥೆಯಿಂದ ಮುಂದಕ್ಕೆ ಹೋಗೋಣ. ಈಗ ಮತ್ತೆ 3 ತಿಂಗಳು ವೇಳೆಯಾಗಿದೆ. ಈಗ ಕೃಷ್ಣ ಮಗುಚಿಕೊಂಡಿದ್ದಾನೆ. ಮಗುವನ್ನು ಮಲಗಿಸಿದರೆ ಅದು ಮಗುಚಿಕೊಳ್ಳೋದು ಒಂದು ಹಬ್ಬ, ಅದು ಮುಂದಕ್ಕೆ ಈಜುವುದು ಒಂದು ಹಬ್ಬ, ಹೊಸ್ತಲು ದಾಟುವುದು ಒಂದು ಹಬ್ಬ. ಅಪರೂಪದ ಮಗು ಕೃಷ್ಣ ನಂದಗೋಕುಲದಲ್ಲಿ, ಅದಕ್ಕೊಂದು ಹಬ್ಬವನ್ನು ಮಾಡಿದ್ದಾರೆ. ಆ ಹಬ್ಬದ ರೀತಿ ಹೇಗೆ ತುಂಬ ಸಂಕ್ಷೇಪದಲ್ಲಿ ಒಂದೆರಡು ಮಾತುಗಳಲ್ಲಿ ಹೇಳಿಬಿಟ್ಟಿದ್ದಾರೆ 3 ಗ್ರಂಥದಲ್ಲಿ. ನಿಮಗೆ ಅದರ ಚಿತ್ರ ಬರದೇ ಇದ್ರೆ ಮನಸ್ಸಿಗೆ ಕಟ್ಟೋದಿಲ್ಲ ಈ ಕಥೆ. ಪೂರ್ವದಲ್ಲಿ ನಂದಗೋಪನ ಪೂರ್ವಜರು ಒಂದೇ ಕಡೆ ಊರು ಮಾಡಿಕೊಂಡು ವಾಸ ಮಾಡ್ತಾ ಇದ್ದವರಲ್ಲ. ವ್ರಜ ಅಂದರೆ ದೊಡ್ಡಿ, ಗೋವುಗಳ ದೊಡ್ಡಿಗೆ ವ್ರಜ ಅಂತಾರೆ. ಹೋಗ್ತಾ ಇರೋದು ಒಂದೇ ಕಡೆ ಇರೋವರಲ್ಲ ಅವರು. ಇಂಗ್ಲೀಷಲ್ಲಿ ನೊಮ್ಯಾಡ್ಸ್, NOMADS, ನೊಮ್ಯಾಡ್ಸ್ ಅಂತ ಹೇಳ್ತೇವೆ. ವೈಶ್ಯರು ಒಂದು ಕಡೆ ಇರಬಹುದು, ಯಾಕೆ ಹೊಲ ಗದ್ದೆ ಬೇರೆ ಬೇರೆ ಕಡೆ ಹೋಗೋದಿಲ್ಲ. ಬ್ರಾಹ್ಮಣರು ಸುತ್ತಾಡ್ತಾ ಇರಬಹುದು. ಹಳ್ಳಿಗಳೆಲ್ಲಿರ್ತವೆ, ಶೂದ್ರ ವೃತ್ತಿಯಲ್ಲಿರುವವರು ಅಥವಾ ಗೋವಳರು ಮಾತ್ರ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಸ್ವಲ್ಪ ಸಂಚಾರ ಮಾಡಬೇಕಾಗ್ತದೆ. ಇವರು ವ್ರಜ ಅಂದರೆ ಗೋಕುಲ, ಬೃಂದಾವನ, ಬೃಂದಾರಣ್ಯ, ಅಲ್ಲಲ್ಲಿಯೇ ಸುತ್ತಾಡ್ತಾ ಇದ್ದವರು. ಅವರ ವಂಶದಲ್ಲಿ, ನಂದಗೋಪುರ ವಂಶದಲ್ಲಿ ಒಂದು ಗಂಡು ಮಗು ಹುಟ್ಟಿದರೆ ತಮ್ಮ ವಂಶದ ಹಬ್ಬ ಯಾವ ರೀತಿ ಮಾಡ್ತಿದ್ರು ಅಂದರೆ, ಒಂದು ವರ್ತುಲಾಕಾರದಲ್ಲಿ ಎತ್ತಿನ ಗಾಡಿಗಳ ಖಾಲಿ ಗಾಡಿಗಳನ್ನೆಲ್ಲ ನಿಲ್ಲಿಸಿ ಅದರಲ್ಲಿ ಒಂದು ದೊಡ್ಡ ಗಾಡಿಗೆ ಚೆನ್ನಾಗಿ ಅಲಂಕಾರ, ಮಖಮಲ್ಲು ಕಿಂಕಾಪು ಎಲ್ಲ ಅಲಂಕಾರ ಮಾಡಿ ಅದರ ಮೇಲೆ ಅವರು ಏನೇನನ್ನು ಮಾರಾಟ ಮಾಡ್ತಿದ್ರಲ್ಲ, ಹಾಲು ಮೊಸರು ಬೆಣ್ಣೆ, ಇವುಗಳನ್ನು ಗಡಿಗೆ ಗಡಿಗೆಗಳಲ್ಲಿ ಬಣ್ಣ ಬಣ್ಣದ ಗಡಿಗೆಗಳಲ್ಲಿ ತುಂಬಿಟ್ಟು ಒಂದರ ಮೇಲೊಂದರ ಮೇಲಿಟ್ಟು ಅಂಥದನ್ನೆಲ್ಲ ಮಾರಿ ಬಂದಂತಹ ಐಶ್ವರ್ಯವನ್ನು, ಏನು ಬೆಳ್ಳಿ ಬಂಗಾರ ಮುತ್ತು ಮಣಿ ಮಾಣಿಕ್ಯ ವಜ್ರ ಅದನ್ನು ಕೊಳ್ತಾ ಇದ್ರು. ಅವುಗಳನ್ನೆಲ್ಲ ಒಂದೊಂದರಲ್ಲಿಟ್ಟು ಸರ್ವ ರಸಗಳನ್ನು, ಜೇನುತುಪ್ಪ ಮೊದಲಾದವನ್ನು, ಕಬ್ಬಿನ ರಸ ಮೊದಲಾದವನ್ನು ಬೇರೆ ಬೇರೆ ಕುಡಿಕೆ ಗಡಿಗೆಗಳಲ್ಲಿಟ್ಟು ಹೊಸದಾಗಿ ಹುಟ್ಟಿದ ಮಗು ಏನಿದೆಯಲ್ಲ ಅದು ಮುಗಿಸಿಕೊಂಡ ದಿವಸ ಆ ಗಾಡಿ ಕೆಳಗಡೆ ಒಳ್ಳೆಯ ಮೆತ್ತರೆ ಹಾಸೆಯನ್ನು ಹಾಸಿ ಆ ಮಗುವನ್ನು ಅದರ ಕೆಳಗಡೆ ಬಿಟ್ಟು ಆರತಿ ಎತ್ತುವುದು. ಇದು ಹಬ್ಬ. ಗಾಡಿ ಕೆಳಗೆ ಯಾಕೆ ಮಲಗಿಸ್ತಾ ಇದ್ರು ಅಂದರೆ ಅವರು ಸುತ್ತಾಡ್ತಾ ಇದ್ದು ಜನಾಂಗ ಒಂದು ಕಡೆ ಇದ್ದವರಲ್ಲ. ನಮ್ಮ ನಿಮ್ಮ ಮನೆಗಳಲ್ಲಿ ಮಗು ಹುಟ್ಟಿದ್ರೆ ತೊಟ್ಟಲಲ್ಲಿ ಹಾಕ್ತಾರೆ, ಆರತಿ ಮಾಡ್ತಾರೆ. ಇದು ದೃಷ್ಟಿ ಬಂತು ಮುಗಿಸಿಕೊಂತು. ಇದಕ್ಕೆಲ್ಲ ಈಗ ಹಬ್ಬಗಳನ್ನು ಯಾರು ಮಾಡೋದಿಲ್ಲ. ನಂದಗೋಕುಲದಲ್ಲಿ ಅದು ಅತಿಶಯವಾದ ಒಂದು ಹಬ್ಬ, ಇಂಥದ್ದೊಂದು ಹಬ್ಬ. ಅದಕ್ಕೆ ಔತ್ಥಾನಿಕ ಅಂತ ಹೇಳ್ತಾರೆ. ಈ ಔತ್ಥಾನಿಕ ಹಬ್ಬದಲ್ಲಿ ದೀಪ ಹಾಕಬೇಕು. ಔತ್ಥಾನಿಕೋತ್ಸುಕ್ಯ ಮನಾಮನಿ ಮನಸ್ವಿನಿ ಸಮಾಗತಾನ್ ಪೂಜಯತಿ ವ್ರಜೌಕಸ ನೈವಶೃಣೋದ್ವೈರುದಿತಂ ಸುತಸ್ಯ ಸ ರುದನ್ ಸ್ತನಾರ್ಥಿ ಚರಣಾರುದಕ್ಷಿಪತಿ. ಔತ್ಥಾನಿಕ ಔತ್ಸುಕ್ಯ ಮನಸ್ವಿನಿ. ನಂದಗೋಪುರೆಲ್ಲೋ ಇದ್ದಾರೆ. ಗೃಹಿಣಿಯಾದಂಥ ಅವಳು ಯಶೋಧೆ ಏನು ಮಾಡಿದ್ದಾಳೆ, ಔತ್ಥಾನಿಕ ಔತ್ಸುಕ್ಯ, ಇದಕ್ಕೆ ಔತ್ಥಾನಿಕೋತ್ಸವ ಅಂತ ಹೆಸರು. ಸ್ವಲ್ಪ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ, ಮಗುಸ್ಕೊಂಡಿದ್ದಾನೆ. ಮಗುವಿಗೆ ಹಬ್ಬವಾದರೆ ತಾಯಿ ಏನು ಮಾಡ್ತಾಳೆ, ಮಗುವಿಗೆ 10 ಚೆನ್ನಾಗಿ ತಾನು ಅಲಂಕಾರ ಮಾಡಿಕೊಂಡು ಬಂದವರೆಲ್ಲ ತನ್ನನ್ನು ನೋಡಬೇಕು, ನೀ ಚೆನ್ನಾಗಿದ್ದೀ ಅಂತ ಹೊಗಳಿಸ್ಕೋಬೇಕು ಅಂತ ಬಾಗಿಲಲ್ಲಿ ನಿಂತಿದ್ದಾಳೆ ಯಶೋಧೆ. ಬುದ್ಧಿಯೇ ಇಲ್ಲ ಇವಳಿಗೆ.
ಮಕ್ಕಳಾದ ತಾಯಂದಿರಿಗೆ ಬುದ್ಧಿ ಕಡಿಮೆಯಾಗಿಬಿಡುತ್ತದೆ. ಮಗುವಾದ ಸಂದರ್ಭದಲ್ಲಿ ಮಗುವಿಗೋಸ್ಕರ ತಾನು ಅನ್ನೋದನ್ನು ಮರೆತುಬಿಟ್ಟು ಈ ರೀತಿ ಸಡಗ ಎರಡು ಮೊದಲೇ ಸಲ ಪಾಠ ಕಲಿಸಿದ್ದಾನೆ ಕೃಷ್ಣ, ಈಗ ಮತ್ತೆ ಪಾಠ ಕಲಿಸಿದ್ದಾನೆ. ಔತ್ಥಾನಿಕ ಔತ್ಸುಕ್ಯಮನ ಮನಸ್ವಿನಿ, ಮನಸ್ಸಿಗೆ ಬಂದ ಒಡವೆ ವಸ್ತ್ರ ಧರಿಸಿಕೊಂಡು ತನಗಿಷ್ಟ ಬಂದಷ್ಟು ಹೊತ್ತು ಬೀಜಲ್ ನಿಂತು ಬಂದವ್ರನ್ನೆಲ್ಲ ಬನ್ನಿ 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 ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತನ್ನ ಪರಿಚಾರಿಕೆಯಲ್ಲಿ ಹೇಳ್ತಿದ್ದಾರೆ ಬಂದವರಿಗೆಲ್ಲ, ಅವ್ರಿಗೆ ಯಾರ್ಯಾರಿಗೆ ಸೀರೆ ಕೊಡಬೇಕು, ಕುಪ್ಸ ಕೊಡಬೇಕು, ಯಾರ್ಯಾರಿಗೆ ಬೇರೆ ಬೇರೆ ಬಾಗಿನಗಳನ್ನು ಕೊಡಬೇಕು ಕೊಡಿ ಅಂತ ಅವರಿಗೆಲ್ಲ ಏರ್ಪಾಡು ಮಾಡಿ ಸಮಾಗತಾನ್ ಪೂಜಯತಿ ವ್ರಜೌ ಕಸ. ಒಂದು ಶ್ಲೋಕದಲ್ಲಿ ಏನು ಚಿತ್ರ ಕೊಡ್ತಾನೆ ನೋಡಿ, ಬಂದವ್ರನ್ನೆಲ್ಲ ಗೌರವಿಸ್ತಾ ಇದ್ದಾಳೆ. ಇದು ಎಷ್ಟೊತ್ತು, ಸುಮಾರು ಒಂದು ಗಂಟೆ ಎರಡು ಗಂಟೆ ಇದೇ ಪ್ರೋಗ್ರಾಮ್ ಆಗಿದೆ ಅಲ್ಲ, ಮಗುವಿಗೆ ಹಸಿತಾ ಇದೆ, ನಾನು ಎದೆ ಹಾಲು ಕೊಡಬೇಕು ಅನ್ನೋ ಪ್ರಜ್ಞೆ ಮರೆತು ಹೋಯಿತು. ನ ಇವ ಶೃಣೋದ್ವೈ ರುದಿತಂ ಸ್ವತಸ್ಯ ಸಾ, ಮಗು ಅಳ್ತಾ ಇದೆ. ಅಳುವ ಮಗುವಿಗೆ ತಾಯಿನೇ ಬರಬೇಕು, ತಾಯಿ ತಂಗಿ ಅಥವಾ ತಾಯಿ ಅಕ್ಕ ದೊಡ್ಡಮ್ಮ ಚಿಕ್ಕಮ್ಮ ಯಾರು ಬಂದು ಮಗು ಎತ್ಕೊಂಡ್ರು ಮಗು ಮುಖ ಕೊಟ್ಟು ಮಾತನಾಡಿಸೋದಿಲ್ಲ, ತಾಯಿಯೇ ಬರಬೇಕು. ಅವಳು ಬರಲಿಲ್ಲ, ಯಾಕೆ ಮನಸ್ವಿನಿ ಬಾಗಿಲ ನಿಂತಿದ್ದಾಳೆ. ರುದನ್ ಸ್ತನಾರ್ಥಿ ಚರಣವು ದಕ್ಷಿಪತಿ, ಕೈ ಕಾಲು ಆಡಿಸ್ತಾ ಇದ್ದಾನೆ ಮಗು. ಇಷ್ಟರಲ್ಲೇನಾಗಿತ್ತು, ಯಾವತ್ತು ಪೂತನೇ ಸತ್ತು ಹೋದಳೋ, ಕಂಸನಿಗೆ ಮೊದಲೇ ಭಯವಾಗಿದ್ದವನಿಗೆ ಇನ್ನೊಂದು ಡಿಗ್ರಿ ಭಯ ಹೆಚ್ಚಾಯಿತು, ಟೆಂಪರೇಚರ್ ಹೆಚ್ಚಾಗುವ ಹಾಗೆ. ಏನಿದು ಈ ಪೂತನೇ ಸತ್ತು ಹೋಗಿಬಿಟ್ಲೆ, ಇವಳು ಹೇಗೆ ಸತ್ತು ಹೋದ್ಲು? ಆ ಮಗು ಹಾಲು ಕುಡಿತು ಸ್ವಾಮಿ, ಸತ್ತು ಹೋಯ್ತು. ಹಾಲು ಕುಡಿದ್ರೆ ತಾಯಿ ಸತ್ತು ಹೋಗ್ತಾಳೆಯೇ, ಹಾಲು ಕೊಟ್ಟವಳು ಹೀಗೆ ಸಾಯುವುದಂದ್ರೇನು? ಅಲ್ಲೇ ಇರಬೇಕು ನನ್ನ ಶತ್ರು, ನಂದು ಗೋಕುಲದಲ್ಲಿ ಯಶೋದೆಯ ಮನೆಯಲ್ಲಿಯೇ ಇರಬೇಕು. ಆದ್ದರಿಂದ ಪೂತನೆ ಹೋದ್ರೆ ಹೋಯಿತು, ಒಂದು ಶಸ್ತ್ರ ಹೋಯಿತು, ನೀ ಬಾರೋ ಅಂತ ಶಕಟನೆಂಬ ಇನ್ನೊಬ್ಬ ಅಸುರನನ್ನು ಕರೆದಿದ್ದಾನೆ, ತಯಾರು ಮಾಡಿಟ್ಟಿದ್ದ ಪೊಲಿಟಿಕಲ್ ಮರ್ಡರರ್ಸ್. ಈ ರಾಜಕಾರಣಿಗಳು ಇಟ್ಟಿರ್ತಾರೆ ಇಂಥ ಗೂಂಡಗಳನ್ನು ಕೊಲ್ಲುವುದಕ್ಕೆ, ಇವತ್ತಲ್ಲ, ಅದು ಕಂಸನ ಕಾಲದಿಂದ ಪದ್ಧತಿ ಅದು. ಈ ಶಕಟ ಮಾಯಾವಿ ಇದ್ದ, ಅದೃಶ್ಯಾಂಜನ ಪ್ರಯೋಗ ಮಾಡುವುದರಲ್ಲಿ ಕುಶಲನಿದ್ದ, ಮತ್ತು ಉರುಳುವ ವೃತ್ತಾಕಾರದ ಪದಾರ್ಥಗಳಲ್ಲಿ ಸೇರಿಕೊಂಡು ಯಾರಿಗೂ ಕಾಣಿಸದೇ ಇರುವಂತೆ ಏನಾದರೊಂದು ರೀತಿಯಲ್ಲಿ ಶತ್ರುವನ್ನು ಸಂಹಾರ ಮಾಡುವುದು, ಅದು ಇವನ ದುರ್ವಿದ್ಯೆ, ಅವನಿಗೆ ವಶವಾಗಿದ್ದ ವಿದ್ಯೆ. ಈ ಮಾಯಾವಿಗಳು ಎಷ್ಟೋ ತರಹ ವಿದ್ಯೆಗಳನ್ನು ಅಭ್ಯಾಸ ಮಾಡಿರ್ತಾರೆ, ಇವತ್ತು ಆ ಮಾಯಾಪ್ರಯೋಗಗಳೆಲ್ಲ ಹೋಗಿಬಿಡ್ತು, ಅದರಿಂದ ಜಗತ್ತು ಒಳ್ಳೆಯದಾಯ್ತಂತಲ್ಲ, ಹೊಸ ಪ್ರಯೋಗಗಳು ಬಂದಿವೆ. ಶಂಬರಾಸುರ ಅಂತ ಒಬ್ಬ ಇದ್ದ, ಅವನಲ್ಲಿದ್ದಷ್ಟು ಮಾಯಾವಿದ್ಯೆ ಬೇರೆ ಯಾರಲ್ಲಿ ಇರಲಿಲ್ಲ ಅಂತ ವಿಷ್ಣು ಪುರಾಣದಲ್ಲಿ ವರ್ಣನೆ ಮಾಡ್ತಾರೆ. ಆದ್ದರಿಂದ ಇವನು ಉರುಳು ಪದಾರ್ಥ, ತಟ್ಟೆ ಅಥವಾ ಪೀಪಾಯಿ, ಗುಂಡುಕಲ್ಲು, ಒರಳುಕಲ್ಲು ಇಂತಹ ಪದಾರ್ಥಗಳಲ್ಲಿ ಸೇರಿಕೊಂಡು ಅಡಗಿಕೊಂಡು ಯಾರಿಗೂ ಕಾಣಿಸಲೇ ಇರುವಂತೆ ಸಂಹಾರ, ಶತ್ರು ಸಂಹಾರ ಮಾಡುವ ಕುಶಲಿ ಶ್ರೀಕೃಷ್ಣ ಇಲ್ಲಿ ಇದ್ದಾನೆ ಅಂತ ಗುಮಾನಿ ಮೇಲೆ ಈ ಮನೆಗೂ ಬಂದಿದ್ದಾನೆ. ಅದೃಶ್ಯವಾಗಿ ಅರಮನೆಗೆ ಪ್ರವೇಶ ಮಾಡಿದವನು, ಯಾರ ಕೈಗೂ ಸಿಕ್ಕಿ ಹಾಕಿಕೊಳ್ಳದೆ ಎಲ್ಲಿದ್ದಾನೆ? ಎಲ್ಲಿ ಕೃಷ್ಣ ಗಾಡಿಯ ಕೆಳಗೆ ಮಲಗಿದ್ದನೋ ಆ ಗಾಡಿಯ ಒಂದು ಚಕ್ರದಲ್ಲೇ ಅಡಗಿಕೊಂಡಿದ್ದ. ಇದು ಸೆಕ್ಯೂರಿಟಿ ಗಾರ್ಡ್ಸ್ ಬಾಡಿ ಗಾರ್ಡ್ಸ್ಗೆ ಹೇಗೆ ಗೊತ್ತಾಗುತ್ತೆ ನೋಡಿ. ಇದಕ್ಕೆ ಸರಿ ಹೋಲುವ ಒಂದು ಉದಾಹರಣೆ ಕೊಡ್ತೇನೆ. ಯಾರಿಗೆ ಸಾಯಬೇಕಂತಿರ್ತದೆ ಅವರನ್ನು ಭಗವಂತನು ತಪ್ಪಿಸಲಾರ. ನಮ್ಮ ದೇಶದಲ್ಲಿ ಒಬ್ಬರು ಪ್ರೈಮ್ ಮಿನಿಸ್ಟರ್ ಇದ್ದರು, ಏನು ಸೆಕ್ಯೂರಿಟಿ ಇತ್ತು ಅವರಿಗೆ ಅಂದರೆ ಅವರ ಬಾಡಿ ಗಾರ್ಡ್ಸೇ ಅವರನ್ನು ಕೊಂದು ಹಾಕಿದರು. ಇದು ಶಕಟಾಸುರನ ಕಥೆಗೆ ಸಮೀಪವಾದ ಕಥೆ ಇದು. ಇನ್ನೊಬ್ಬರನ್ನು ದಕ್ಷಿಣ ಭಾರತದಲ್ಲಿ ರಾಮಾನುಜರ ಅವತಾರ ಕ್ಷೇತ್ರ ಶ್ರೀಪೆರಂಬೂರಿನಲ್ಲಿ ಮಾಲೆ ಹಾಕುವ ನೆಪದಲ್ಲಿ ಒಬ್ಬ ಹೆಣ್ಣು ಮಗಳು ಕೊಂದು ಹಾಕಿದಳು, ಅವಳು ಪೂತನೆ, ಅಲ್ಲಿ ಶಕಟ. ಇನ್ನು ಯಾವ್ಯಾವ ರಾಜಕಾರಣಿಗೆ ಯಾವ್ಯಾವ ರೀತಿಯಲ್ಲಿ ಮೃತ್ಯು ಬರ್ತದೆಯೋ ನಮಗೆ ಗೊತ್ತಾಗೋದಿಲ್ಲ. ತಾನು ತನ್ನಳತೆಗೆ ದಡೂತಿಗೆ ಸರಿಯಾಗಿ ಎರಕ ಹುಯಿಸಿ ಮಾಡಿಸಿಕೊಂಡಿದ್ದ ಒಂದು ಉಕ್ಕಿನ ಕಂಬದೊಳಗಿಂದ ಭಗವಂತ ನೃಸಿಂಹರೂಪದಲ್ಲೂ ಬಂದು ಕೊಲ್ಲಬಹುದು, ಹಿರಣ್ಯಕಶಿಪು ತಿಳ್ಕೊಂಡಿರಲಿಲ್ಲ, ಮೃತ್ಯುವನ್ನು ತಪ್ಪಿಸೋದಕ್ಕಾಗೋದಿಲ್ಲ. ಇವನು ಕೃಷ್ಣನನ್ನು ಕೊಲ್ಲುವುದಕ್ಕೆ ಬಂದವನು ಶಕಟ, ಕೃಷ್ಣನ ಕೈಯಲ್ಲಿ ಸಾಯ್ತಾನೆ. ಇವನ ಸಂಕಲ್ಪ ಹೀಗಿತ್ತು, ಭಗವತ್ ಸಂಕಲ್ಪ, ಇವನ ಉದ್ದೇಶ ಕೃಷ್ಣನನ್ನು ಕೊಲ್ಲಬೇಕು ಅಂತ.
ಗೆದ್ದದ್ದು ಯಾವುದು ಭಗವತ್ ಸಂಕಲ್ಪ, ಅದು ಯಾರು ತಪ್ಪಿಸೋದಕ್ಕೆ ಬರೋದಿಲ್ಲ. ಅಪ್ರತಿಹತವಾದದ್ದು ಭಗವತ್ ಸಂಕಲ್ಪ. ಇವನು ಅಲ್ಲಲ್ಲಿಯೇ ನೋಡ್ಕೊಳ್ತಾ ನೋಡ್ಕೊಳ್ತಾ ಆ ಚಕ್ರದಲ್ಲಿ ತಿರುಗಿಕೊಂಡಿದ್ದ. ಇವತ್ತು ಆ ರಥವನ್ನು ಅಥವಾ ಗಾಡಿಯನ್ನು ಚಕ್ರವನ್ನು ಪೂರ್ತಿ ಬಂಗಾರದಿಂದ ಅಲಂಕಾರ ಮಾಡಿದ್ದಾರೆ. ಯಾಕೆ? ಅತ್ಯಪರೂಪವಾದ ಹಬ್ಬ. ಇದಕ್ಕೆ ಹಿಂದೆ ಈ ಹಬ್ಬವನ್ನು ನಂದಗೋಕುಲದಲ್ಲಿ ಮಾಡಿದ್ದು ಸುಮಾರು 60 ವರ್ಷಗಳ ಹಿಂದೆ ನಂದಗೋಪ ಹುಟ್ಟಿದ್ದಾಗ ಆಗಿದ್ದ ಹಬ್ಬ ಇದು. ಸಿಕ್ಕಿದವರಿಗೆಲ್ಲ ಮಾಡ್ತಿರಲಿಲ್ಲ. ದಣಿಗಳಿಗೆ, ದೊರೆಗಳಿಗೆ ಮಕ್ಕಳು ಹುಟ್ಟಿದ್ದಾರೆ, ಅವರಿಗೆ ಇದಾಗಬೇಕು ಅಂತ ಈ ಹಬ್ಬ ನಡೀತಾ ಇದೆ. ಹಳ್ಳಿಯಲ್ಲಿ ಎಲ್ಲರೂ ಈ ಹಬ್ಬ ನೋಡಬೇಕು ನೋಡಬೇಕು. ಈ ಮಗುವಿಗೆ ಔತ್ಥಾನಿಕ ಹಬ್ಬ ಹೇಗೆ ಮಾಡ್ತಾರೆ, ಎಲ್ಲ ಗುಜು ಗುಜು ಸೇರಿದ್ದಾರೆ ಸ್ತ್ರೀಯರು ಪುರುಷರು. ಒಬ್ಬರು ಕೃಷ್ಣನ ಹತ್ರ ಎಲ್ಲ ಬಂದವರೆಲ್ಲ ಉಪಾಯನ ಕೊಡ್ತಾ ಇದ್ದಾರೆ, ಕ್ಯೂ ನಿಂತು. ದೊಡ್ಡ ಶೆಟ್ಟರ ಮದುವೆಯಲ್ಲಿ ಬಂದವರು ಉಡುಗೊರೆ ಕೊಡುವುದಕ್ಕೆ ಕ್ಯೂ ನಿಲ್ತಾರೆ, ಒಬ್ಬರು ಬರ್ಕೊಳ್ತಾ ಇರ್ತಾರೆ. ಅವ್ರಿಗೆ ಅದು ಮುಖ್ಯವೇ ಹೊರತು ಮದುವೆ ಹೆಣ್ಣು ಗಂಡಿನ ತಲೆ ಮೇಲೆ ಅಕ್ಷತೆ ಹಾಕುವುದನ್ನೇ ಮರೆತು ಬಿಡ್ತಾರೆ. ಇದು ಮುಖ್ಯವಾದದ್ದು, ತಮ್ಮ ದೊಡ್ಡಸ್ಸಿಗೆ ತೋರಿಸಬೇಕು. ಇವಳಲ್ಲೇ ನಿಂತಿದ್ದಾಳೆ ಮನೆಯ ಗೃಹಿಣಿ. ಇದು ನಡೆಯಿತು, ಕೃಷ್ಣ ನೋಡಿದ ಹಸಿವಾಯಿತು. ಅಷ್ಟರಲ್ಲಿ ಆ ರಥ ಗಾಡಿ ಆದದ್ದು, ಇದ್ದು 2 ಚಕ್ರದ ಗಾಡಿ ಒಂದು ಕಡೆ ಮೇಲಕ್ಕೆ ಅನಾಮತ್ತಾಗಿ ಎದ್ದು ರಾಕ್ಷಸ ಶಕ್ತಿಯಿಂದ ಮೇಲೆದ್ದ ಚಕ್ರ ಗರಗರಗರನೆ ತಿರುಗುತ್ತಾ 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 ತಾನಿದ್ದ ಅಕ್ಷದಿಂದ ಕಳಿಸಿಕೊಂಡು ಕೃಷ್ಣನ ತಲೆಯ ಮೇಲೆ ಕೊರಳಿನ ಮೇಲೆ ಹರಿಯಬೇಕು ಅಂತ ರಾಕ್ಷಸ ಶಕ್ತಿ ಪ್ರಯತ್ನ ಪಡ್ತಾ ಇದೆ. ಅಲ್ಲಿ ತಡೆಯೋರು ಹತ್ರ ಒಬ್ಬರೂ ಇಲ್ಲ. ನೀನು ಸ್ವಲ್ಪ ಮೇಲಕ್ಕೆ ಎತ್ತಿತೋ ಎಲ್ಲೋ ಕೃಷ್ಣ ಹಸಿವನ್ನು ನೆಪ ಮಾಡಿಕೊಂಡು ತನ್ನ ಎಡಗಾಲನ್ನು ಆ ಹಸ್ತ ಎಡಗಾಲಿನ ಹೆಜ್ಜೆಯನ್ನು ಜಾಡಿಸಿ ಹಸಿವಂತ ಕೋಪಕ್ಕೆ ಜಾಡಿಸುವ ನೆಪದಲ್ಲಿ ಆ ಚಕ್ರವನ್ನು ಒದ್ದ ಕೂಡಲೇ ಆ ಚಕ್ರ ಮಾತ್ರವಲ್ಲ ಇಥಿ ಇಡೀ ಗಾಡಿಯಾದದ್ದು ಪುಡು ಪುಡಿಯಾಗಿ ನುಚ್ಚು ನೂರಾಗಿ ಇದು ಯಾವ ಸ್ವರೂಪದಲ್ಲಿತ್ತು ಮೂಲದಲ್ಲಿ ಅಂತ ಗೊತ್ತಿಲ್ಲದಂತೆ ಪುಡು ಪುಡಿಯಾಗಿ ಕೆಳಗೆ ಬಿದ್ದುಬಿಡ್ತು. ಅದರ ಮೇಲೆ ಪೇರಿಸಿದ್ರಲ್ಲ ದೊಡ್ಡ ಮಡಿಕೆ, ಅದರ ಮೇಲೆ ಸಣ್ಣ ಮಡಿಕೆ, ಅದರ ಮೇಲೆ ಸಣ್ಣ ಮಡಿಕೆ, ಒಂದರಲ್ಲಿ ಹಾಲು, ಒಂದರಲ್ಲಿ ಮೊಸರು, ಒಂದರಲ್ಲಿ ಬೆಣ್ಣೆ, ಒಂದರಲ್ಲಿ ತುಪ್ಪ, ಒಂದರಲ್ಲಿ ಜೇನುತುಪ್ಪ, ಇನ್ನೊಂದರಲ್ಲಿ ಆ 9 ನವನಿಧಿಗಳಲ್ಲಿ ಒಂದೊಂದರ ರತ್ನ, ಮುತ್ತು, ಮಾಣಿಕ್ಯ, ವೈಡೂರ್ಯ, ಇವೆಲ್ಲವೂ ಮೇಲಿನಿಂದ ಪುಡು ಪುಡಿಯಾಗಿ ಮಡಿಕೆಗಳು. ಅಷ್ಟೂ ರಸದಿಂದ ಭಗವಂತನಿಗೆ ಅಭಿಷೇಕವಾಯಿತು. ಯಾರು ಮಾಡದಿದ್ದ ಅಭಿಷೇಕ, ಕ್ಷೀರಾಭಿಷೇಕ, ಆಮೇಲೆ ದಧಿ, ಆಮೇಲೆ ಇದೆಲ್ಲ ಒಂದೊಂದೇ ಅಭಿಷೇಕವಾಗಿ ಜೇನುತುಪ್ಪ ಬೇರೆ ಬಳಿದುಕೊಂಡದ್ರಿಂದ ಮೇಲೆ ಬಿದ್ದ ಈ ನವಮಣಿಗಳು ಒಂದಕ್ಕೊಂದಕ್ಕೆ ಅಂಟಿಕೊಂಡು ಮುತ್ತಿನ ಅಂಗಿಯನ್ನು ಧರಿಸಿದಂತಾಯಿತು ಕೃಷ್ಣನಿಗೆ. ಈ ಗಡಿಬಿಡಿಯಲ್ಲಿ ಕೃಷ್ಣ ಎಲ್ಲಿದ್ದಾನೆ ಅಂತ ಯಾರಿಗೂ ಕಾಣಿಸಲಿಲ್ಲ. ಈ ಚಕ್ರ ಒಡೆದಾಗ ಒಂದು ಆರ್ಭಟವಾಯಿತಲ್ಲ, ಆ ಶಬ್ದವನ್ನೇ ಕೇಳಿದ್ಲು ಹೊರಗಡೆ ಬಾಗಿಲಲ್ಲಿ ನಿಂತಿದ್ದವಳು. ಅಯ್ಯೋ ನಾ ಕೆಟ್ಟೆ, ಏನೋ ಅನರ್ಥವಾಯಿತಲ್ಲ, ಶಬ್ದ ಎಲ್ಲಿ ಬಂತು ಎಲ್ಲಿ ಬಂತು ಅಂತ ನೋಡ್ತಾ ಎಲ್ಲ ಒಳಗಡೆ ಬರ್ತಾರೆ ಅಂಗಳಕ್ಕೆ. ಅಯ್ಯೋ ಇಲ್ಲಿ ಗಾಡಿ ಇತ್ತಲ್ಲ, ಗಾಡಿ ಎಲ್ಲಿ ಹೋಯಿತು, ಗಾಡಿ ಪತ್ತೆ ಇಲ್ಲ. ಮಗು ಎಲ್ಲಿ ಹೋಯಿತು, ಮಗು ಪತ್ತೆ ಇಲ್ಲ. ಅಯ್ಯೋ ಮಡಿಕೆಗಳೆಲ್ಲ ಒಡೆದು ಹೋದವಲ್ಲ, ಅಯ್ಯೋ ಇಷ್ಟೊಂದು ಹಾಲು ಹೋಯ್ತಲ್ಲ, ಮೊಸರು ಹೋಯ್ತಲ್ಲ, ಮಗು ಹೋಯ್ತಲ್ಲ, ಅಲ್ಲ ಹಾಲು ಹೋಯ್ತಲ್ಲ, ಮೊಸರು ಹೋಯ್ತಲ್ಲ. ಐಶ್ವರ್ಯ ಕಾಮಿಗಳು ಐಶ್ವರ್ಯಕ್ಕೆ ಅಳ್ತಾರೆ ಹೊರತು ಭಗವಂತನಿಗೇನ. ಒಂದು ಮನೆಗೆ ಆಕಸ್ಮಿಕವಾಗಿ ಯಾರು ಬೆಂಕಿ ಗಿಂಕಿ ಹಚ್ಚಿಬಿಟ್ರೆ, ಅಯ್ಯೋ ನಾ ಬೆಳ್ಳಿ ಇಟ್ಟಿದ್ದೆ, ಬ್ಯಾಂಕ್ ಡಿಪಾಸಿಟ್ ಇಟ್ಟಿದ್ದೆ, ರಸೀಟ್ ಇಟ್ಟಿದ್ದೆ ನೋಡ್ತಾರೆ. ಸಾಲಿಗ್ರಾಮ ಎಲ್ಲಿ ಹೋಯ್ತು ಅಂತ ಯಾರು ನೋಡೋದಿಲ್ಲ. ದೇವರ ಪೆಟ್ಟಿಗೆ ಎಲ್ಲಿ ಹೋಯ್ತು, ಗ್ರಂಥ ಎಲ್ಲಿ ಹೋಯ್ತು ಅಂತ ನೋಡೋದಿಲ್ಲ. ಅವರವರ ಐಶ್ವರ್ಯ ದೃಷ್ಟಿ ಅವರವರದ್ದು. ಆಮೇಲೆ ಅಲ್ಲಿದ್ದ ಹುಡುಗರನ್ನ ಕೇಳಿದ್ರು, ಲೇ ಇಲ್ಲೇ ನಿಂತಿದ್ರಲ್ಲ ನೀವು, ಏನಾಯಿತು ಅಂದ್ರೆ, ಊಚು ಹೂ ಆ ಬಾಲಕರು ಹೇಳ್ತಾ ಇದ್ದಾರೆ, ಈ ಮಗು ಮಲಗಿತ್ತಲ್ಲ ಕೆಳಗಡೆ, ಇವನು ಕಾಲಿನಿಂದ ಒದ್ದ, ಅದಕ್ಕೆ ಗಾಡಿ ಚೂಡು ಚೂರಾಗಿ ಕೆಳಗೆ ಬಿದ್ದುಬಿಡ್ತು. ಆ ಹುಡುಗರೆಲ್ಲ ಹೇಳಿದ್ರು, ರುದತಾನೇನ ಪಾದೇನ ಕ್ಷಿಪ್ತಂ ಏತತ್ ನ ಸಂಶಯ. ದೊಡ್ಡವರು ನೋಡಿದ್ರು, ಏನು ಹುಚ್ಚು ಬೊಗಳ್ತಾ ಇದ್ದೀರಿ, ಮಗು ಕಾಲನ್ನು ಹೇಗೆ ಜಾಡಿಸಿದ್ರೆ ದೊಡ್ಡ ಗಾಡಿ ಬೀಳುವುದುಂಟ ಎಲ್ಲಿಯಾದರೂ, ಏನಾಯಿತು ನಿಜವಾಗಿ ಹೇಳಿ ಅಂದರೆ. ಹುಡುಗರು, ನಾವು ನೋಡಿದ್ದಿಷ್ಟೇ ಅಂದರು. ಮಗು ಅಳ್ತಾ ಇತ್ತು, ಗಾಡಿ ಚಕ್ರ ಹೀಗೆ ತಿರುಗಕ್ಕೆ ಶುರುವಾಯಿತು, ಇವ್ರು ಒದ್ದ, ಅದು ಬಿದ್ದುಬಿಡ್ತು. ಯಾರು ನಂಬ್ತಾರೆ ಈ ಮಾತನ್ನು? ನಿಮ್ಮೆದುರಿಗೆ ಒಂದು ಭಯಂಕರವಾದ ಆಘಾತ ನಡೆದರೆ ಈಗ ನೀವೇ ಅದನ್ನು ನಂಬೋದಿಲ್ಲ. ಆ ಸುನಾಮಿ ಅಲೆ ಎದ್ದು ತಮಿಳುನಾಡೆಲ್ಲ ಕೊಚ್ಚಿಬಿಡ್ತು,
ಈಗ ಪೇಪರ್ನಲ್ಲಿ ಚಿತ್ರ ಗಿತ್ರ ಹಾಕಿದ್ರೆ ಸುಮಾರಾಗಿ ನಂಬ್ತೀರಿ, ಇನ್ನೊಂದು 10 ವರ್ಷ ಹೋದ್ರೆ ಯಾರು ನಂಬೋದಿಲ್ಲ ಅದನ್ನ. ಮುಂಬೈಯಲ್ಲಿ ಪುಣೆಯಲ್ಲಿ ಇಷ್ಟು ದೊಡ್ಡ ಮಳೆ ಅವಾಂತರವಾಯಿತು, ಅವತ್ತು ಪೇಪರ್ನಲ್ಲಿ ಬಂತು, ರೇಡಿಯೋದಲ್ಲಿ ಹೇಳಿದ್ರು ಕೇಳಿದ್ರೆ ಹೂಂತಾರೆ. ಇನ್ನು 10 ವರ್ಷ ಹೋದ್ರೆ ಜನ ಅದನ್ನು ನಂಬೋದಿಲ್ಲ. ಯಾಕೆ? ಇದು ಮಾಯೆ, ಭಗವಂತನ ಮಾಯೆ. ಕಂಡಿಗೆ ಕಂಡದ್ದನ್ನೇ ನಂಬುವುದಿಲ್ಲ, ದೂರದಲ್ಲಿ ಹೇಳಿದ್ದನ್ನು ಯಾರು ನಂಬುತ್ತಾರೆ? ಆದರೆ ಮಗು ಎಲ್ಲಿ ಅಂತ ನೋಡಿ ಆ ರತ್ನ ಮುತ್ತು ಮಾಣಿಕ್ಯಗಳನ್ನು ಬಿಡಿಸಿ ಆ ಮಗುವನ್ನು ಎತ್ತಿಕೊಂಡು ಎದೆ ಕವಚಿಕೊಂಡು, ಕಂದ ನೀ ಬದುಕಿದೆಯಲ್ಲ ತುಂಬ ಸಂತೋಷ ಅಂತ ಹೇಳಿ. ಶಕುಟಾಸುರ ಸತ್ತು ಹೋದರೆ ಕೃಷ್ಣನಿಗೆ ಪ್ರಾಯಶ್ಚಿತ್ತ ಹೇಗಿದೆ ನೋಡಿ ಇದು. ಆ ಕೃಷ್ಣನಿಗೆ ಮತ್ತೆ ಏನು ಪ್ರಾಯಶ್ಚಿತ್ತ? ಗೋಮೂತ್ರದಿಂದ ಅಭಿಷೇಕ ಅದು ರೆಡಿ ಇರ್ತಿತ್ತು ದೊಡ್ಡ ಮಡಿಕೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ. ಗೋಮೂತ್ರದಿಂದ, ಗೋಮೂತ್ರದ ಮಹಿಮೆ ನಾವು ಮರೆತು ಬಿಟ್ಟಿದ್ದೇವೆ. ಎಲ್ಲ ಪ್ರಾಣಿಗಳ ಮೂತ್ರ ಉಪಯೋಗಕ್ಕೆ ಬರುವುದಿಲ್ಲ, ಗೋಮೂತ್ರಕ್ಕೆ ರಿಸರ್ಚ್ ಮಾಡ್ತಾ ಇದ್ದಾರೆ ಪಂಚಗವ್ಯ. ಗೋವಿನ ಸಂಬಂಧದ ಎಲ್ಲ ಪದಾರ್ಥಗಳು ಶರೀರದಲ್ಲಿರುವ ಸಕಲ ಕಲ್ಮಶಗಳನ್ನು ದೂರ ಮಾಡ್ತಾವೆ. ನಾವು ಅದನ್ನು ಬಿಟ್ಟುಬಿಟ್ಟಿದ್ದೇವೆ. ಎಷ್ಟೋ ರೋಗಕ್ಕೆ ಅದು ಬಹಳ ಒಳ್ಳೆ ಔಷಧಿ ಹೇಳ್ತಾರೆ ಪೂರ್ವಿಕರು. ಯತ್ವಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಂ ಪಂಚಗವ್ಯಸ್ಯ ದಹತು ಅಗ್ನಿರಿವ ಇಂಧನಂ. ವೈದಿಕರಲ್ಲಿ ಈ ಪಂಚಗವ್ಯ ಪ್ರಾಶನ ಮುಖ್ಯವಾದ ಹಬ್ಬ ಹರಿದಿನ ಪಿತೃದಿನ, ಅದರ ಪೂರ್ವದಲ್ಲಿ ಈ ಪಂಚಗವ್ಯಗಳನ್ನು ಮಂತ್ರವತ್ತಾಗಿ ಹೋಮ ಮಾಡಿ ಅದು ಶೇಷವನ್ನು ಸ್ವೀಕಾರ ಮಾಡುವುದುಂಟು. ಕೃಷ್ಣನಿಗೆ ಅಭಿಷೇಕವಾಯಿತು, ಗೋಪುಚ್ಛ ಭ್ರಮಣವಾಯಿತು, ಮಗು ಕಂದ ಅಂತೂ ಬದುಕಿದೆಯಲ್ಲ. ನಂದಗೋಪುರ ಹೇಳ್ತಾರೆ ಈ ಮಗು ನಮ್ಮಲ್ಲಿ ಹುಟ್ಟಿದಷ್ಟು ದಿವಸದಿಂದ ಈ ಜಾತಿಗೆ ಈ ರೀತಿ ಉತ್ಪಾತಗಳು ಪದೇ 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 ಬರುತ್ತವೆ ಅಂದರೆ ಇವನು ಬಂದಿದ್ದೇ ತಪ್ಪು ಅಂತ. ಹೇಗಿದೆ ನೋಡಿ, ಸ್ವಾಮಿ ಯಾರೋ ಒಂದು ದೇವರು ಸಾಲಿಗ್ರಾಮ ಕೊಟ್ಟರು, ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ನೋಡಿ, ಅವತ್ತಿಂದ ನಮ್ಮ ಹುಡುಗರೆಲ್ಲ ಫೇಲ್ ಆದರು, ಮಕ್ಕಳಿಗೆ ಮದುವೆ ಆಗಲಿ, ದೇವರು ಬಂದದ ದಿವಸದಿಂದ ಕೆಟ್ಟದ್ದಾಯಿತು. ಇದು ಮನುಷ್ಯನ ಮೂಢನಂಬಿಕೆ. ಇದು ನಿಮ್ಮ ಕರ್ಮಕ್ಕೆ ದೇವರನ್ನು ದೂಷಣೆ ಮಾಡುವುದು ಆಯಿತು. ಮತ್ತೆ ಮಾಯೆಯಲ್ಲಿ ಭಗವಂತ ಇದನ್ನು ಮರೆಸಿಬಿಟ್ಟ. ರಹಸ್ಯದಲ್ಲಿ ಕುಲ ಪುರೋಹಿತರು ಗರ್ಗಾಚಾರ್ಯರು ಬಂದು ಕೃಷ್ಣನಿಗೆ ನಾಮಕರಣವನ್ನು ಮಾಡ್ತಾ ಇದ್ದಾರೆ ರಹಸ್ಯದಲ್ಲಿ ಅಂತ ಹೇಳಿ. ಯಾಕೆ ಹೇಳ್ತೇವೆ ಅಂದರೆ ಇವನು ಯಾರಂತ ಗರ್ಗಾಚಾರ್ಯರಿಗೆ ಗೊತ್ತು, ಆದರೆ ಲೋಕಕ್ಕಿನ್ನೂ ಗೊತ್ತಾಗಬಾರದು. ಪೂರ್ವಕಾಲದಲ್ಲಿ ಒಬ್ಬರ ಹೆಸರನ್ನು ಯಾರಾದರೂ ನಿಜವಾದ ಹೆಸರನ್ನು ಇನ್ನೊಬ್ಬರಿಗೆ ಮಾಟ ಮಾಡುವವರಿಗೆ ಮಂತ್ರ ಹಾಕುವವರಿಗೆ ಮಾಯಾವಿದರಿಗೆ ತಿಳಿಸಿದರೆ ಆ ಹೆಸರಿನ ಮೇಲೆಯೇ ಮಾಟ ಮಾಡಿಬಿಡುವರು. ಅದಕ್ಕೆ 2-3 ಹೆಸರುಗಳನ್ನು ನೆಡುವುದು ಪದ್ಧತಿ. ನಕ್ಷತ್ರ ಗೊತ್ತಾದರೂ ಮಾಡುವರು. ಶರೀರದಿಂದ ಹೊರಗೆ ಬಿದ್ದಂತಹ ತಲೆಕೂದಲು ಉಗುರಿಂಚೂರು ಸಿಕ್ಕಿದರೆ ಸಾಕು, ಕೇರಳದಲ್ಲಿ ಈಗಲೂ ಇದ್ದಾರೆ ಅಂತ ಹೇಳ್ತಾರೆ. ವಾಮಾಚಾರ ಮಾಡುವವರು ಹಿಟ್ಟಿನ ಗೊಂಬೆಗಳನ್ನು ಮಾಡಿ ಈ ಒಂದು ಯಾವುದಾದ್ರೂ ಅಂಶ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅವನ ನಕ್ಷತ್ರವೋ ನಾಮವೋ ಗೋತ್ರವೋ ಸಿಕ್ಕಿದರೆ ಅದರಿಂದ ಅವನನ್ನು ಕೊಲ್ಲುವಂತಹ ಕೆಲಸಗಳು ದುರ್ವಿದ್ಯೆಗಳು ಉಂಟು, ಈ ಮಗುವಿಗೇನು ಕೇಡಾಗಬಾರದು ಅಂತ ಇವರು ರಹಸ್ಯದಲ್ಲಿ ಕೃಷ್ಣನಿಗೆ ನಾಮಕರಣವನ್ನು ಮಾಡುತ್ತಿದ್ದಾರೆ. ದೊಡ್ಡ ಮಗು ಸುಮಾರಾಗಿ ನಾಮಕರಣ ಆಗಿತ್ತು. ಅನಂತ ನಾಮಾಪಿ ಸ ಕೃಷ್ಣ ಸಂಜ್ಞಾಂ ಅವಾಪ್ಯತುಷ್ಟ ಅಖಿಲ ಗರ್ಗ ದತ್ತಾಂ ತಥಾ ಹಿ ಶಬ್ದೇಶು ಬಹೂದಿತೇಷು ಪ್ರಿಯೇರಿತ ಪ್ರೀತಿಕರೋ ಹಿ ಲೋಕೆ. ವಾದಿರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯ ಅನ್ನೋ ಕಾವ್ಯದಲ್ಲಿ ಈ ಪ್ರಸಂಗದಲ್ಲಿ ಒಂದು 5-6 ಶ್ಲೋಕಗಳನ್ನು ಬರೆದಿದ್ದಾರೆ. ಇವನ್ದು ಎಷ್ಟೊಂದು ಹೆಸರು, ಬೇಕಾದಷ್ಟು ಹೆಸರು. ವಸುರೇತ ಪ್ರಜಾಪತಿ ವಸುರ್ ವಸುಮನ ಸತ್ಯ ಸಮಾತ್ಮ ಸಂಹಿತ ಸಮ. ಕೃಷ್ಣಾವತಾರದ್ದು ಸುಮಾರು 100 ಶ್ರೀನಾಮಗಳು ವಿಷ್ಣು ಸಹಸ್ರನಾಮದಲ್ಲೂ ಬರ್ತವೆ. ವಸುಪ್ರದೋ ವಾಸುದೇವೋ ಸ್ವಾರಸ್ಯ ನೋಡಿ, ಬೇಂದ್ರೆಯವರು ತೋರಿಸ್ತಿದ್ರು. ವಿಷ್ಣು ಸಹಸ್ರನಾಮದಲ್ಲಿ ಕೆಲವು ಶ್ರೀನಾಮಗಳು ಪುನರುಕ್ತಿ ಆಗ್ತವೆ, 3 ಬರ್ತವೆ ಕೆಲವು, ಆದರೆ ಪಕ್ಕಪಕ್ಕದಲ್ಲಿಯೇ ಬರುವುದು ಒಂದೇ ಒಂದು ಶ್ರೀನಾಮ ವಸುಪ್ರದೋ. ಅಲ್ಲಿ ಒಂದು ಶ್ಲೋಕದಲ್ಲಿ ವಸುಪ್ರದ ಮುಗಿಯುತ್ತೆ, ಮತ್ತೆ ವಸುಪ್ರದ ಎಂದು ಆರಂಭವಾಗುತ್ತೆ. ಅದರಲ್ಲಿ ತುಂಬ ಅರ್ಥ ಉಂಟು. ಭಾಷೆಗಳಲ್ಲಿ ನೋಡಬೇಕು, ಉಪಾಸನೆ ಮಾಡಬೇಕು. ಒಂದೊಂದು ಶ್ರೀನಾಮವನ್ನು ಉಪಾಸನೆ ಮಾಡಿ ತಿಳ್ಕೊಳ್ಬೇಕು. ಇವನಿಗೆ ಎಷ್ಟೊಂದು ಶ್ರೀನಾಮಗಳು ಭಗವಂತನಿಗೆ ಲೆಕ್ಕವೇ ಇಲ್ಲ. ದೇವೋ ನಾಮ ಸಹಸ್ರವಾನಿ. ಸಭಾಪರ್ವದಲ್ಲಿ ಭೀಷ್ಮ ಕೃಷ್ಣನನ್ನು ಕುರಿತು ವರ್ಣಿಸುವಾಗ, ಲೇ ಶಿಶುಪಾಲ, ನಿನಗೇನು ಗೊತ್ತು ಅವನ ಯೋಗ್ಯತೆ? 1000 ಹೆಸರುಗಳನ್ನು ಉಳ್ಳವನಿವನು. ಆದಿ ಸಹಸ್ರನಾಮ ಅಂದರೆ ವಿಷ್ಣು ಸಹಸ್ರನಾಮ.
ಅದಕ್ಕೆ ಭಗವತ್ಪಾದರು ಅದಕ್ಕೆ ಮೊದಲು ಭಾಷ್ಯ ಬರೆದರು, ಆಮೇಲೆ ಉಳಿದವರು ಬರೆದರು. ಆಮೇಲೆ ಬೇರೆ ಬೇರೆ ದೇವತೆಗಳಿಗೂ ಸಹಸ್ರನಾಮಾದಿಗಳನ್ನು ಹಿರಿಯರು ವೇದೋಕ್ತವಾದದ್ದನ್ನು ಋಷಿಪ್ರೋಕ್ತವಾದದ್ದನ್ನು ಕೂಡಿಸಿಕೊಂಡು ಹೆಣೆದರು. ಆದರೆ ಅನಾದಿಯಾದದ್ದು ವಿಷ್ಣು ಸಹಸ್ರನಾಮ, ಅದರಲ್ಲಿ ಎಲ್ಲ ಇದೆ, ಅದು ನಾಲ್ಕನೇ ಪ್ರಸ್ಥಾನ ಅಂತ ಹೇಳ್ತಾರೆ. ಹೇಗೆ ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತುಗಳು ಮೂರು ಪ್ರಸ್ಥಾನವೋ, ವಿಷ್ಣು ಸಹಸ್ರನಾಮವನ್ನು ಇದು ನಾಲ್ಕನೆಯದು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದಲೇ ಎಲ್ಲರೂ ಅದನ್ನು ಗೌರವಿಸಿದ್ದಾರೆ. ಬರೀ ಲಿಸ್ಟು ಕ್ಯಾಟ್ಲಾಗ್ ಅಂತ ತಿಳ್ಕೋಬೇಡಿ. ಆ ಸಾವಿರ ನಾಮಗಳಲ್ಲಿ ಯಾವುದು ಮುಖ್ಯ, ಯಾವುದು ಮುಖ್ಯ ಅಂತ ಹೇಗೆ ಹೇಳ್ತೇವೆ? ಎಲ್ಲವೂ ಮುಖ್ಯವೇ, ಮುಖಪ್ರಾಯವಾದದ್ದು ಮುಖ್ಯ. ಭಗವಂತನಿಗೆ ಸಹಸ್ರ ಶೀರ್ಷ ಪುರುಷ ಅಂತ ಹೇಳ್ತೇವೆ, ಸಾವಿರ ಮುಖದ ಚಿತ್ರ ಬರೀತೀರಿ. ಯಾವುದು ಮುಖ್ಯ? ನೀವು ಯಾವುದರ ಹತ್ರ ಇರ್ತೀರಿ ಅದೇ ಮುಖ್ಯ ನಿಮಗೆ. ಯಾವ ಕಡೆ ನೋಡಿದ್ರು ನಿಮ್ಮನ್ನೇ ನೋಡುವ ಕಾಣಿಸುತ್ತೆ. ಆದರೆ ಒಂದೊಂದು ಅವತಾರದಲ್ಲಿ ಒಂದೊಂದು ಶ್ರೀನಾಮವನ್ನು ಪರಿಗ್ರಹಿಸ್ತಾನೆ, ಅದರ ಮೂಲಕವೇ ಲೋಕವನ್ನು ರಕ್ಷಣೆ ಮಾಡ್ತಾನೆ. ರಾಮ ಅಂತ ಒಂದು ಕಡೆ ಎರಡು ಅಕ್ಷರದಲ್ಲಿ ಕರೆಸಿಕೊಂಡ ಈ ಹಿಂದಿನ ಅವತಾರದಲ್ಲಿ, ವಾರಾಹ ಅಂತ ಒಂದು ಕಡೆ ಅನಿಸಿಕೊಂಡ, ನೃಸಿಂಹ ಅಂತ ಒಂದು ಕಡೆ ಅನಿಸಿಕೊಂಡ. ನೃಸಿಂಹನಿಗೆ ಯಾರೂ ನಾಮಕರಣ ಮಾಡಲಿಲ್ಲ, ಅವನಿಗೆ ಯಾರು ತೊಟ್ಲಲ್ಲಿ ಹಾಕ್ತಾರ ಪಾಪ. ನಮಗೆ ಕೊರತೆ ಅದು, ನಾವು ನರಸಿಂಹನ ಒಕ್ಕಲವರು. ನರಸಿಂಹಾವತಾರವಾದ ದಿವಸ ಬರೀ ಕೋಸಂಬರಿ ಪಾನಕ ಇವತ್ತು ನಾವು ಮಾಡ್ತೇವೆ. ಹಿರಣ್ಯಕಶಿಪುವರ್ಮನೆಯಲ್ಲಿ ಯಾರು ಮಾಡಿದರು, ಅವನಿಗೆ ತೊಟ್ಲಲ್ಲಿ ಯಾರು ಹಾಕಿದರು, ಆರತಿ ಯಾರು ಹಾಡಿದರು ಗೊತ್ತಿಲ್ಲ, ನೃಸಿಂಹ ಅಂತ ಯಾರು ಹೆಸರಿಟ್ಟು ಗೊತ್ತಿಲ್ಲ. ಅನ್ವರ್ಥವಾಗಿ ಮೇಲು ಸಿಂಹ ಕೆಳಗಡೆ ನರರೂಪಿ ಆದ್ದರಿಂದ ಬಂದುಬಿಡ್ತು. ವ್ಯವಹಾರದಲ್ಲಿ ಹಾಗಲ್ಲ. ರಾಮಾವತಾರದಲ್ಲಿ ರಾಮ ಅಂತ ಅವನಿಗೆ ರಾಮ ಇತ್ಯಭಿರಾಮೇಣ ಅಭಿರಾಮ್, ಯಾವ ಕಡೆ ನೋಡಿದರೂ ಬಹಳ ಸುಂದರ. ನನಗೆ ಇದೇ ಹೆಸರನ್ನು ಇಡಿ ಎಂಬುದಾಗಿ ತೊಟ್ಲಲ್ಲಿ ಮಲಗಿದ್ರು ರಾಮಚಂದ್ರ. ಮೈಯನ್ನು ಎತ್ತಿ ಎತ್ತಿ ಕುಣಿಸ್ತಾ ವಸಿಷ್ಠರಿಗೆ, ನನಗೆ ಬೇರೆ ಹೆಸರಿಡಬೇಡಿ, ರಾಮ ಅಂತೇಳಿ ಅಂತ ಹೇಳುವಂತೆ ತನ್ನ ಸೌಂದರ್ಯವನ್ನು ಪ್ರದರ್ಶನ ಮಾಡಿದ ಅಂತ ಕವಿಗಳು ವರ್ಣನೆ ಮಾಡಿದ್ದಾರೆ. ಮಕ್ಕಳಿಗೆ ಸಂಸ್ಕೃತ ಕಲಿಸುವಾಗ ಮೊದಲು ಅದಕ್ಕೆ ರಾಮ ಶಬ್ದದಿಂದ ಆರಂಭ ಮಾಡ್ತಾರೆ ನೋಡಿ. ಕೃಷ್ಣ ಸ್ವಲ್ಪ ಉಚ್ಚಾರಣೆ ಮಾಡುವುದಕ್ಕೆ ಕಷ್ಟ, ಆದರೆ ಇದು ಎರಡಕ್ಷರ. ಅನಂತನಾಮಾಪಿ ಸಕೃಷ್ಣ ಸಂಜ್ಞಾಂ ಅವಾಪ್ಯ ತುಷ್ಟ ಕಿಲ ಗರ್ಗದತ್ತಾಂ. ಹಿರಿಯರು ಸಮರ್ಪಣೆ ಮಾಡಿದ ಹೆಸರು ಅವನಿಗೆ ತುಂಬ ಇಷ್ಟ. ವೈದಿಕರ ಪದ್ಧತಿಯಲ್ಲಿ ಮನೆಯಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳಿಗೆ ನಾಮಕರಣ ಮಾಡುವ ಹಕ್ಕಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಕುಲ ಪುರೋಹಿತರು ಆ ಮಗುವಿನ ನಕ್ಷತ್ರಕ್ಕೆ, ವಂಶಕ್ಕೆ, ಕುಲದೇವತೆಗೆ ಹೊಂದುವಂತೆ ಅವರು ಹೆಸರನ್ನು ಕೊಡಬೇಕು. ಅದು ಚಿಕ್ಕದೋ ದೊಡ್ಡದೋ ಹಿರಿಯರು ಕೊಟ್ಟರೆ ಮುಗೀತು, ಅದನ್ನು ಬದಲಾವಣೆ ಮಾಡುವುದಕ್ಕೆ ನಿಮಗೆ ಹಕ್ಕಿಲ್ಲ. ಹಿರಿಯರಿಟ್ಟ ಹೆಸರು, ಇವನು ಸಾವಿರ ಹೆಸರಿದ್ರೂ ಕೃಷ್ಣನಿಗೆ ಗರ್ಗದತ್ತಾಂ, ಗರ್ಗಾಚಾರ್ಯಂದು ಕೊಡಲ್ಪಟ್ಟದ್ದನ್ನು ಅವಾಪ್ಯ ತುಷ್ಟ ತಥಾ ಹಿ ಶಬ್ದೇಶು ಬಹೂದಿತೇಷು ಪ್ರಿಯೇರಿತ ಪ್ರೀತಿಕರೋ ಹಿ ಲೋಕೆ. ಪ್ರೀತಿ ಇದ್ದವರು ಯಾವ ಹೆಸರಿಂದ ಕರೀತಾರೆಯೋ ಅದು ಆ ವ್ಯಕ್ತಿಗೂ ಇಷ್ಟವಾಗ್ತದೆ. ಒಬ್ಬ ಹುಡುಗಿ ತನಗೆ ಪ್ರಿಯನಾದ ಒಬ್ಬ ಯುವಕನನ್ನು ಒಂದು ಹೆಸರಿಂದ ಕರೆದ್ರೆ ಅವನದ್ರ ಸಂತೋಷ ಪಡ್ತಾನೆ. ಇಲ್ಲಿ ಅದೇ ಹೆಸರನ್ನು ಮತ್ತೆ ಮತ್ತೆ ಹೇಳು ಅಂತ ಕೇಳ್ತಾನೆ. ಪ್ರೀತಿ ಇದ್ದಲ್ಲಿ ನಾಮಕರ್ಥ ಉಂಟು. ಆದ್ದರಿಂದ ಇವನಿಗೆ ಕೃಷ್ಣ ಅಂತ ಹೆಸರಿಟ್ಟಿದ್ದು ಬಹಳ ಸಂತೋಷ ಪಟ್ಟುಕೊಂಡ ಅಂತ ಹೀಗೆಲ್ಲ ಹೇಳ್ತಾರೆ. ಕೃಷ್ಣ ಅಂತಲೇ ಯಾತಕ್ಕೆ ಇಟ್ಟರು ಅಂತ ಕೇಳಿದರೆ ಕರ್ಷಣಾತ್ ಬೇಕಾದ ನಿರ್ವಚನಗಳನ್ನು ಕೊಡ್ತಾರೆ. ಭೂ ಕೃಷಿ ಭೂವಾಚಕ ಶಬ್ದ ನಶ್ಚ ನಿರ್ವೃತಿ ವಾಚಕ. ವಿಷ್ಣು ಪುರಾಣದಲ್ಲಿ ಕೃಷಿ ಅಂದರೆ ಭೂಮಿ, ಅದಕ್ಕೆ ವ್ಯವಸಾಯಕ್ಕೂ ಕೃಷಿ ಅಂತ ಹೆಸರಿಟ್ರು. ಆರಂಭ, ಬೇಸಾಯ, ವ್ಯವಸಾಯ ಈ ಶಬ್ದ ಯಾತಕ್ಕೆ ಹೇಳ್ತಾರೆ ಅಂದರೆ ಭೂಮಿಯನ್ನು ಕುರಿತು ಮಾಡುವುದು ಆರಂಭ. ಹಳೆ ಮೈಸೂರು ಪ್ರಾಂತದಲ್ಲಿ ಒಬ್ಬ ಒಕ್ಕಲಿಗರನ್ನು ಏನೇ ಮಾಡ್ತೀಯ ಸ್ವಾಮಿ ಆರಂಭ ಮಾಡ್ತೀನಿ. ಆರಂಭ ಅಂದರೆ ಪ್ರಾರಂಭ ಅನ್ನೋ ಅರ್ಥವಲ್ಲ, ವ್ಯವಸಾಯವನ್ನು ಮಾಡ್ತೇನೆ ಅದು ಆರಂಭ. ಎಲ್ಲ ವೃತ್ತಿಗಳಿಗೆ ಮೂಲವಾದದ್ದು ಕೃಷಿ. ಕೃಷಿ ಭೂವಾಚಕ ಶಬ್ದ ನಶ್ಚ ನಿರ್ವೃತಿ ವಾಚಕ. ಅಣ್ಣ ಅಂದರೆ ನೆಮ್ಮದಿ, ಭೂಮಿಗೆ ನೆಮ್ಮದಿಯನ್ನು ಕೊಡುವವನು ಕೃಷ್ಣ. ಅವನ ಅವತಾರ ಮಾಡಿದ್ದೇ ಭೂಮಿಯ ಗೋಳನ್ನು ತಪ್ಪಿಸುವುದಕ್ಕೆ. ನಿನ್ನೆ ಮೊನ್ನೆ ಕತೆ ಹೇಳಿದ್ದೇನೆ, ಭೂಮಿಗೆ ನೆಮ್ಮದಿಯನ್ನು ಕೊಡುವವನು, ದುಷ್ಟರನ್ನು ಸೆಳೆಯುವವನು. ತನ್ನ ರೂಪದಿಂದ, ಗುಣದಿಂದ, ಶೀಲದಿಂದ, ನಾನಾ ಲೀಲಗಳಿಂದ ಭಕ್ತರ ಮನಸ್ಸನ್ನು ಕರ್ಷಣ ಮಾಡುವವನು, ತನ್ನ ಕಡೆಗೆ ಸೆಳೆದುಕೊಳ್ಳುವವನು ಅಂತ ಹೀಗೆ ಅನೇಕ ದೃಷ್ಟಿಗಳಿಂದ ಈ ಶ್ರೀರಾಮವನ್ನು ಇಟ್ಟಿದ್ದಾರೆ. ವೇದದಲ್ಲಿ ಕೃಷ್ಣ ಅಂದರೆ ಅಗ್ನಿಗೆ ಹೆಸರು. ಇದು ಅಗ್ನಿವಾಚಕ. ಅಗ್ನಿಯನ್ನೇ ಕುಮಾರ ಅಂತ ಕರೀತಾರೆ.
ಋಗ್ವೇದದಲ್ಲಿ ಎಷ್ಟೋ ಕಡೆಯಲ್ಲಿ ಇವನನ್ನು ಕುಮಾರ ಕುಮಾರ ಪಿತುಷ್ಪಿತ ತಂದೆಗೂ ತಂದೆ ಅಂತ ಒಂದು ಕಡೆ ಹೇಳ್ತಾರೆ. ಕೆಟ್ಟ ಅರ್ಥ ಮಾಡಬಾರದು. ಯಾವ ಅರಣ್ಯ ಮಥನದಿಂದ ಅಗ್ನಿ ಉತ್ಪತ್ತಿ ಆಗ್ತದೆಯೋ ಅದು ಉತ್ಪತ್ತಿ ಸ್ಥಾನವಾದ ಅರಣ್ಯಗಳನ್ನೇ ತಿಂದು ಹಾಕಿಬಿಡ್ತದೆ. ಜಾರಃ ಕನೀನಾಂ ಕನ್ಯೆಯರ ಜಾರ ಎಂಬುದಾಗಿ ಏನು ಹೇಳ್ತಾರೆ ಅಗ್ನಿಗೆ, ಅದೆಲ್ಲ ಶ್ರೀರಾಮಗಳು ಈ ಜಾರತ್ವ ಚೋರತ್ವ ಕೃಷ್ಣನಿಗೆ ಉಂಟಾದದ್ದು ಋಗ್ವೇದದಿಂದ ಟ್ರೇಸ್ ಮಾಡಿ ತೋರಿಸಬಹುದು. ಬಹಳ ದೊಡ್ಡ ತತ್ವ ಕೃಷ್ಣ ತತ್ವ. ಇಂಥ ಶ್ರೀನಾಮವನ್ನು ಪಡ್ಕೊಂಡಿದ್ದಾನೆ. ಅಲ್ಲಿಂದ ಮುಂದಕ್ಕೆ ಕೆಲವು ಬಾಲಲೀಲೆಗಳನ್ನು ನಾವು ಅನುಭವಿಸಬೇಕು. ಈಗ ಮಗು ದೊಡ್ಡದಾಗಿ ಬೆಳೆಯೋದಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕು. ನಿನ್ನೆ ತಾನೇ ಕೃಷ್ಣ ಅವತಾರ ಅಂದರೆ ಇವತ್ತು ಮುಗಿಸ್ಕೊಂಡ ಅಂದರೆ ಅಷ್ಟರಲ್ಲೇ ಬಾಲಲೀಲೆ ಶುರು ಮಾಡಿಬಿಟ್ರಲ್ಲ ಅಂದರೆ ಇನ್ನೊಂದು 12 ದಿವಸ ಮುಗಿಸ್ಬೇಕಲ್ಲ ಈ ಗ್ರಂಥವನ್ನು. ಆದ್ದರಿಂದ ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹೋಗ್ತೇವೆ. ನಿನ್ನೆ ಒಬ್ಬರು ಆಂಧ್ರದಿಂದ ಬಂದಿದ್ದವರು, ಸಪ್ತಾಹ ಅದರಲ್ಲಿ ಅನ್ವಯಿಸಿದ್ದವರು, ಇಲ್ಲಿ ಹೋಗ್ತಾ ನನ್ನನ್ನು ಕೇಳಿದರು, ಲೀಲಾಶುಕರ ಕೃಷ್ಣ ಕರ್ಣಾಮೃತವನ್ನು ನೀವು ಒಂದು ರೀತಿಯಲ್ಲಿ ಹಾಡಿ ನಮಗೆ ಯಾತಕ್ಕೆ ರೆಕಾರ್ಡ್ ಕೊಡಬಾರದು? ಬೇರೆಯವರು ಯಾರು ಹಾಡಿರ್ತಾರೆ ನೋಡಿಪ್ಪ, 200 ಶ್ಲೋಕ ಅಂದೆ, ಅದೆಲ್ಲ ಬೇಡ. ಸಿನಿಮಾ ಸ್ಟೈಲಲ್ಲಿ ಹಾಡೋದು ಬೇಡ, ವೈದಿಕರು ಹೇಳುವುದು ಬೇಕು. ಹಾಗಿದ್ರೆ ನಾನು ಅದನ್ನು ಅವಕಾಶ ಮಾಡಿಕೊಂಡು ಮಾಡ್ತೇನೆ ಅಂತ ಹೇಳಿದ್ನೇ ಹೊರತು ಅದು 200 ಶ್ಲೋಕ ಇದೆ. ಒಳ್ಳೆ ರಾಗಗಳಲ್ಲಿ ಹಾಡಿ ಹಾಡಿ ತೋರಿಸಬಹುದು, ಪಕ್ಕವಾದ್ಯ ಸಂಗೀತ ಇಟ್ಟುಕೊಂಡು. ಅದರಿಂದ ಒಂದು ಕೆಲವು ಪದ್ಯಗಳನ್ನು ಬೇಕಾದ್ರೆ ಇವತ್ತು ಹೇಳಿ ತೋರಿಸುವ ಪ್ರಯತ್ನ ಮಾಡ್ತೇನೆ. ಕೃಷ್ಣನ ಲೀಲೆಗಳು ಈ ಚೇಷ್ಟಗಳು ಲೋಕಮೋಹಕವಾದ ಜಾತಿಕ್ಕೆ ಅಂದರೆ ವೇದಾಂತ ಗೊತ್ತಿಲ್ಲದೆ ಇದ್ದವರಿಗೆ ಲೀಲೆಗಳಿಂದಲೇ ಆಕರ್ಷಣೆ ಮಾಡುವುದು ಕೃಷ್ಣನ ಅವತಾರದ ಉದ್ದೇಶ. ನನ್ನ ಕಡೆ ನೋಡಿ ಅಂತ ದೇವರು ಹೇಳ್ತಾನೆ, ಅವನ ಕಡೆ ಯಾರು ನೋಡೋದೇ ಇಲ್ಲ. ಗಮನವನ್ನು ಸೆಳೆಯಬೇಕು. ಮನುಷ್ಯನ ಜೀವನದ ಕೇಂದ್ರ ಬಿಂದುವಾಗಿ ದೇವರು, ಗೋಪಿಯರು ಮೊಸರನ್ನೇ ಕಡಿಯಲಿ, ಬೆಣ್ಣೆಯನ್ನೇ ಮಾಡ್ತಾ ಇರಲಿ, ಮಾರಾಟವನ್ನ ಮಾಡಲಿ, ಊಟವನ್ನು ಮಾಡ್ತಾ ಇರಲಿ, ಗಂಡನ ಸೇವೆ ಮಾಡ್ತಾ ಇರಲಿ, ಮಕ್ಕಳನ್ನು ಸ್ನಾನ ಮಾಡಿಸ್ತಾ ಇರಲಿ, ಅದೆಲ್ಲದರಲ್ಲಿಯೂ ದೇವರನ್ನು ಮರೆಯದೆ ಕೇಂದ್ರದಲ್ಲಿ ಹಾಕಿದ್ದರೆ ಅದು ದಿವ್ಯ ಜೀವನ. ಇದನ್ನು ತೋರಿಸೋ ಬಾಲ್ಯದ ಉದ್ದೇಶ. ಥಿಂಕ್ ಆಫ್ ಮೀ, ಪುಟ್ ಮೀ ಇನ್ ಯುವರ್ ಫೋಕಸ್ ಇನ್ ಎವ್ರಿ ಮೊಮೆಂಟ್ ಆಫ್ ಯುವರ್ ಆಕ್ಟಿವಿಟಿ. ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕುರು ಮಾಡ್ತೇವೆ ನೋಡಿ. ಮನ್ಮನಾಭವ, ಮನಸ್ಸನ್ನು ನನ್ನಲ್ಲಿ ಹಾಕಿಬಿಡು ಅಂದ. ಈ ಮನಸ್ಸು ಕೋತಿ ಇದ್ದ ಹಾಗೆ 28 ಕಡೆ ಓಡಾಡ್ತಾ ಇರ್ತದೆ. ಮನಸ್ಸು ಓಡಾಡೋದ್ರಿಂದ ಮನುಷ್ಯನಿಗೆ ಆಯಾಸವಾಗ್ತದೆ, ದಣಿ ಉಂಟಾಗ್ತದೆ, ಚಂಚಲತೆ ಬರ್ತದೆ, ಬುದ್ಧಿ ಭ್ರಮಣೆಯಾಗುತ್ತೆ, ನೆಮ್ಮದಿ ತಪ್ಪಿ ಹೋಗ್ತದೆ. ಅದು ಒಂದೇ ಕಡೆ ನಿಲ್ಲಬೇಕಾದ್ರೆ ಅದನ್ನು ಹೇಗೆ ಕೂಡಿಸೋದು, ಕಟ್ಟಿ ಹಾಕೋಕೆ ಬರೋದಿಲ್ವಲ್ಲ ಅಂದರೆ ಭಗವಂತನ ನಾಮ ಸ್ಮರಣೆಯನ್ನು ಮಾಡಬೇಕು. ಅವನ ಲೀಲೆಗಳನ್ನು ನಾವು ಅನುಸ್ಮರಣೆ ಮಾಡಬೇಕು, ಕಣ್ಣಿಗೆ ಕಟ್ಟಿದಂತೆ ಅನುಭವಿಸಬೇಕು. ಮನಸ್ಸು ಕಟ್ಟಿ ಹಾಕಬೇಕಾದ್ರೆ ಇಂದ್ರಿಯಗಳೆಲ್ಲವನ್ನ ಅದರೊಳಗೆ ಕಟ್ಟಿ ಹಾಕಿದಾಗ ಆಗಿಬಿಡುತ್ತೆ. ಮನಸ್ಸನ್ನು ಬಂಧಿಸುವುದು ತುಂಬ ಕಷ್ಟ. ಪರಮಯೋಗಿಗಳು ಸ್ವಪ್ರಯತ್ನದಿಂದ ಕಣ್ಣು ಕಿವಿ ಮೂಗು ಮುಚ್ಚಿಕೊಂಡು ಕೂತರು, ಆ ಒಳಗಿನ ಮನಸ್ಸನ್ನು ಮಾತ್ರ ಕಟ್ಟಿ ಹಾಕೋದಕ್ಕಾಗೋದಿಲ್ಲ, ನಿದ್ರೆಯಲ್ಲಿಯೂ ಬಿಡುವುದಿಲ್ಲ, ಕನಸಿನ ಲೋಕವನ್ನು ತೋರಿಸೋದಕ್ಕೆ ಆರಂಭ ಮಾಡುತ್ತೆ ತನ್ನ ಮಹಿಮೆಯನ್ನ. ಈ ಮನಸ್ಸೆಂಬುದನ್ನು ಕಟ್ಟಿ ಹಾಕಿದರೆ ಅದರಿಂದ ಮೋಕ್ಷ, ಕಟ್ಟಿ ಹಾಕದೇ ಇದ್ರೆ ಅದರಿಂದಲೇ ನರಕ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋ. ಪ್ರಹ್ಲಾದ 7ನೇ ಸ್ಕಂಧದಲ್ಲಿ ಶ್ರೀಮದ್ ಭಾಗವತದಲ್ಲಿ ಸಣ್ಣ ಹುಡುಗ ಜೊತೆಯ ರಾಕ್ಷಸ ಹುಡುಗರಿಗೆ ಪಾಠಶಾಲೆಯಲ್ಲಿ ಮೇಷ್ಟಿಲ್ಲದೆ ಇರುವಾಗ ಇದನ್ನು ಉಪದೇಶ ಮಾಡ್ತಾನೆ. ಮನೆಯೇವ ಮನುಷ್ಯಾಣಂ, ಮನಸ್ಸು ಎಷ್ಟು ಸಂಯಮದಲ್ಲಿರಬೇಕು ಅಂದರೆ ವಿಷ್ಣು ಪುರಾಣದಲ್ಲಿ ಇದೊಂದು ಪ್ರಸಂಗದಲ್ಲಿ ಜಡಭರತೋಪಾಖ್ಯಾನದಲ್ಲಿ ಹೇಳ್ತಾರೆ, ಮನಃಪ್ರೀತಿಕರ ಸ್ವರ್ಗ ನರಕ ತದ್ವಿಪರ್ಯಯ. ಸ್ವರ್ಗ ಅಂದ್ರೇನು? ಮನಸ್ಸು ನೆಮ್ಮದಿಯಾಗಿ ಸುಖದಲ್ಲಿತ್ತು ಅದೇ ಸ್ವರ್ಗಾನುಭೂತಿ. ಒಬ್ಬರೇ ಕೂತಿದ್ರಿ, ದುಡ್ಡು ಕಾಸು ಬೇಕಾದಷ್ಟಿತ್ತು, ಅಯ್ಯೋ ಕಳ್ಳರು ಬರ್ತಾರೆ, ಕಳ್ಳರು ಬರದೇ ಇದ್ರೆ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ, ಪೊಲೀಸರು ಬರ್ತಾರೆ, ತಗೊಂಡೋಗ್ತಾರೆ, ಏನಾಗುತ್ತೋ ಅಂತ ಭಯದಲ್ಲಿ ಕೂತಿದ್ರೆ ನರಕ ತದ್ವಿಪರ್ಯಯ. ಇದು ಮನಸ್ಸಿನ ಅನುಭವದ ವಿಶೇಷಗಳಿಗೆ ಒಂದಕ್ಕೆ ಸ್ವರ್ಗ ಒಂದಕ್ಕೆ ನರಕ ಅಂತ ಹೇಳ್ತೇವೆ. ಆ ಲೋಕಗಳು ಇರಬಹುದು, ನಾವು ನೋಡಿಲ್ಲ, ಸ್ವರ್ಗ ನರಕಗಳನ್ನು ನೋಡಿಲ್ಲ, ಮನಸ್ಸು ಒದ್ದಾಡುವುದನ್ನು ನೋಡ್ತೇವೆ. ಆದ್ದರಿಂದ ಮನಸ್ಸಿಗೆ ಶಿಸ್ತು ಬೇಕು. ಆ ಶಿಸ್ತನ್ನು ಕೊಡುವುದಕ್ಕೆ ಕೃಷ್ಣ ಆ ಗೋಪಿಕೆಯನ್ನು ಕಲಿಸ್ತಾರೆ. ಅವರೇನು, ತೇನಾಧೀತ ಶ್ರುತಿಗಣಾಹ ನೋಪಾಶಿತ ಮಹತ್ತಪಾಹ. ಉದ್ಧವ ಗೀತೆಯಲ್ಲಿ 11ನೇ ಸ್ಕಂಧದಲ್ಲಿ, ಅಯ್ಯ
ಅವರೇನು ತಪಸ್ಸು ಮಾಡಿದ್ರೆ, ಶ್ರುತಿಗಳನ್ನು ಓದಿದ್ರೆ ಸ್ನಾನ ಗೊತ್ತಿತ್ತೆ, ಸಂಧ್ಯಾ ವಂದನೆ ಗೊತ್ತಿತ್ತೆ, ಮಡಿ ಮೈಲಿಗೆ ಗೊತ್ತಿತ್ತೆ. ಅವರು ನನ್ನಲ್ಲಿ ಮನಸ್ಸನ್ನು ಹೇಗೆ ಹಾಕಿದ್ರು? ಅವ್ರಿಗೆ ಸಂಸಾರ ಇರಲಿಲ್ವೇ, ಹೆಂಡತಿ ಇರಲಿಲ್ವೇ, ಮಕ್ಕಳಿರಲಿಲ್ವೇ, ದನಗಳಿರಲಿಲ್ವೇ, ಕೊಟ್ಟಿಗೆ ಇರಲಿಲ್ವೇ, ಐಶ್ವರ್ಯ ಇರಲಿಲ್ವೇ, ಜವಾಬ್ದಾರಿ ಇರಲಿಲ್ವೇ? ಅಷ್ಟೆಲ್ಲ ಇದ್ದರೂ ಸ್ವಂತ ಮಕ್ಕಳನ್ನು ಸ್ವಂತ ಬಂಧುಗಳನ್ನು ಬಿಟ್ಟು ನನ್ನಲ್ಲಿ ಮನಸ್ಸನ್ನು ಕೊಟ್ಟರು, ಅದು ಭಕ್ತಿ. ಆ ಭಕ್ತಿ ಎಂಬುವುದಿದ್ದರೆ ನನ್ನನ್ನು ಕಟ್ಟಿ ಹಾಕಬಹುದು. ಭಕ್ತಿ ಎಂಬ ಹಗ್ಗಕ್ಕೆ ಮಾತ್ರ ನಾನು ವಶವಾಗುತ್ತೇನೆ. ಭಕ್ತಿ ಇಲ್ಲದೆ ನನ್ನ ಕಟ್ಟಿ ಹಾಕೋದಕ್ಕೆ ಬರೋದಿಲ್ಲ. ಅದನ್ನು ನೀನು ಮಾಡು ಅಂತ ಭಕ್ತಿಯೋಗವನ್ನು ಉದ್ಧವನಿಗೆ ಹೇಳ್ತಾನೆ 11ನೇ ಸ್ಕಂದದಲ್ಲಿ ಶ್ರೀಮದ್ ಭಾಗವತ. ಇದರ ತಾತ್ಪರ್ಯ ಇಷ್ಟೇ. ಒಂದು ಕಡೆ ಪೂರ್ತಿ ಸ್ತ್ರೀಯರೇ ಕೂತಿದ್ದೀರಿ ಇಲ್ಲಿ ನಮ್ಮ ದೇಶದಲ್ಲಿ. ಪದೇ ಪದೇ ಹೇಳ್ತೇನೆ, ಎಲ್ಲ ಕಡೆ ತುಂಬ ಜೋರಾಗಿ ಹೇಳ್ತೇನೆ. ನಮ್ಮ ದೇಶದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಸ್ತ್ರೀಯರದೇ ಇದೆ. ಇಷ್ಟೊಂದು ಜನ ಸ್ತ್ರೀಯರಿರುವಾಗ ಇವರನ್ನು ಉಪಯೋಗ ಮಾಡಿಕೊಂಡು ಸರಿಯಾದ ಸಮಾಜವನ್ನು ನಾವು ಕಟ್ಟಬೇಕು. ಬರೀ ಪುರುಷರು ಕಟ್ಟೋದಕ್ಕಾಗೋದಿಲ್ಲ. ಯಾಕೆ? ಪುರುಷರನ್ನು ಕಟ್ಟಿ ಹಾಕೋದಕ್ಕೆ ಆಗೋದಿಲ್ಲ. ಬರೀ ಎಲೆಕ್ಷನ್ನು ಅದು ಇದು ದುಡ್ಡು ಕಾಸು ಅಲ್ಲಿಯೇ ಹೋಗ್ತಿರ್ತಾರೆ. ಮೂರನೇ ಒಂದು ಭಾಗ ಹೆಂಗಸರಿಗೂ ರಿಸರ್ವೇಷನ್ ಅಂತ ಮಾಡಿದರೆ ಹೋಗಿಯೇ ಬಿಡುತ್ತ ನಮ್ಮ ದೇಶ. ಮನೆ ನೋಡೋರು ಯಾರು ಯೋಚನೆ ಮಾಡಿ, ಪ್ರತಿ ಮೂರರಲ್ಲಿ ಒಬ್ಬ ಸ್ತ್ರೀ ಎಲೆಕ್ಷನ್ಗೆ ನಿಂತರೆ ಗಂಡಸರು ಕೆಟ್ಟದ್ದಲ್ಲದೆ ಹೆಂಗಸರು ಕೆಡುವುದಕ್ಕೆ ಆರಂಭ ಮಾಡ್ತಾರೆ. ಅದಲ್ಲ, ಕುಟುಂಬಿನಿ ಎಲ್ಲಿರ್ತಾಳೆ, ಗೃಹಿಣಿ ಎಲ್ಲಿರ್ತಾಳೆ, ಅವಳಿಂದ ರಾಷ್ಟ್ರಕ್ಕೆ ರಕ್ಷಣೆ. ನ ಗೃಹಂ ಗೃಹಮಿತ್ಯಾಹು ಗೃಹಿಣಿ ಗೃಹಮುಚ್ಚತೆ. ಮನುಸ್ಮೃತಿ ಬರೀ ಕಟ್ಟಡ ಬಿಲ್ಡಿಂಗನ್ ಮನೆ ಅಂತ ಹೇಳೋದಿಲ್ಲ. ಒಬ್ಬ ಮನುಷ್ಯನ ಕುಟುಂಬಿನಿಯಲ್ಲಿರ್ತಾಳೆ, ಅದಕ್ಕೆ ಮನೆ ಅಂತ ಹೇಳ್ತಾರೆ. ಮನೆಗೆ ಹೋಗ್ತೇವೆ ಅಂದರೆ ಬಿಲ್ಡಿಂಗಿಗೆ ಹೋಗೋದಲ್ಲ, ಹೆಂಡತಿಯಿಂದ ಕಡೆ ಹೋಗೋದು ಅಂತ ಅರ್ಥ. ಅಂತ ಸ್ತ್ರೀಯರು ಉತ್ತಮ ಸಂಸ್ಕೃತಿಯನ್ನು ಹೊಂದಿ ಅವರಲ್ಲಿ ಭಗವದ್ಭಕ್ತಿ ಇದ್ದು ಸ್ತೋತ್ರ ಪಾಠ ವ್ರತಾಚರಣೆ ಇತ್ಯಾದಿಗಳಿದ್ದರೆ ಅದು ಮಕ್ಕಳಿಗೆ ಬರ್ತದೆ. ತಾಯಿ ಮಾಡುವುದು ಮಕ್ಕಳಿಗೆ ಬರ್ತದೆ. ತಂದೆ ಹೊರಗೆ ಹೋಗಿಬಿಡ್ತಾನೆ. ಇವತ್ತೇನಮ್ಮ ಹಬ್ಬ, ಮಗು ಕೇಳುತ್ತೆ, ಇವತ್ತು ರಾಮನವಮಿ ಅಪ್ಪ. ರಾಮನವಮಿ ಅಂದರೆ ಏನಪ್ಪ? ರಾಮಚಂದ್ರ ಸ್ವಾಮಿ ಅವತಾರ ಮಾಡಿದ ದಿವಸ ಕಾಣು. ರಾಮ ಅಂದರೆ ಯಾರಮ್ಮ? ರಾಮಾಯಣದ ಕಥೆ ತನಗೆ ತಿಳಿದಷ್ಟೇ ಹೇಳ್ತಾಳೆ ತಾಯಿ. ಅಮ್ಮ ನೀ ಬೆಳಗ್ಗೆಯಿಂದ ಯಾತಕ್ಕೆ ಊಟ ಮಾಡಿಲ್ಲ? ಇವತ್ತು ಭಗವಂತ ಅವತಾರ ಮಾಡೋ ದಿವಸವಲ್ವೇನಪ್ಪ, ಹಾಗಿದ್ರು ನಾನು ಉಪವಾಸ ಮಾಡ್ತೇನೆ. ಮಗುವಿಗೆ ಡಿಸಿಪ್ಲಿನ್ ಬರುವುದೇ ತಾಯಿಯಿಂದ. ತಂದೆ ಕೈಯಲ್ಲಿ ಬೆತ್ತ ತಗೊಂಡು ಜಳಪಿಸಿ ಮಾಡ್ತೀಯೋ ಮಾಡೋದಿಲ್ವೋ ಅಂದ್ರೆ ಭಯ ಬಂದುಬಿಡುತ್ತೆ. ಯಾರೂ ಡಿಸಿಪ್ಲಿನ್ ಮಾಡೋದಿಲ್ಲ. ತಾಯಿಯಿಂದಲೇ ಮಕ್ಕಳು ಬೆಳೆಯುವುದು. ಅದಕ್ಕೆ ತಾಯಿಂದ್ರನ್ನ ಮೊದಲು ಚೆನ್ನಾಗಿ ಶಿಕ್ಷಣ ಮಾಡಬೇಕು, ಅವರಿಗೆ ಸಂಸ್ಕಾರ ಕೊಡಬೇಕು ಅಂತ ಗೋಕುಲದಲ್ಲಿ ಕೃಷ್ಣ ಮಾಡಿದ ಬಾಲಲೀಲೆಗಳೆಲ್ಲ ಸ್ತ್ರೀಯರಿಗೋಸ್ಕರವಾಗಿ. ಏನೂ ಗೊತ್ತಿಲ್ಲದೆ ಇದ್ದವರು, ಅವರಿಗೆ ಪಾಠಶಾಲೆ ಇಲ್ಲ, ಓದಿಲ್ಲ, ಬರಹ ಇಲ್ಲ, ಅಡುಗೆ ಮನೆ ವಿಶೇಷವಾಗಿ, ಬರೀ ಅಡುಗೆ ಮನೆ ಅಡುಗೆ ಮನೆ ಅಡುಗೆ ಮನೆ ಅಡುಗೆ ಮನೆಯಿಂದ ಹೊರಗೆ ಬರುವವರು ಎಲ್ಲ ಇರಲಿ, ಅಲ್ಲಿದ್ದು ನಿಮ್ಮನ್ನು ಬಿಡೋದಿಲ್ಲ, ನಾನೇ ಅಲ್ಲಿಗೆ ಬರ್ತೇನೆ ಅಂತ ಭಗವಂತ ಹೋಗಿ ಕೃಷ್ಣಾವತಾರದಲ್ಲಿ ಸ್ತ್ರೀಯರ ಸಂಕೋಲೆಗಳನ್ನು ಬಿಡಿಸಿದ, ಅವರಿಗೂ ತನ್ನ ದಿವ್ಯ ದರ್ಶನವನ್ನು ಕೊಟ್ಟ, ಪುಸ್ತಕ ಓದದೆಯೂ ಅವರಿಗೆ ಭಕ್ತಿ ಬರುವಂತೆ ಮಾಡಿದ. ಅಂತಹ ಲೀಲೆಗಳು ಇಲ್ಲಿ ಮೂಲಭಾಗವದಲ್ಲಿರುವಂತಹ ಕೆಲವು ಲೀಲೆಗಳನ್ನು ಮೊದಲೇ ಓದ್ ತೋರಿಸ್ತೇನೆ ನೋಡಿ. ವತ್ಸಾನ್ ಮುಂಚನ್ ಕ್ವಚಿದ ಸಮಯೇ ಕ್ರೋಶ ಸಂಜಾತ ಸಹ ಸ್ತೇಯಂ ಸ್ವಾದು ಅತ್ತಿ ಅತದಧಿಪಯ ಕಲ್ಪಿತೈ ಸ್ತೇಯ ಭಾಗೈ ಮರ್ಕಾನ್ ಭೋಕ್ಷನ್ ವಿಭಜತಿ ಸಚೇನ್ನಾತಿ ಭಾಂಡಂ ಭಿನತ್ತಿ ದ್ರವ್ಯಾಲಾಭೇ ಸಗೃಹ ಕುಪಿತೋ ಯಾತಿ ಉಪಕ್ರೋಶ್ಯತೋ ಕಾನಿ. ವೇದವ್ಯಾಸರಿಗೆ ಕೃಷ್ಣಲೀಲೆಗಳಲ್ಲಿ ತುಂಬ ಆನಂದಾತಿರೇಕ ಉಂಟಾದಾಗ ಛಂದಸ್ಸನ್ನು ಬದಲಾಯಿಸಿಬಿಡ್ತಾರೆ. ಅನುಷ್ಠುಪಿನಿಂದ ಅದು ಬೇರೆ ಬೇರೆ ಛಂದಸ್ಸಿಗೆ ಹೋಗುತ್ತೆ. ವತ್ಸಾನ್ ಮುಂಚನ್ ಕ್ವಚಿದ ಸಮಯೇ, ಇದು ಎಷ್ಟನೇ ವಯಸ್ಸಿರಬಹುದು ನೀವೇ ಕಲ್ಪನೆ ಮಾಡಿಕೊಡಿ, ಆ ಡೀಟೇಲ್ಸ್ ಎಲ್ಲ ಕೇಳಬೇಡಿ. 4-5 ವರ್ಷ ವಯಸ್ಸಾಗಿರಬೇಕು. ಕೃಷ್ಣನಿಗೆ ಓಡಾಡ್ತಾ ಇದ್ದಾನೆ, ಒಬ್ಬರು ಮನೆಗೆ ಹೋದ, ಅಮ್ಮ ನನಗೆ ಬೆಣ್ಣೆ ಕೊಡು. ಈ ಬೆಣ್ಣೆ ತತ್ವ ಹೇಳ್ತೇನೆ ಇವತ್ತು ತುಂಬ. ಈಗ ತಾನೇ ನಾನು ಎದ್ದಿದ್ದೇನೆ ಕಾಣೋ, ಇನ್ನೂ ಹಾಲು ಕರಿಬೇಕು, ಅಷ್ಟರಲ್ಲಿ ಬೆಣ್ಣೆ ಅಂತ ಇಲ್ಲಪ್ಪ ಕೃಷ್ಣ. ಅಮ್ಮ ಅಲ್ಲಿದೆ ನೋಡಮ್ಮ, ರಾತ್ರಿ ತೆಗೆದಿಟ್ಟಿದ್ದೀಯ ಮಾರಾಟಕ್ಕೆ ಅಂತ ಸ್ವಲ್ಪ ಕೊಡುತ್ತಾಯಿ. ಇಲ್ಲ, ಮಾರಾಟಕ್ಕೆ ಇಟ್ಟದ್ದನ್ನು ಹೇಗೋ ಕೊಡೋಕೆ ಬರುತ್ತೆ, ಕೊಡ್ತೀಯೋ ಕೊಡೋದಿಲ್ವೋ? ಕೊಡೋದಿಲ್ಲ ಕಣೋ, ಮಾರಾಟಕ್ಕೆ ಇಟ್ಟಿದ್ದೇನೆ. ಹಾಗೇನಮ್ಮ, ಸರಿ ಅಂತ ಹೋದಾಗ ಮಾಡಿದವನೇ, ಕೊಟ್ಟಿಗೆಗೆ ಹೋಗಿದ್ದಾನೆ ಇವನು ಅದೇ ಮನೆಯಲ್ಲಿ. ಇವ್ರು ಕೊಡೋದಿಲ್ಲ ಅಂತ ಹೇಳಿದ್ರಿಂದ ಇನ್ನು ಹಾಲು ಕರಿಬೇಕು ಅಂತ ಹೇಳಿದ್ದೇಳು. ವತ್ಸಾನ್ ಮುಂಚನ್ ಕೊಚ್ಚಿದ ಸಮಯೇ, ಕರುಗಳನ್ನು ಬಿಚ್ಚಿ ಬಿಟ್ಬಿಡೋದು.
ಒಬ್ಬ ಗೋಪಿಕೆಯ ಮನೆಯಲ್ಲಿ ಕೃಷ್ಣ ಬೆಣ್ಣೆ ಕೇಳಿದ. ಸ್ವಲ್ಪ ತಾಳು, ಹಾಲು ಕರೆದು ಬಿಟ್ಟು ಕೊಡ್ತೇನೆ ಅಂತ ಅವಳು ಹೇಳಿದಳು. ಇವನಿಗೆ ಆ ನಿರ್ಬಂಧ ಬೇಕಿಲ್ಲ, ಆಗಿಂದ ಆಗಲೇಬೇಕು. ಅವಳು ಬೆದರಿಸಿದ್ಲು, ಆಮೇಲೆ ಬಾ ಹೋಗು. ಇವನು ಕೊಟ್ಟಿಗೆಗೆ ಹೋಗಿ ಕರುಗಳನ್ನು ಬಿಚ್ಚಿ ಬಿಟ್ಟುಬಿಟ್ಟ. ಇವು ಈ ಪುಂಡತನಕ್ಕೆ ಸಹಾಯ, ಇವನಿಗೆ ಅಣ್ಣ ಬಲರಾಮ. ಇವನ ಜೊತೆಯಲ್ಲಿ ಒಂದಷ್ಟು ಗೋವಳರ ಹಿಂಡು, ಕಿಂಕಿಣಿ, ದಾಮ, ವಸುಧಾಮ, ಸುಧಾಮ ಮೊದಲಾದವರು ದೊಡ್ಡ ಕಂಪನಿ, ಅವರೆಲ್ಲ ಸೇರಿಕೊಂಡು ವತ್ಸಾನ್ ಮುಂಚನ್ ಕ್ವಚಿದ ಸಮಯೇ ಕ್ರೋಶ ಸಂಜಾತ ಸಹ. ಕರುಗಳನ್ನು ಬಿಚ್ಚಿಬಿಟ್ಬಿಟ್ಟಿದ್ದಾರೆ. ಅವು ಹೋಗಿ ಗೋವುಗಳಲ್ಲಿ ಹಾಲು ಕುಡಿದಾಗಿದೆ. ಮನೆಯೊಡತಿಗೆ ಗೊತ್ತಿಲ್ಲ, ಅದು ಕರೆಂಟ್ ಬಂದಿದೆಯಾ ನಿಲ್ಸಿಗೆಯಲ್ಲಿ ನೋಡ್ತಾಳೆ. ಕರುಗಳು ಆನಂದವಾಗಿ ಹಾಲು ಕುಡಿತಾ ಇವೆ. ಇವನೇನು ಹಾಲು ಕರೆಯೋದು, ಅಯ್ಯೋ ಹೀಗಾಯ್ತಲ್ಲ ಅಂತ ಲೊಟಕ್ತಾ ಇರುವಾಗ ಹುಡುಗರು ಗುಳು 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 ಅಂತ ನಗುವ ಶಬ್ದ ಪಕ್ಕದಲ್ಲಿ ಅಡಗಿಕೊಂಡು, ಹಾ ಕೃಷ್ಣನೇ ಮಾಡಿರಬೇಕು ಅಂತ. ಕ್ರೋಶ ಸಂಜಾತ ಸಹ, ಅವರು ಕೂಗಾಡ್ತಾ ಇದ್ರೆ ಕೃಷ್ಣನಿಗೆ ಸಂತೋಷ, ಹಾಗೆ ಆಗ್ಬೇಕು ನಿನಗೆ ಅಂತ. ಸ್ತೇಯಂ ಸ್ವಾದು ಅತ್ತಿ ಅಥ ದಧಿಪಯ ಕಲ್ಪಿತೈ ಸ್ತೇಯ ಭಾಗೈ. ಸ್ತೇಯಂ ಕದ್ದಿದ್ದ ಬೆಣ್ಣೆ ರುಚಿ ಹೆಚ್ಚಂತೆ. ಇವನು ಕೇಳಿದ್ದ ಅವರಾಗಿ ಕೊಟ್ಟರೆ ಬೆಲೆ ಇಲ್ಲ, ಕದ್ದದ್ರಲ್ಲಿ ತುಂಬಾ ಸ್ವಾರಸ್ಯ ಅವನಿಗೆ, ತುಂಬ ರುಚಿ. ಸ್ವಾದು ಅತ್ತಿ ದಧಿ ಪಯ, ಹಾಲು ಕುಡಿತಾನೆ, ಮೊಸರು ಕುಡಿತಾನೆ, ಬೆಣ್ಣೆ ತಿಂತಾನೆ. ತನ್ನ ಜೊತೆಯವರಿಗೆಲ್ಲ ಇಷ್ಟಿಷ್ಟು ಭಾಗ ಅಂತ ಮೊದಲೇ ಲಂಚವನ್ನು ಏರ್ಪಾಡು ಮಾಡಿದ್ದಾನೆ. ಕಲ್ಪಿತೈಹಿ ಸ್ತೇಯ ಭಾಗೈಹಿ, ಇಲ್ದಿದ್ರೆ ಅವರು ಸಹಾಯ ಮಾಡೋದಿಲ್ಲ. ಇದು ಮಿನಿಸ್ಟರ್ಗಳಿದ್ದ ಹಾಗೆ, ಒಬ್ಬರೊಬ್ಬರಿಗೆ ಪರಸ್ಪರ ನಿನಗಿದು ನನಗಿದು ಅಂತ ಹೇಳಿಕೊಂಡ ಹಾಗೆ. ಒಂದು ಮನೆಯಲ್ಲಿ ದೊಡ್ಡ ಬೆಣ್ಣೆ ಗಡಿಗೆನೆ ಎತ್ಕೊಂಡ್ಬಂದ್ಬಿಡ್ತಾರೆ ಹೊರಗಡೆ ಹುಡುಗರು, ಮನೆ ಒಡತಿ ಗೊತ್ತಿಲ್ಲ ಇಷ್ಟು ದೊಡ್ಡ ಗಡಿಗೆ. ಆ ಹುಡುಗರು ಎಷ್ಟು ಬೆಣ್ಣೆ ತಿನ್ನಬಹುದು? ಕೃಷ್ಣನ ಜೊತೆಯಲ್ಲಿದ್ದವರು ಮೊದಲು ಹಸಿವಿದ್ದದ್ದು ಏನು ಬೇಕೋ, ಬರೀ ಬೆಣ್ಣೆ ಯಾರು ತಿಂತಾರೆ? ಅದಕ್ಕೇನಾದ್ರು ಒಗ್ಗರಣೆ ಹಾಕಿರಬೇಕು, ಗೋಡಂಬಿ, ದ್ರಾಕ್ಷಿ, ಪಚ್ಚಕರ್ಪೂರ, ಕಲ್ಸಕ್ಕರೆ ಎಲ್ಲ ಹಾಕಿ ಕೊಟ್ಟರೆ ಮುದ್ದೆ ತಿನ್ನಬಹುದು. ಇನ್ನು ಮಾರಾಟಕ್ಕೆ ಮಾಡಿದ್ದಾರೆ ಅವರು ಸಾಕಂತ. ಹುಡುಗರೊಬ್ಬೊಬ್ಬರು ತಲೆಯಾಡಿಸಿದ ಮೇಲೆ ಉಳಿದಿದ್ದ ಬೆಣ್ಣೆ ಮಡಿಕೆಯೆಲ್ಲ ಇಟ್ಟು ವಾಪಸ್ ಕೊಡಬೇಕೋ ಇಲ್ವೋ ಅದನ್ನು ಮಾಡೋ ಹಾಗಿಲ್ಲ. ಮರ್ಕಾನ್ ಭೋಕ್ಷನ್ನೇ, ಊರು ತುಂಬ ಗೋಕುಲದಲ್ಲಿ ಬೆಕ್ಕುಗಳು, ಅಷ್ಟೊಂದು ಬೆಕ್ಕಾತಕ್ಕೆ ಅಂದ್ರೆ ಇಷ್ಟೊಂದು ಹಾಲು ಮೊಸರು ಕಾಪಾಡಬೇಕಲ್ಲ ಹಿರಿಗಳ ಕಾಟದಿಂದ. ಅದಕ್ಕೆ ಬೆಕ್ಕಗಳನ್ನು ಇಟ್ಟಿದ್ದಾರೆ ಒಂದೊಂದು ಮನೆಯಲ್ಲಿ, ನಾಲ್ಕು ಎಂಟು ದಡೂತಿ ಗಡವ ಬೆಕ್ಕುಗಳು. ಅವು ಮಿಯಾವ್ ಮಿಯಾವ್ ಅಂತ ಕೃಷ್ಣ ಹಿಂದೆ ಬರ್ತಾ ಇದೆ. ನೀನೊಬ್ಬನೇ ತಿಂತಾ ಇದೆಯಲ್ಲ, ಅವರಿಗೆಲ್ಲ ಕೊಡ್ತಾ ಇದೆಯಲ್ಲ, ನಮಗೆ ಸ್ವಲ್ಪ ಕೊಡು ಅಂತ ಸಾಲಾಗಿ ಕೂತ್ಕೊಳ್ಳಿ ಅಂತ ಪ್ರೈಮರಿ ಸ್ಕೂಲಲ್ಲಿ ಮೇಷ್ಟ್ರು ಹುಡುಗರನ್ನು ಕೋರಿಸಿದ ಹಾಗೆ ಎಲ್ಲ ಹಿಂದಿನ ಕಾಲ ಮೇಲೆ ಕೂತ್ಕೊಂಡಿವೆ. ಕೃಷ್ಣನೇ ಹೋಗಿ ತಿನ್ನಿಸ್ತಾ ಇದ್ದಾನೆ, ಏನು ಭಾಗ್ಯ ಅವಕ್ಕೆ. ಮರ್ಕಾನ್ ಭೋಕ್ಷನ್ ವಿಭಜತಿ ಸಚೇನ್ನತ್ತಿ ಭಾಂಡಂ ಭಿನತ್ತಿ, ಬೆಕ್ಕುಗಳಿಗೂ ತಿಂದು ತೃಪ್ತಿಯಾದವು ಮುಸುಳಿ ತಿರುಗಿಸಿಕೊಳ್ತೇವೆ, ಸಾಕಾಯಿತು ಅಂತ ಬೆಕ್ಕುಗಳಿಗೂ ತೃಪ್ತಿಯಾಗಿ ಹೋಯಿತು. ಇನ್ನೂ ಸ್ವಲ್ಪ ಉಳಿದಿದೆ. ಸಚೇನ್ನತ್ಯ ಬೆಕ್ಕು ತಿನ್ನದೆ ಹೋದರೆ ಒಂದು ಪದಾರ್ಥ, ಒಂದು ಕೋಲು ತಗೊಂಡು ಮಡಿಕೆ ಒಡಿತಾನೆಯೇ ಹೊರತು ಅದು ಮನೆ ಒಡತಿಗೆ ಹೇಗೂ ದಕ್ಕಿರಬಾರದು, ಇನ್ನೆಂದೆಂದೂ ಕೃಷ್ಣನ ತಂಟೆಗೆ ಬರಬಾರದು. ಆ ರೀತಿ ಪಾಠವನ್ನು ಕಲಿಸ್ತಾನೆ. ಇದು ಒಂದು ಲೀಲೆ. ಕೆಲವರು ಮನೆಯಲ್ಲಿ ಕೃಷ್ಣ ಬರ್ತಾನೆ ಬೆಣ್ಣೆ ತಿನ್ನೋದಕ್ಕೆ ಕದೀತಾನೆ, ಇದು ರೂಢಿ ವದಂತಿ ಆಯಿತು, ಪತ್ರಿಕೆ ಇಲ್ಲದೆ ಕಾಲದಲ್ಲಿ ಜಾಹೀರಾತು ಆಗಿ ಹೋಯಿತು. ಯಾರ ಮನೆಯಲ್ಲಿ ಬೆಣ್ಣೆ ಕದ್ದುದು, ಒಂದು ಗಡಿಗೆ ಪತ್ರ ಇಲ್ಲ ಅಂದ್ರೆ ಕೃಷ್ಣನೇ ಮಾಡಿರಬೇಕು. ಅಂಡರ್ಸ್ಟುಡ್. ಅದಕ್ಕೇನು ಮಾಡೋರು ಯಜಮಾನ್ ಮನೆಯವರೆಲ್ಲ ಸೇರಿಕೊಂಡು ದಿವಸ ಒಂದು ಕಡೆ ಜಾಗ ಬದಲಿಸಿ ಬದಲಿಸಿ ಇಡುವುದು. ಬೆಣ್ಣೆ ಮೊಸರು ಗಡಿಗೆಗಳನ್ನು ಗುರುತು ತಿಳಿಯದಂತೆ ಎಲ್ಲೆಲ್ಲಿಯೂ ಬೇರೆ ಬೇರೆ ಕಡೆ ಇಡುವರು. ಅದು ಹೇಗೋ ಕೃಷ್ಣ ಪತ್ತೆ ಮಾಡ್ತಾ ಇದ್ದ, ವಾಸನೆಯಿಂದಲೇ ಪತ್ತೆ ಮಾಡ್ತಾ ಇದ್ದ. ಯಾವ ಬೆಕ್ಕಿಗೂ ಇಲ್ಲದೆ ಇರುವಷ್ಟು ದಿವ್ಯ ಜ್ಞಾನ ಮೊಸರಿನ ಬಗ್ಗೆ, ಬೆಣ್ಣೆ ಬಗ್ಗೆ ಕೃಷ್ಣನಿಗೆ. ಅದನ್ನು ಗುರುತು ಬಣ್ಣನೆ ಮಾಡ್ತಾರೆ. ದ್ರವ್ಯಾಲಾಭೇ ಸಗೃಹ ಕುಪಿತ, ದ್ರವ್ಯಾಲಾಭೇ ಏನಾದ್ರೊಂದು ಕಿಂಚಿತ್ ಸಿಕ್ಕಬೇಕು, ಬೆಣ್ಣೆ ಸಿಕ್ಕಬೇಕು ಫಸ್ಟ್ ಪ್ರಿಫರೆನ್ಸ್. ಇಲ್ಲಿಲ್ಲ ಅಂದ್ರೆ ಮೊಸರಾದರೂ ಸಿಕ್ಕಬೇಕು, ಇಲ್ಲಾಂದ್ರೆ ಹಾಲಾದರೂ ಸಿಕ್ಕಬೇಕು, ಇಲ್ಲ ಕೊನೆಗೆ ಹಾಳಾಗಿ ಹೋಗಲಿ ತುಪ್ಪವಾದರೂ ಸಿಕ್ಕಬೇಕು, ಏನೂ ಸಿಕ್ಕಲಿಲ್ಲ ಸ್ವಲ್ಪ ಜೇನುತುಪ್ಪವಾದರೂ ಸಿಕ್ಕಬೇಕು. ದ್ರವ್ಯಾಲಾಭೇ ಸಗೃಹ ಕೋಪಿತ,
ಮನೆ ಒಡತಿಗೆ ಹಿಡಿ ಶಾಪ ಹಾಕ್ತಾ ಇದ್ದ ಕೃಷ್ಣ, ಏನು ಸಿಕ್ಕದೆ ಮಾಡಿಬಿಟ್ಟಿದ್ದಾಳೆ, ಇಷ್ಟೊಂದು ಸ್ನೇಹಿತನ ಕರ್ಕೊಂಡ್ಬಂದು ವ್ಯರ್ಥವಾಯ್ತಲ್ಲ ಅಂತ ಏನ್ ಮಾಡ್ತಾನೆ. ಯಾತಿ ಉಪಕ್ರೋಶ್ಯತೋ ಕಾನೆ, ತೊಟ್ಲಲ್ಲಿ ಮಗುವನ್ನು ಮಲಗಿಸಿದ್ದಾಳೆ ಗೃಹಿಣಿ, ನದಿಗೆ ಹೋಗಿದ್ದಾಳೆ ನೀರು ತಗೊಂಡ್ಬರ್ಬೇಕು ಅಂತ, ಕೃಷ್ಣನಿಗೇನು ಸಿಕ್ಕದೆ ರೋಗ ಮಾಡಿಬಿಟ್ಟಿದ್ದಾಳೆ, ಬರಲಿ ಮಾಡ್ತೇನೆ ಅಂತ ತೊಟ್ಲಲ್ಲಿ ಮಲಗಿರುವ ಮಗುವನ್ನು ಜಿಗುಟಿ ಅದು ಅಳು ಹೋತ ಭೂಮಿ ಆಕಾಶವನ್ನೊಂದು ಮಾಡುವಂತೆ ಜಿಗುಟಿಟ್ಟು ತೊಟ್ಲನ್ನು ಚೆನ್ನಾಗಿ ತೂಗಿ ಹೋಗಿಬಿಡ್ತಾ ಇದ್ದ ಆ ಕೃಷ್ಣ. ಅವಳು ಅಲ್ಲಿಂದ ಬಂದು, ಅಯ್ಯೋ ಮಗು ಅಳ್ತಾ ಇದೆಯಲ್ಲ, ತೋಳಲ್ಲಿ ಯಾರೋ ಗಿಳ್ಳಿದ್ದಾರಲ್ಲ, ಏನಾಯ್ತು, ಕೃಷ್ಣನೇ ಮಾಡಿರಬೇಕು. ಹೌದು, ನಂದೇ ತಪ್ಪು, ಅವನಿಗೆ ಅಷ್ಟು ಬೆಣ್ಣೆ ಕೊಟ್ಟಿದ್ರೆ ಮಗುನ ಜಿಗಿಡ್ತಾ ಇರಲಿಲ್ಲ, ನಂದೇ ತಪ್ಪು ಅಂತ ಅವಳಿಗೆ ಬುದ್ಧಿ ಉಂಟಾಗಬೇಕು. ಹಸ್ತಾಗ್ರಾಹ್ಯೇ ರಚಯತಿ ವಿಧಿಂ ಪೀಠಕ ಉಲೂಖಲಾದ್ಯೈಹಿ. ಕೆಲವರು ಹಗ್ಗಗಳಿಂದ ಈ ಮಡಿಕೆಗಳನ್ನು ತೂಗು ಹಾಕುವುದಕ್ಕೆ ಮೇಲಿನಿಂದ ಒಂದು ರೀತಿ ಸಾಧನಗಳನ್ನು ಮಾಡಿ ಹಳೆ ಕಾಲದಲ್ಲಿ ಕುಳ್ಳ ಕೃಷ್ಣನಿಗೆ ಎಟಕದೇ ಇರಲಿ ಅಂತ ಮೇಲಕ್ಕೆ ಮಾಡಿದರೆ, ಹಸ್ತ ಅಗ್ರಾಹ್ಯೇ ರಚಯತಿ ವಿಧಿಂ ಪೀಠಕ ಉಲೂಖಲಾದ್ಯೈ. ಅಲ್ಲೊಂದು ಮೇಜು ಕುರ್ಚಿ ಅಥವಾ ಒರಳು ಕಲ್ಲು ಏನೇನಿದೆಯೋ ಅದನ್ನೆಲ್ಲ ತಂದು ಒಂದರ ಮೇಲೊಂದನ್ನಿಟ್ಟು ಏಣಿ ಮಾಡಿಕೊಂಡು ಹಾಗೆ ಒಬ್ಬರ ಮೇಲೊಬ್ಬರು ನಿಂತು ಹತ್ತುವುದು. ಇವನಿಗೆ ಅಗ್ರಾಹ್ಯವಾದದ್ದು ಯಾವುದೂ ಇಲ್ಲ, ಎಲ್ಲ ಸಿಗ್ತಾ ಇದೆ. ಒಂದು ವೇಳೆ ಇನ್ನೂ ಮೇಲಕ್ಕಿತ್ತು ಮಡಿಕೆ, ಇಷ್ಟೆತ್ತರಕ್ಕಿತ್ತು, ಕೈಗೆ ಸಿಕ್ಕಲಿಲ್ಲ, ಅದಕ್ಕೇನು ಉಪಾಯ ಮಾಡುವುದು? ಒಂದು ಕೋಲು ತಗೊಂಡು ಅದನ್ನು ತೂತು ಮಾಡುವುದು, ಮೇಲಿದ್ದ ಹಾಲನ್ನು ಹಾಗೆಯೇ ಕುಡಿಯುವುದು. ಛಿದ್ರಂಹಿ ಅಂತರ್ನಿಹಿತ ವಯುನಃ, ಅಂತರ್ನಿಹಿತ ವಯುನ ಅಂದ್ರೆ ಜ್ಞಾನ, ಒಳಗೇನಿದೆ ಅಂತ ಗೊತ್ತು. ವಾಸನೆಯಿಂದಲೇ ಗಡಿಗೆಯನ್ನು ದೂರದಿಂದ ನೋಡಿ ಇದರಲ್ಲಿ ಹಾಲಿದೆಯೇ ಮೊಸರಿದೆಯೇ ಬೆಣ್ಣೆ ಇದೆ ಅಂತ ಪತ್ತೆ ಮಾಡಿಕೊಂಡು, ಶಿಕ್ಯ ಭಂಡೇಶು ತದ್ವಿತಿ ತದ್ವಿತಿ ಅದನ್ನು ಚೆನ್ನಾಗಿ ತಿಳಿದು, ಕಳ್ತನವೂ ಗೊತ್ತು, ಈ ಗವ್ಯ ದ್ರವ್ಯಗಳೆಲ್ಲದರ ಪರಿಚಯ ಉಂಟಾದವನು. ದ್ವಂತಾಕಾರೇ ಧೃತಮಣಿಗಣಂ ಸ್ವಾಂಗಮರ್ಥ ಪ್ರದೀಪಂ ಕಾಲೇ ಗೋಪ್ಯ ಯರಿಹಿ ಗೃಹಕೃತ್ಯೇಷು ಸುವ್ಯಗ್ರಚಿತ್ತಾ. ಬಂದು ನೋಡಿದ್ರೆ ಕತ್ತಲೆಯಲ್ಲಿ ಕೃಷ್ಣ ಎಲ್ಲಿ ಕಾಣಬೇಕು ಅಂದ್ರೆ, ಇವನು ಹಾಕೊಂಡಿದ್ದ ಮಣಿಗಳ ಸಹಾಯದಿಂದ ಆ ವಜ್ರ ವೈಢೂರ್ಯಗಳ ಮಣಿಗಳು ಬೆಳಕು ಹಚ್ಚಿಟ್ಟಂತೆ ಇಲ್ಲಿದ್ದಾನೆ ನೋಡಿ ಕೃಷ್ಣ ಅಂತ ತೋರಿಸ್ಕೊಡ್ತಾ ಇದ್ಬಿಟ್ವು. ಲೇ ಕೃಷ್ಣ, ನಮ್ಮ ಮನೆಗೆ ಬಂದಿದ್ದೇನೋ ಅಂತ ಗೋಪಿ ಮುದ್ದು ಮಾಡಬೇಕು, ನಾನು ಕೇಳಿದ್ರೆ ಕೊಡ್ತಾ ಇರಲಿಲ್ಲವೇ, ಮೇಲೆಲ್ಲ ಇಷ್ಟೆಲ್ಲ ಕಷ್ಟಪಡಬೇಕೆಂತ ಮೇಲೆ ಹೇಳ್ತಾಳೆ ದೇಶಾವರಿ ಮಾತು. ಕೇಳಿದ್ರೆ ಕೊಡ್ತಿದ್ಲೆ ಅವಳು, ಕೊಡ್ತಿಲ್ಲ ಅಂತಲ್ವೇ ಇಷ್ಟೆಲ್ಲ ಚೇಷ್ಟೆ ಮಾಡುವುದು ಕೃಷ್ಣ. ಹೀಗೆ ಒಂದೊಂದು ಮನೆಯಲ್ಲಿ ಇಷ್ಟೇ ಚೇಷ್ಟೆ ಮಾಡಿಸಿದ್ದಾನೆ ಕೃಷ್ಣ. ದಿವಸವೂ ಇವನಿಗೆ ಆ ಯೌವನ ಬರುವ ತನಕ ಇದೇ ಚೇಷ್ಟೆ. ಬೆಳಗ್ಗೆ ಎದ್ದು ಸ್ನೇಹಿತರು ಕೂಡ್ಕೊಂಡು ಇವತ್ತು ಯಾರ ಮನೆಗೆ ಹೋಗೋದು, ಇವತ್ತೇನನ್ನು ಮಾಡೋಣ, ಹೊಸ ಹೊಸ ಲೀಲೆಗಳು ನವೋನವವಾಗಿ. ಒಂದು ದಿವಸ ಮಾಡಿ ಚೇಷ್ಟೆ, ಏನೋ ಒಂದು ದಿವಸ ಇಲ್ಲ. ಲೀಲಾಶುಕರು ವರ್ಣನೆ ಮಾಡಿದ ಹಾಗೆ ಈ ಲೀಲೆಗಳನ್ನು ಬೇರೆ ಕವಿಗಳು ವರ್ಣನೆ ಮಾಡಿದ್ದು ಗೊತ್ತಿಲ್ಲ. ಆಳ್ವಾರದ ಪಾಶುರಗಳಲ್ಲಿ ಒಂದೆರಡನ್ನು ಮಾತ್ರ ಹೇಳೋ ಪ್ರಯತ್ನ ಮಾಡ್ತೇನೆ. ಲೀಲಾಶುಕರದು ನೆನಪಿಗೆ ಬಂದದ್ದು ಒಂದೆರಡು ಹೇಳೋಕೆ ಹೋಗ್ತೇನೆ. ಕೃಷ್ಣನಿಗಿನ್ನೂ ಸುಳ್ಳು ಹೇಳುವುದು ಅಭ್ಯಾಸವಾಗಿಲ್ಲ. ಅಂಥದ್ದೊಂದು ಅವಸ್ಥೆಯಲ್ಲಿ ಒಬ್ಬರು ಮನೆಗೆ ಹೋಗಿದ್ದಾನೆ, ಯಾರೂ ಕಾಣಿಸ್ಲಿಲ್ಲ ಮನೆ ಒಡತಿ ಅವರು ಇವರು ಅಂತ ತಿಳ್ಕೊಂಡು ಒಳಗಡೆ ನೇರ ನುಗ್ಗಿಬಿಟ್ಟ ನಾಲ್ಕೈದು ಬಾಗಿಲು ದಾಟಿ. ಅಲ್ಲಿ ದೊಡ್ಡ ಮಡಿಕೆಯಲ್ಲಿ ಆಗತಾನೆ ಕಡದ ತಾಜಾ ಬೆಣ್ಣೆ, ಅದಕ್ಕೆ ಹಯ್ಯಂಗವೀನ ಅಂತ ಹೇಳ್ತಾರೆ, ನವನೀತ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಒಳಗಿನ ಅರ್ಥಗಳುಂಟು. ನವನೀತ ಹೊಸದಾಗಿ ಕಡಿದು ತಂದದ್ದು, ಹಯ್ಯಂಗವೀನ ಅದು ಹುಳಿಗಿಳಿ ಬರದೇ ಇರುವಂತಹದ್ದು. ಅದರಲ್ಲಿ ಕೈ ಹಾಕಿ ತೆಗಿತಾ ಇದ್ದಾನೆ ತಿನ್ನಬೇಕು ಅಂತ. ಇನ್ನೇನು ತಿನ್ನುವಷ್ಟರಲ್ಲಿ ಯಜಮಾನತಿ ಬಂದವಳು ಆ ಗೊಲ್ಲತಿ ಕೈ ಹಿಡ್ಕೊಂಡು ಬಿಟ್ಲು. ಹೇ ಮಗು, ಏನ್ ಮಾಡ್ತಾ ಇದೀಯೋ? ಕಸ್ತ್ವಂ ಬಾಲ, ಯಾರೋ ನೀನು ಅಂತ ಕೇಳಿದ್ಲು, ಗಡುಸಾಗಿ ಕೇಳಿದ್ಲು. ಕೃಷ್ಣನಿಗೂ ಕೋಪ ಬಂತು. ಬಲ ನುಜ, ಬಲರಾಮನ್ ತಮ್ಮ ಅಂದ ಅವನು. ಬಲರಾಮನ್ ತಮ್ಮ ಅಡ್ರೆಸ್ ಕೊಡೋದು ಹೇಗೆ ನೋಡಿ, ವಸುದೇವನ ಮಗ, ದೇವಿಕಿ ಮಗ, ಯಶೋಧೆ ಮಗ ಅಂತಲ್ಲ. ಕಸ್ತ್ವಂ ಬಾಲ ಬಲಾನುಜ, ಅಯ್ಯೋ ಅಂದವಳು. ಬಲರಾಮನ್ ತಮ್ಮನೇನಪ್ಪ ಅಂತ, ನನಗೇನಾದ್ರು ಮಾಡು, ನಮ್ಮ ಅಣ್ಣ ಬಂದು ವಿಚಾರಿಸ್ಕೊಳ್ತಾರ ಒಂದು ಕೈ ನೋಡು. ಸರಿ ತಪ್ಪು ವಿಚಾರಣೆ ಅಲ್ಲ, ಅವಳು ಹೆದರಿದಳು. ಅದು ಸರಿ, ನನ್ನ ಮನೆಗೆ ಆಟಕ್ಕೆ ಬಂದೆ, ನೀ ಬಲರಾಮನ್ ತಮ್ಮ ಇರ್ಬೋ, ಇಲ್ಲಿ ಯಾಕೋ ಬಂದೆ, ಸುಳ್ಳು ಹೇಳಬೇಕು ಕೃಷ್ಣ. ತಲೆ ಕೇರ್ಕೊಂಡ, ಮನ್ಮಂದಿರ ಶಂಕಯ, ಇದು ನಿಮ್ಮನೆ ಏನಮ್ಮ? ಗೊತ್ತಿಲ್ಲ, ನಮ್ಮನೆ ಅಂತ ತಿಳ್ಕೊಂಡು ಬಂದುಬಿಟ್ಟೆ. ಅಸ್ತ ಅಂತ ಆವತ್ ಅದು ಹಾಗಿರಲಿ,
ನವನೀತ ಭಂಡ ಕೋರೆ ಹಸ್ತಂ ಕಿಮಸ್ತಂ ನ್ಯಸೇ. ಅದು ಸರಿ, ಈ ಬೆಣ್ಣೆ ಗಡಿಗೆಯಲ್ಲಿ ಕೈ ಹಾಕಿದ್ದೀಯಲ್ಲ ನಿಮ್ಮವನೇ ತಿಟ್ಕೋ, ಬೆಣ್ಣೆ ಗಡಿಗೆಯಲ್ಲಿ ಕೈ ಅದಕ್ಕೋ ಹಾಕಿದೆ ಅಂತಾರೆ. ಅವನಿಗೆ ಕಾರಣ ಗೊತ್ತಿಲ್ಲ, ಹೇಳ್ತಾನೆ ನಮ್ಮ ಮನೇಲಿ ಒಂದು ಕರು ತಪ್ಪಿಸ್ಕೊಂಡ್ಬಿಟ್ಟಿತ್ತು, ಇಲ್ಲೆಲ್ಲಾರು ಸಿಕ್ಕೊಂಡಿದ್ಯೋ ನೋಡ್ತೇನೆ ಅಂತ ಕೈ ಹಾಕಿದ್ದೇನೆ ಅಂತ ಹೇಳಿದಂತೆ ಕೃಷ್ಣ. ಮುದ್ದು ಗೋಪಿ ಕೃಷ್ಣನ ಎತ್ತಿಕೊಂಡು ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ ಈ ಮಗು, ಇವನು ಬರೋಲ್ವಂತೆ ಸುಳ್ಳು ಹೇಳೋದಕ್ಕೆ. ಇವಳಿಗೆ ಹೇಳ್ಕೊಡ್ತಾನೆ ಬೇಕಾದಷ್ಟು ಬೆಣ್ಣೆ ತಿನ್ನು ಚೋರ ಅಂತ ಬೆಣ್ಣೆ ತಿನ್ನಿಸ್ತಾಳೆ. ಯಾರ ಮನೆಯಲ್ಲಿ ಕೃಷ್ಣ ಬೆಣ್ಣೆ ಕದಲಿಲ್ಲ ಆ ಮನೆಯವರನ್ನು ಉಳಿದವರೆಲ್ಲ ಸ್ವಲ್ಪ ವಕ್ರದೃಷ್ಟಿಯಿಂದ ನೋಡುವುದಕ್ಕೆ ಆರಂಭವಾಗಿ ಹೋಯಿತು. ಗೋಕುಲದಲ್ಲಿ ಅವರಿಗೆ ಹೆಮ್ಮೆ, ನಮ್ಮ ಮನೆ ಕೃಷ್ಣ ಬಂದಿದ್ದ ಬೆಣ್ಣೆ ಕದ್ಕೊಂಡು ಹೋದ, ನಿಮ್ಮ ಮನೇಲಿ ಬರಲಿಲ್ವೇ? ಬರಲಿಲ್ಲ ನಮ್ಮ ಮನೇಲಿ. ಶೇ ನೀವೆಂಥ ಕೆಟ್ಟವರು, ಕೃಷ್ಣ ಬರುವ ಸೌಕರ್ಯವನ್ನು ನೀವು ಮಾಡಿಕೊಡಲಿಲ್ಲ ಎಂಬುದಾಗ. ಒಂದೊಂದು ಮನೆಯಲ್ಲಿಯೂ ಪ್ರತಿಯೊಬ್ಬ ಗೋಪಿಗೆ ಕೃಷ್ಣ ಬಂದರೆ ಒಂದು ಹೆಮ್ಮೆ. ಅವನು ಕೈಯಿಟ್ಟ ಕಡೆಯಲ್ಲಿ ಮೊಸರಿನ ಗಡಿಗೆಯಲ್ಲಿ ಮೊಸರು ಬೆಳೀತಾ ಇತ್ತು, ಬೆಣ್ಣೆ ಬೆಳೀತಾ ಇತ್ತು, ಐಶ್ವರ್ಯ ವೃದ್ಧಿ ಆಗ್ತಾ ಇತ್ತು. ಬೆಳಗ್ಗೆ ಬಂದು ಹೋದ ನಮ್ಮ ಮನೆ ಕೃಷ್ಣ ಅಂದ್ರೆ ಸಾಯಂಕಾಲ ತನಕ ಆ ಲೀಲೆಯನ್ನೇ ನೆನೆಸಿಕೊಂಡು ನೆನೆಸಿಕೊಂಡು ಹಿಗ್ಗುತ್ತಾ ಹಿಗ್ಗುತ್ತಾ ಹಿಗ್ಗುತ್ತಾ. ಪರಮ ಸನ್ಯಾಸಿಗಳಿಗೆ ಬರದೇ ಇರುವ ವೈರಾಗ್ಯ ಗೃಹಿಣಿಯರಿಗೆ ಗೋಪಿಯರಿಗೆ ಬರುವುದಕ್ಕೆ ಆರಂಭವಾಯಿತು. ಮಗುವನ್ನು ಮರೆತರು, ಮನೆಯನ್ನು ಮರೆತರು, ಹಣವನ್ನು ಮರೆತರು, ಗಂಡನನ್ನು ಮರೆತರು, ಸಂಸಾರದ ಕಷ್ಟ ನಿಷ್ಠುರಗಳನ್ನು ಮರೆತರು. ಈ ಲೀಲೆಯಲ್ಲಿ ಕೃಷ್ಣ ಕೃಷ್ಣ ಕೃಷ್ಣ. ಗೋಕುಲದಲ್ಲಿ ಬೆಣ್ಣೆ ಮಾರ್ತಾ ಇದ್ದಾಳೆ ಒಬ್ಬಳು. ಬೆಣ್ಣೆ ಮಾರುವಾಗ ಎದೆಗೆ ಆ ಹೊದ್ದಿಕೆಯನ್ನು ಹೊದ್ದುಕೊಂಡು ಒಂದು ತುದಿಯನ್ನು ಬಾಯಲ್ಲಿ ಕಚ್ಚಿಕೊಂಡಿದ್ದಾಳೆ. ತಲೆ ಮೇಲೆ ಮೊಸರು ಬೇಕೆ ಬೆಣ್ಣೆ ಬೇಕೆ ಅಂತ ಹೇಳಬೇಕು. ಗೋವಿಂದ ದಾಮೋದರ ಮಾಧವೇತಿ, ಗೋವಿಂದ ಬೇಕೆ ಅಂತ ಕೇಳ್ತಿದ್ದಾಳೆ. ಮೊಸರು ಅಂತ ಮರೆತು ಹೋಯ್ತವಳಿಗೆ, ದಾಮೋದರ ಬೇಕೆ ಅಂತ ಕೇಳ್ತಾ ಇದ್ದಾಳೆ. ಮೊಸರು ಬೆಣ್ಣೆ ಅಂದರೆ ಅವನು ಕೃಷ್ಣನೇ ನೆನಪು ಬರುವಂತೆ. ಎಷ್ಟು ಸುಲಭದಲ್ಲಿ ಯೋಗವನ್ನು ಮಾಡಿಕೊಟ್ಟ ಭಗವಂತ. ಇನ್ನೊಂದು ದಿವಸ ನಿದ್ದೆ ಮಾಡು ಅಂತ ಹೇಳ್ತಿದ್ದಾಳೆ ಕೃಷ್ಣನಿಗೆ. ಈ ಪದ್ಯ ಅಷ್ಟನಾಗಿದೆ ನೋಡಿ, ನಿದ್ರಾಮಾಶ್ರಯ. ಇದು ಸಂವಾದ ರೂಪದ ಶ್ಲೋಕ. ಕೃಷ್ಣನಿಗೂ ನಿದ್ದೆ ಬರ್ತಾ ಇಲ್ಲ, ತೊಟ್ಲನ್ನು ಆಡಿಸಿ 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 ತಾಯಿಗೆ ನಿದ್ದೆ ಬಂದು ಬಿಡ್ತು. ಅವಳೇ ತೂಕಡಿಸ್ತಾ ಇದ್ದಾಳೆ, ಲೈ ನಿದ್ದೆ ಮಾಡ್ತೀವೋ ಮಾಡೋದಿಲ್ವೋ ಅಂತ ಬೆದರಿಸಿದಳು. ನಿದ್ರೆ ಅಂದ್ರೆ ಏನಮ್ಮ ಅಂದ ಅವನು. ನಿದ್ರಾಮಾಶ್ರಯ ಕಿಂತದಾಶ್ರಯ ಫಲಂ, ನಿದ್ದೆ ಮಾಡಿದರೆ ಏನಮ್ಮ ಬರುತ್ತೆ? ಭುಕ್ತಂ ವ್ರಜೇತ್ ಜೀರ್ಣತಾಂ, ನೀ ತಿಂದಿದ್ದೆಲ್ಲ ಚೆನ್ನಾಗಿ ಜೀರ್ಣವಾಗುತ್ತೀಯೋ ಕಾಣೋ ಮಗು. ನಾನೇನಮ್ಮ ತಿಂದೆ? ಒಳ್ಳೆ ಚೆನ್ನಾಯ್ತಲ್ಲ, ಬೆಳಗಿಂದ ತಿಂತಲೇ ಇದ್ದಾನೆ ಒಂದಪ್ಪ ಒಂದು ಪದಾರ್ಥವನ್ನ. ನೀನಿದ್ದೆ ಮಾಡಿದ್ರಿಂದ ಪದಾರ್ಥ ಚೆನ್ನಾಗಿ ಜೀರ್ಣವಾಗತ್ತಪ್ಪ, ಇವನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋಕ್ಕಾಗತ್ತೆ. ಆಮೇಲೆ ಕೇಳ್ದ ಸಂತೋಷ. ನಿದ್ರಾ ಕಾಂಬ, ನಿದ್ರೆ ಅಂದ್ರೆ ಏನು ಉಂದ. ಇಲ್ಲಿ ತನಕ ಎಲ್ಲ ನಿದ್ದೆ ಮಾಡಿ ಜೀರ್ಣವಾಗುತ್ತೆ ಸರ್ ಹೋಯ್ತು, ನಿದ್ರೆ ಅಂದ್ರೆ ಏನು? ಸುಲಭವಾಗಿ ತಿಳಿದಿದ್ದ ಅನುಭವದ ವಿಷಯಗಳನ್ನ ಡೆಫಿನೇಷನ್ ಕೊಟ್ಟು ಹೇಳುವುದು ತುಂಬಾ ಕಷ್ಟ. ನೀರಂದ್ರೇನು ಹೇಳೋಕ್ಕಾಗೋದಿಲ್ಲ, ಗಾಳಿ ಅಂದ್ರೇನು ಹೇಳೋಕ್ಕಾಗೋದಿಲ್ಲ, ಎಲ್ಲಿ ಆಯಾಸ ಎಂದ್ರೇನು ಡೆಫಿನೇಷನ್ ಕೊಡೋಕ್ಕಾಗೋದಿಲ್ಲ, ನಿದ್ರೆ ಅಂದ್ರೇನು? ಅವಳು ಸ್ವಲ್ಪ ಯೋಚನೆ ಮಾಡಿದಳು. ನಿಮೀರಿತಾಕ್ಷಯುಗಳ ಪ್ರಾಜ್ಞಂ ಯದಾ ಲಿಂಗತಿ, ಸ್ವಲ್ಪ ವೇದಾಂತ ಗೊತ್ತಿತ್ತು ಕಾಣುತ್ತೆ ಅವಳು ಪ್ರೌಢೆ. ಕಣ್ಣು ಮುಚ್ಚಿಕೊಂಡ್ರೆ ಜೀವಾತ್ಮನೆಂಬ ವಸ್ತು ಪ್ರಾಜ್ಞಂ ಯದಾ ಲಿಂಗತಿ, ಪ್ರಾಜ್ಞಾದ ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತ ಬೃಹದಾರಣ್ಯಕೋಪನಿಷತ್ತು. ಪರಮಾತ್ಮನಲ್ಲಿ ಈ ಜೀವಾತ್ಮ ಹೋಗಿ ಸೇರಿಕೊಂಡು ಒಂದು ರೀತಿ ಆಲಿಂಗನ ಸೌಖ್ಯದಂತೆ ಇರ್ತದೆ ಅಂತ ಹೇಳ್ತಾರಪ್ಪ ತಿಳಿದವರು. ಅದೇ ಸುಷುಪ್ತಿ ಗಾಢನಿದ್ರೆ. ಕೃಷ್ಣ ಹೇಳ್ದ, ಅಸ್ತ್ವೇವಂ ತ್ವಿತಿ ಮುದ್ರಿತಾತ್ಮನಯನ ಸ್ವಾಂಗಂ ಸಮಾಲಿಂಗ್ಯತತ್. ಇವಳು ವೇದಾಂತ ವಾಕ್ಯ ಹೇಳ್ತಾ ಇದ್ದಾಳೆ, ಅವಳಿಗೆ ಅರ್ಥ ಗೊತ್ತಿಲ್ಲ. ನಿದ್ರೆ ಅಂದ್ರೆ ಒಳಗಿರುವ ಅಂತರಾತ್ಮನನ್ನ ಈ ಆತ್ಮ ಸೇರಿಕೊಳ್ಳುತ್ತಾನೆ ಅಂತ ಹೇಳಿ ತನ್ನನ್ನು ತಾನೇ ತಬ್ಬಿಕೊಂಡು ತಾನೇ ಜೀವಾತ್ಮ ತಾನೇ ಪರಮಾತ್ಮ ಅಂತ ಅಭಿನಯ ಮಾಡಿ ತೋರಿಸ್ತಾ ಇದ್ದಾನೆ. ಅವಳಿಗೆ ಅರ್ಥವಾಗಲಿಲ್ಲ. ವೇದಾಂತ ಪ್ರಕ್ರಿಯೆ ಹೇಗೆ ಅರ್ಥವಾಗಬೇಕು? ಇನ್ನೊಂದು ದಿವಸ ಹೇಳ್ತಾಳೆ, ಮಗು ಹಾಲು ಕುಡಿದು ಬಿಡು. ಇವು ಹಾಲು ಕೇಳಿದಾಗ ಕೊಡೋದಿಲ್ಲ ಅಂತ ಅವಳು ಗಲಾಟಿ, ಅವಳು ಕುಡಿ ಎನ್ನುವಾಗ ಇವನು ಬೇಡ ಅಂತ ಗಲಾಟಿ. ಇದು ಕೃಷ್ಣನ ಚೇಷ್ಟೆ. ಏತಿ ಅಂದ್ರೆ ಪ್ರೇತಿ ಗಲಾಟಿ. ನಮ್ಮ ನಮ್ಮ ಮನೆ ಮಕ್ಕಳೆಲ್ಲ ಮಾಡೋ ಚೇಷ್ಟೆ ಅಲ್ವೇ ನೋಡಿ. ಕೋಲ್ ತಗೊಂಬದ್ಲು ಹಾಲು ಕುಡಿಯೋ ಕುಡಿಯೋದಿಲ್ವೋ? ಕುಡಿಯೋದಿಲ್ಲ.
ಯಾತ ಕುಡಿಯೋದಿಲ್ಲ, ನೀ ಕೋಲ್ ತಗೊಂಬಂದಿದ್ದೀಯ ಬೆದರಿಸ್ತಿ, ಅದಕ್ಕೇನು ಹಾಲು ಕುಡಿಯೋದಿಲ್ಲ, ಕೋಲ್ ಕೆಳಗೆ ಹಾಕಿದ್ಲು. ಅಪ್ಪ ನಿನಗೆ ತುಂಬ ಪ್ರಿಯವಾದ ಗೋವಿನ ಹಾಲು ಕಾಣೋ ಇದು, ಚುಕ್ಕಿ ಚುಕ್ಕಿ ಬಣ್ಣದ ಗೋವಿದೆಯಲ್ಲಪ್ಪ, ಕರ್ಬುರಿಕ ನಿಂಗೆ ತುಂಬ ಇಷ್ಟ ಆ ಗೋವು, ಅದರ ಹಾಲು ಕಾಣೋ ಇದು, ತುಂಬ ರುಚಿಯಾಗಿದೆಯಪ್ಪ ಕುಡಿದು ಬಿಡು. ಯಾಕೆ ಕುಡಿಬೇಕು ಅಂದ ಕೃಷ್ಣ. ಅಯ್ಯೋ ಗೋಳೆ, ಹಾಲು ಯಾಕೆ ಕುಡಿಬೇಕು ಅಂತ ಕೇಳ್ತಾನಲ್ಲ ಬಲರಾಮ ಹತ್ರ ಎಲ್ಲ ಕಾಣೋ, ಅದಕ್ಕೆ ಕುಡಿದು ಬಿಡು, ಅವನು ಬಂದ್ರೆ ನನಗೆ ಕೊಡು ಅಂತ ಗಲಾಟೆ ಮಾಡ್ತಾನೆ, ಇರೋದು ಸ್ವಲ್ಪ ಹಾಲು. ಬಲರಾಮ ಗಲಾಟೆ ಮಾಡ್ತಾನೆ, ಸರಿ ಕುಡಿತೇನೆ, ಕುಡಿದಿದ್ದರಿಂದ ನನಗೇನು ಲಾಭ. ಅವಳು ತಲೆ ತಲೆ ಚಚ್ಕೊಂಡ್ಲು ಯಶೋದೆ, ಹಾಲು ಕುಡಿದ್ರೆ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕಾಣೋ, ಇಷ್ಟೇ ತಾನೇ ಅಂದ. ಒಂದು ಸ್ವಲ್ಪ ಕುಡಿದ, ಅಮ್ಮ ಕೂದಲು ಚೆನ್ನಾಗಿ ಬೆಳೆದು ಬಿಟ್ಟಿದೆ, ಹಾಲು ಸಾಕು ನೀನೇ ತಗೊಂತ ವಾಪಸ್ ಕೊಡೋದಕ್ಕೆ ಹೋಗ್ತಾ ಇದ್ದಾನೆ. ಇಂಥ ಲೀಲೆಗಳೆಷ್ಟು. ಇನ್ನೊಬ್ಬಳು ಮನೆಗೆ ಹೋಗಿದ್ದಾನೆ, ಹಾಲೋ ಮೊಸರೋ ಬೆಣ್ಣೆಯೋ ಏನೋ ಯಥಾ ಪ್ರಕಾರ ತಿಂದಿದ್ದಾನೆ, ಅಷ್ಟರಲ್ಲಿ ಹಿಡಿದಳು ಗಲಾಟೆ ಮಾಡಿದಳು ಗೋಪಿ, ಹೊಸ್ತಿಲ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ದಾನೆ ಕೃಷ್ಣ, ಭಾಗವತದಲ್ಲಿದೆ. ಅದನ್ನೆಲ್ಲ ಬಳಿಯುವಷ್ಟರಲ್ಲಿ ಈ ತಂಟಿಯೇ ಬೇಡ, ಅವನು ಬಂದ್ರೆ ಏನು ಬೇಕೋ ತಗೊಂಡು ಹೋಗಲಿ, ಇದು ಯಾರು ಬಳಿಯೋರು ಅಂತ ಹೇಳಿ. ಅದನ್ನೊಂದು ಲೀಲೆ ಶ್ರೀಮದ್ ಭಾಗವತದಲ್ಲೇ ಇದೆ ಶ್ಲೋಕ, ಇದೆಲ್ಲ ಓದಿದ್ರೆ ವೇಳೆಯಾಗತ್ತೆ. ಇನ್ನೊಂದು ದಿವಸ ಕೇಳ್ತಾನೆ, ಅಮ್ಮ ನಾ ತೊಟ್ಟಲಲ್ಲಿ ಮಲಗಿರುವಾಗ ಅದೇನೋ ಹಾಡ್ತೀಯಲ್ಲ ಜೋಗುಳದಂತೆ, ಅದೇನು ಹಾಡು? ಮಾತರ್ಗಾಯಸಿ ಕಿಂ ಸದಾ, ಏನೋ ಹಾಡು ಮಣು ಮಣು ಮಣ ಅಂತ ಹೇಳ್ತೀಯ, ಇದಕ್ಕೇನರ್ಥ? ಜಲ ನಿಧೌ ಶೇಷಾಂಗ ಸಂಸಾಯಿನಂ, ಕ್ಷೀರ ಸಮುದ್ರದಲ್ಲಿ ವಿಷ್ಣು ಅಂತ ಒಬ್ಬ ಮಲಗಿದ್ದಾನಪ್ಪ, ಅವನನ್ನು ಕುರಿತ ಹಾಡು ಇದು, ಅದನ್ನು ಹಾಡ್ತಾ ಇದ್ದೇನೆ. ಮಲಕೊಳ್ಳುವಾಗ ವಿಷ್ಣುವನ್ನು ಕುರಿತು ಸ್ತೋತ್ರ ಮಾಡಬೇಕು. ನಮ್ಮ ಕಡೆ ಒಂದು ಶ್ಲೋಕ ಹೇಳ್ತೇವೆ ನಿದ್ದೆ ಮಾಡುವಾಗ, ನಿದ್ದೆ ಅಂದರೆ ಯೋಗ ಅನ್ನೋ ಅರ್ಥದಲ್ಲಿ, ಹಗಲಲ್ಲಿ ನಿದ್ದೆ ಮಾಡುವಾಗಲ್ಲ, ರಾತ್ರಿ ಹೊತ್ತು ಸುಖವಾಗಿ ಶರೀರ ನಿದ್ರಿಸಿ ಮನಸ್ಸು ನಿದ್ರಿಸಿ ಮನಸ್ಸು ಸ್ವಸ್ಥವಾಗುವಂತೆ ಆಗಬೇಕಾದ್ರೆ, ಕ್ಷೀರಸಾಗರ ತರಂಗ ಶೀಕರ ಸಾರತಾರಕಿತ ಚಾರುಮೂರ್ತಯೇ ಭೋಗಿ ಭೋಗ ಶಯನೀಯ ಶಾಯಿನೇ ಮಾಧವಾಯ ಮಧು ವಿದ್ವಿಷೇ ನಮಃ. ಕುಲಶೇಖರರು ಮುಕುಂದ್ ಮಾಲೆಯಲ್ಲಿ ಅನುಗ್ರಹ ಮಾಡಿದ ಶ್ಲೋಕ ಇದು. ಕೆಲವು ರಾಮಸ್ಕಂದಂ ಹನುಮಂತಂ ಈ ಶ್ಲೋಕಗಳೆಲ್ಲ ಹೇಳ್ತಾರೆ, ಸುಖನಿದ್ರೆ ಬರುವುದಕ್ಕೆ ಹೇಳ್ತಾರೆ. ಆದ್ದರಿಂದ ಆ ಪದ್ಧತಿಯಂತೆ ತಾಯಿ ಹೇಳಿದ್ಲು, ನಾನು ಕ್ಷೀರಾಬ್ಜಿನಾಥನ ಕುರಿತು ನಾನು ಗಾನ ಮಾಡ್ತಾ ಇದ್ದೇನೆ. ತಾತಾಸೌ ನಾನು ನಿದ್ರೆಯ ಪರಿವೃತ ದದ್ಯಾತಿ ತವ ಅಪೀಚಿತಾಂ. ನಾನಿಲ್ಲಿ ತೊಟ್ಟಲಲ್ಲಿ ನಿದ್ದೆ ಮಾಡಬೇಕಾದ್ರೆ ಕ್ಷೀರ ಸಮುದ್ರದಲ್ಲಿ ಎಲ್ಲೋ ಇರುವ ಜ್ಞಾತಕ್ಕೆ ನೀನು ಕೊಂಡಾಡ್ತಾ ಇದ್ದೀಯ ಅಂತ ಕೇಳಿದ ಕೃಷ್ಣ. ಅವಳು ಲೊಟಕಿದ್ಲು, ಅಯ್ಯ ಅವನು ನಿದ್ದೆ ಮಾಡ್ತಾನೆ, ಆ ಸ್ವಲ್ಪ ನಿದ್ದೆ ನಿನಗೂ ಕೊಡಲಿ ಅಂತ ಹೇಳ್ತಾ ಇದ್ದೇನೆ ಅಂದ್ಲು ಅವಳು. ಕಾಮನ್ ಸೆನ್ಸ್, ಅವ್ರ ತಲೆ ಕೋಪ ಬಂತು, ಹೇಳೋಕೆ ಅವನು ಕಾರಣ ತಿರ್ಲಿಲ್ಲ. ಕೃಷ್ಣ ನಕ್ಕು ಬಿಟ್ಟ, ಚಪ್ಪಾಳೆ ಹಾಕಿ, ಆ ಹಾಗಿದ್ರೆ ನೀ ಮಾಡಿದ್ದೆಲ್ಲ ಸ್ತೋತ್ರ ಹೋಯಿತು, ಯಾಕೆ ನಿದ್ದೆ ಮಾಡೋವನನ್ನು ಕೂರ್ತು ನೀನು ಹಾಡ್ತಾ ಇದ್ದೀಯೇ, ಅವನ ಕಿವಿಗೆ ಅದು ಬೀಳುವುದೇ ಇಲ್ಲ, ಅಂದಮೇಲೆ ನನಗೆ ನಿದ್ದೆ ಕೊಡೋದು ಹೇಗೆ ಬಂತು ಅಂತ ಎದ್ದು ಕೂತ ಕೃಷ್ಣ. ಸ್ವಾಮಿ ನಿನಗೆ ನಿದ್ದೆ ಮಾಡಿಸೋಕ್ಕಾಗೋದಿಲ್ಲ, ನೀ ಕೂತಾರು ಕೂತು ಚೇಷ್ಟಾರು ಮಾಡ್ಕೊಂತ ಎದ್ದು ಹೋಗಿಬಿಟ್ಲವಳು. ಏವಂ ಚೇದ್ ಗತಿತಂ ತ್ವದೀಯಂ ಅಖಿಲಂ ತತ್ಕರ್ಣದೇಶಂ ಕಥಂ ಯಾತೀತಿ ಪ್ರತಿಪಾದಯನ್ ನಿಜ ಮತಂ ಪಾಯಾದ್ಯ ಶೋಧ ಅಸುತ. ಆದರೆ ಅಲ್ಲಿ ಕ್ಷೀರ ಸಮುದ್ರದಲ್ಲಿರುವ ನಿಜವಾಗಿ ನಿದ್ದೆ ಮಾಡೋದಿಲ್ಲ ಅನ್ನೋ ತತ್ವ ಅವಳು ತಿಳಿಸಬೇಕಾಗಿತ್ತು. ಅದು ಯೋಗ ನಿದ್ರೆಯ ಹೊರತು ಸಾಮಾನ್ಯರ ನಿದ್ರೆಯಲ್ಲ. ಏನು ಮೂಡ್ತಾ ಇವಳು, ಅವನು ನಿದ್ದೆ ಮಾಡ್ತಾನಂತೆ, ಅದು ಸ್ವಲ್ಪ ಭಾಗ ನಾನು ಕೊಡಬೇಕಂತೆ, ಇಷ್ಟು ಮುಗ್ಧೆಯಲ್ಲ ಅಂತ ಪಾಠ ತಿಳಿಸುವುದಕ್ಕೆ ಈ ರೀತಿ ಕೃಷ್ಣ ಲೀಲೇನು ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ಗೋಪ್ಯ ಕದಾಚನ ಪೃಥಕ್ ಪೃಥಗುಹ್ಯ ಕೃಷ್ಣಂ, ಅಧಿಕ ಪಾಠ ಲೀಲಾಶುಕರ ಗ್ರಂಥದಲ್ಲಿ. ಒಬ್ಬಳು ಮನೆಯಲ್ಲಿ ಕದಾಚನ ಪೃಥಕ್ ಪೃಥಗುಹ್ಯ ಕೃಷ್ಣಂ ಏತ್ಯೇ ಕದೈವ ಗದಿತಂ ಪ್ರಸುತಾಹ ತದಾಗ, ಕೈ ಸಮೇತ ಹಿಡಿದು ಬಿಟ್ಲು, ಬೆಣ್ಣೆ ತಿಂತಿದ್ದ ಹಿಡ್ಕೊಂಡ್ಲು, ಮಾಡ್ತೀನಿ ನೋಡಿ ಇವತ್ತು ನಿಮ್ಮ ಅಮ್ಮನಿಗೆ ಹಿಡ್ಕೊಡ್ತೀನಿ ನಿನ್ನನ್ನು ತಗೊಂಡೋಗಿ ಅಂತ ಸೊಂಟದಲ್ಲಿ ಹಾಕಿಕೊಂಡು ಯಶೋದೆ ಮನೆಗೆ ಬಂದಿದ್ದಾಳೆ ಒಬ್ಬಳು. ಆ ಹೊತ್ತಿಗೆ ಸರಿಯಾಗಿ ಅವಳಿಗಿಂತ ಕೊಂಚ ಒಂದೇ ಒಂದು ನಿಮಿಷ ಮುಂಚೆ ಇನ್ನೊಬ್ಬಳು ಇನ್ನೊಂದು ಕೃಷ್ಣನನ್ನು ಹಿಡಿದುಕೊಂಡು ಸೊಂಟದಲ್ಲಿ ಅಲೇ ಮನೆ ಕರ್ಕೊಂಬಂದಿದ್ದಾಳೆ. ಇನ್ನೊಂದು 10 ನಿಮಿಷ ಆಗುವಷ್ಟರಲ್ಲಿ ಊರು ಸ್ತ್ರೀಯರೆಲ್ಲರೂ ಒಂದೊಂದು ಕೃಷ್ಣನನ್ನು ಸೊಂಟದಲ್ಲಿ ಹಾಕೊಂಡು ಬಂದು ನಿಂತರು. ಅವರಿಗೆಲ್ಲ ಕೃಷ್ಣ ಅಂತ ಕಾಣಿಸ್ತಾ ಇದೆ, ಅವರು ತಂದಿದ್ದು ತಮ್ಮ ತಮ್ಮ ಮಕ್ಕಳನ್ನೇ ತಂದಿದ್ದಾರೆ. ಯಶೋದೆಗೆ ಚಾಡಿ ಹೇಳಬೇಕು, ನೋಡು ನಿನ್ನ ಮಗ ಮಾಡಿದ ಕೆಲಸ, ಬೆಣ್ಣೆ ತಿಂದಿದ್ದಾನೆ, ರೆಡ್ ಹ್ಯಾಂಡ್ ಹಿಡ್ಕೊಂಡ್ಬಂದು ಬಿಟ್ಟಿದ್ದೇವೆ ಅಂತ ಹೇಳುವಾಗ ಒಳಗಿಂದ ಬರ್ತಾಳೆ, ಏನಮ್ಮ ಏನಾಯ್ತು ಏನಾಯಿತು?
ಕೃಷ್ಣ ಬಂದ ಮೇಲೆ ಬೆಣ್ಣೆ ಕದ್ದು ಬಿಟ್ಟ. ಅಲ್ಲಿ ನೋಡ್ತಾರೆ ಯಶೋಧ ಸೊಂಟದಲ್ಲೇ ಕೂತಿದ್ದಾನೆ ಕೃಷ್ಣ. ಇವರು ಬೆಪ್ಪಾಗಿ ಹೋದರೂ ಸರ್ವಂ ವಿಷ್ಣುಮಯಂ ಜಗತ್ತಲ್ಲಿ ಇಲ್ಲೇ ತೋರಿಸ್ತಾ ಇದ್ದಾನೆ ಕೃಷ್ಣ. ಉಂಡಾಯುವುಲ ಹೇಳು ಮುನ್ನವೇ ಆಳ್ವಾರರು, ಅಪ್ಪ ಸಪ್ತಲೋಕಗಳನ್ನು ಭಕ್ಷಣೆ ಮಾಡಿಬಿಟ್ಟೆ ಪ್ರಳಯ ಕಾಲದಲ್ಲಿ. ಉಂಡಾಯ್ ಉಲ ಹೇಳು ಮುನ್ನವೇ, ಏಳು ಲೋಕ ತಿಂದು ಹಾಕಿದವನು. ಉಮುಳಿದು ಮಾಯಯ ಅಲ್ಪಕ್ಕ ತತ್ ಸೃಷ್ಟ ತದನು ಪ್ರವಿಶ್ಯ, ಏಳು ಲೋಕಗಳನ್ನು ತಿಂದ, ಬರೀ ಬೆಣ್ಣೆಯಲ್ಲ, ಏಳು ಲೋಕಗಳನ್ನು ಉಗುಳಿದ ಊರ್ಣನಾಭಿ. ಈ ಜೇಡರ ಹುಳ ತನ್ನ ಬಾಯಿಂದಲೇ ನೂಲನ್ನು ತೆಗೆದು ಬಳೆಯನ್ನು ನೆನೆಯುವಂತೆ, ಬೇಡದೇ ಇದ್ದಾಗ ಅದನ್ನು ಒಳಕ್ಕೆ ಎಳೆದುಕೊಳ್ಳುವಂತೆ, ಸಪ್ತಲೋಕಗಳನ್ನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾಗಿ ಇತರರ ಸಹಾಯವಿಲ್ಲದೆ ಸೃಷ್ಟಿ ಮಾಡಿದವನು. ಉಮುಳಿಂದು ಮಾಯಯ ಅಲ್ಪುಕ್ ಲೋಕಗಳನ್ನು ಪುನಃ ಹೊರಗೆ ತೆಗೆದು ತಾನೇ ಅಂತರ್ಯಾಮಿಯಾಗಿ ನಿಂತು ಇಲ್ಲಿ ಬಂದು ನೋಡಿದರೆ ಉಂಡಾಯಿ ವೆಣ್ಣೈ, ಏಳು ಲೋಕ ತಿಂದಿದ್ದಾನೆ. ಒಂದು ಭೂಮಿಯಲ್ಲಿ ಎಷ್ಟೊಂದು ಬೆಟ್ಟಗಳು, ಎಷ್ಟೊಂದು ಪರ್ವತಗಳು, ಮಲೆ, ಎಷ್ಟೊಂದು ಮರಗಿಡಗಳು, ನದಿಗಳು, ಇದೆಲ್ಲ ತಿಂದಿದ್ದಾನೆ, ಜೀರ್ಣ ಆಗಿಲ್ಲ ಅವನಿಗೆ. ಶಿರು ಮನುಷ್ಯರ್ ಉವರಯ ಕೈ ನೆಲೆಯೈದಿ, ಇಲ್ಲಿ ನೋಡಿದ್ರೆ ಸಣ್ಣ ಮಗುವಿನಂತೆ ಬೆಣ್ಣೆ ತಿಂತಾ ಇದ್ದೀಯೇ, ನೀ ಮಾಡಿದ ಚೇಷ್ಟೆ ಏನು, ಸಪ್ತಲೋಕಗಳನ್ನೂ ತಿಂದು ಬಿಟ್ಟಿದ್ದೀಯೇ. ಮಣ್ತಾನ್ ಸೋರ್ಂದು ಉಂಡೇಲು, ಇಷ್ಟೊಂದು ದೊಡ್ಡ ಮಣ್ಣಿನ ರಾಶಿ ಸಪ್ತಲೋಕದ್ದು, ಬರೀ ಭೂಮಿದಲ್ಲ, ಅಷ್ಟೊಂದು ಮಣ್ಣು ತಿಂದದ್ದು ಜೀರ್ಣ ಆಗಲಿಲ್ಲ ಅಂತ. ಔಷಧಿಗಿರಲಿ ಅಂತ ಬೆಣ್ಣೆ ತಿಂತಾ ಇದ್ದೀಯೇನಪ್ಪ, ಇದು ಔಷಧಿಯೋ ನಿನಗೆ ಎಂಬುದಾಗಿ. ಅಂಡಾವಣ್ಣವಣ್ ಕರಯ್ಯ ನಯ್ಯೋ ಉಣ್ಮರುಂದೋ ಮಾಯೋನೇ ಆಳ್ವಾರ್ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಒಬ್ಬ ಗೋಪಿ ಹೋಗಿ ಯಶೋಧೆಗೆ ಚಾಡಿ ಹೇಳ್ತಾ ಇದ್ದಾಳೆ, ಏನಾಯ್ತಮ್ಮ ಬೆಳಿಗ್ಗೆ ಇದ್ರೆ ಬರೀ ಇದೇ ವಿಚಾರಣೆ ಆಯ್ತು ನನ್ನ ಹಣೆ ಬರಹ, ಈ ಕೃಷ್ಣ ಯಾತಕ್ಕೆ ಬಂದು ಹುಟ್ಟಿದ್ನೋ ನಮ್ಮ ಮನೆಯಲ್ಲಿ, ಬರೀ ಚಾಡಿ ಕೇಳೋದಾಯ್ತು ನಮ್ಮ ಹಣೆ ಬರಹ, ಏನಾಯ್ತು? ಅವಳು ಶುರು ಮಾಡಿದ್ಲು ಆ ಕತೆ. ಚಾಡಿ ಹೇಳುವವಳು ಸ್ವಲ್ಪ ಹರಟೆ ಪ್ರಿಯಳು, ಮಾತು ತುಂಬ ಆಡತಕ್ಕವಳು. ಪಾಲೈ ಕರಂದು ಬೆಳಿಗ್ಗೆ ಎದ್ದು ಹಾಲು ಕರದೆ ಅಂದ್ಲು. ನೋಡಿ ಎಲ್ಲರೂ ಶುರು ಇರಲ್ಲ ಹೊಂಟಿದ್ದು. ಕೋರ್ಟಲ್ಲಿ ಒಬ್ಬ ಹಳ್ಳಿಯವನನ್ನು ಕರ್ಕೊಂಡ್ಬಂದು ಅವನ ಕೊಲೆ ಮಾಡಿದ್ದು ನೋಡಿದೇನೆಯ ಅಂತ ಕೇಳಿದ್ರೆ ಟು ದಿ ಪಾಯಿಂಟ್ ಹೇಳಬೇಕು. ನೋಡಿದೇನೆ ಅಂತ, ಸ್ವಾಮಿ ಬೆಳಿಗ್ಗೆ ಎದ್ದೆ, ಎದ್ದನ ಅಂತ ಶುರು ಮಾಡ್ತಾನ ಅವನು. ಎದ್ದನ, ಎದ್ದ ಮೇಲೆ ಏನು ಮಾಡಿದೆ, ಎಲೆ ಅಡಿಕೆ ಹಾಕ್ಕೊಂಡೆ. ಹೌದಾ? ಎಲೆ ಅಡಿಕೆ ಚೀಲ ತರಲಿಲ್ಲ. ಹೌದಾ? ಪಕ್ಕದ ಮೇಲೆ ತಗೋ. ಇದು ಎಲ್ಲೆಲ್ಲಿಯೋ ಹೋಗುತ್ತೆ ಕಥೆ, ಅದು ಎಷ್ಟು ಹೇಳಬೇಕು ಅಷ್ಟೇ ಹೇಳಬೇಕು, ಅವಳಗದು ಗೊತ್ತಿಲ್ಲ. ಪಾಲೈ ಕರಂದು ಹಾಲು ಕರೆದೆ, ಅಡುಪೇರ ವೈತೆ ಒಲೆ ಮೇಲಿಟ್ಟೆ. ಆಮೇಲೆ ನೆನಪಾಯಿತು, ಒಲೆ ಹೊತ್ತಿಸುವುದಕ್ಕೆ ಬೆಂಕಿ ಇಲ್ಲ, ಅದಕ್ಕೇನು ಮಾಡಬೇಕು? ಪಲ್ವಯ ಎಣ್ಮಹಳಿರುಪ್ಪ, ನನ್ನ ಮಗಳನ್ನ ಸ್ವಲ್ಪ ಹಾಲು ಒಲೆ ಮೇಲಿಟ್ಟಿದ್ದೇನೆ, ಕಾಯ್ಕೊಂಡಿರುವಂತ ರಕ್ಷಣೆಗಿಟ್ಟಿದ್ದೇನೆ. ಈ ಮಗಳು ಸಣ್ಣ ಹುಡುಗಿ, ಪಲ್ವಳೆಯಾಲ್ ಕೈ ತುಂಬ ಬಳೆ ಹಾಕೊಂಡಿದ್ದಾಳೆ, ಹೊಸ ಬಳೆ ಝಣ ಝಣ. ಇವಳಿಗೆ ಹಾಲಿನ ಮೇಲೆ ಲಕ್ಷ್ಯವಿಲ್ಲ, ತಾಯಿ ಹೇಳಿದ್ದಾಳೆ ಹಾಲು ನೋಡ್ಕೋತಾ ಇರು, ಕೃಷ್ಣ ಬಂದಾರ ಕುಡಿದು ಬಿಡ್ತಾನೆ ಅಂತ. ಇವಳು ಬಣೆಯ ನೋಡ್ತಾ ಕೂತಿದ್ದಾಳೆ ಹುಡುಗಿ, ಎಷ್ಟು ಚೆನ್ನಾಗಿದೆ ಎಂಬುದಾಗಿ. ಇವಳಲ್ಲಿ ಹೋದಳು, ಮೇಲಯ್ಯ ಹತ್ತೈ ನರಪ್ಪು ವೇಂಡಿ ಚಂದ್ರು. ಆ ಊರಲ್ಲಿ ಒಬ್ಬ ಮುದುಕಿಗೆ ಈ ಕಾಫಿ ಕುಡಿಯೋ ಚಟ ಇತ್ತು ಅಂತ ಕಾಣುತ್ತೆ. ಗೋಕುಲದಲ್ಲಿ ಎಲ್ಲರಿಗಿಂತ ಮುಂಚೆ 4 ಗಂಟೆ 5 ಗಂಟೆಗೆ ಎದ್ದು ಹೇಗೋ ಒಂದು ಅಗಿಷ್ಟಿಗೆ ಇಲ್ಲಿ 4 ಕೆಂಡವನ್ನು ಹಾಕಿ ಏನೋ ಮಾಡ್ತಾ ಇದ್ದು. ನಮ್ಮೂರಲ್ಲೊಬ್ಬರದು ಮುದುಕಿ ಅದೇ ರೀತಿಯಲ್ಲಿ, ಹಿಂದಿನ ಕಾಲದಲ್ಲಿ ಬೆಂಕಿ ಕಡ್ಡಿ ಇರ್ತಾ ಇರಲಿಲ್ಲ. ಒಬ್ಬರು ಮನೇಲಿ ಯಾರು ಬೇಗ ಒಲೆ ಹೊತ್ತಿಸ್ತಾರೆ ಅವ್ರ ಮನೆಯಿಂದ ಕೆಂಡಗಳನ್ನು ತಂದು ಹೆಂಚಿನ ಬಕರೆಯಲ್ಲಿ ತಮ್ಮ ತಮ್ಮ ಮನೆಯಲ್ಲಿ ಏರ್ಪಡಿಸ್ಕೊಳ್ತಾ ಇದ್ರು. ಇವಳೇನು ಮಾಡಿದ್ದಾಳೆ, ಹಾಲು ಕರೆದಿದ್ದಾಳೆ, ಒಲೆ ಮೇಲೆ ಇಟ್ಟಿದ್ದಾಳೆ, ಬೆಂಕಿ ಇಲ್ಲ. ಹುಡುಗಿಯನ್ನು ಕರೆದು ನೋಡ್ಕೊ ಅಂತ ಹೇಳ್ತಿದ್ದಾಳೆ, ಹುಡುಗಿ ಬಳೆ ನೋಡ್ತಾ ಕೂತಿದ್ದಾಳೆ. ಇವಳು ಬೇಲಿನ ಮನೆಗೆ ಹೋದ್ಲು, ನೆರುಪ್ಪು ವೆಂಡಿ ಚಂದ್ರ ಬೆಂಕಿ ತಗೊಂಬರೋಕೆ ಹೋದ್ಲು. ಇರೈ ಇಪ್ಪಳ್ದು ಹಂಗೆಯೇ ಪೇಶಿ ನಿನ್ರೇನ್. ಅಲ್ಲೇನಾಯ್ತು, ಯಾರ ಮನೇಲಿ ಬೆಂಕಿ ತರೋಕೆ ಹೋಗಿದ್ಲೋ ಅವಳು ಒಬ್ಬ ಹರಟೆ ಪ್ರಿಯಳು. ಅವಳು ಕೇಳಿದ್, ಇವತ್ತೇನು ಅಡುಗೆ ಮಾಡ್ತೀರಿ? ಶುರು ಮಾಡಿದ್ಲು, ಅಯ್ಯೋ ಬೆಂಡೆಕಾಯಿ ಬಂತೋಗ್ತಾ ಇದೆ, ಅದನ್ನು ಗೊಜ್ಜು ಮಾಡಬೇಕಾಗಿದೆ, ಆ ಗೊಜ್ಜಿಗೆ ಏನೇನು ಪರಿಕರ ಹಾಕ್ತೀರಿ? ಶುರುವಾಯಿತು 3/4 ಗಂಟೆ ಉಪನ್ಯಾಸ. ಅಲ್ಲಿ ವಾಪಸ್ ಬರುವಷ್ಟರಲ್ಲಿ ಈ ಹುಡುಗಿ ಬಳೆ ನೋಡ್ತಾ ಕೂತಿದ್ದಾಳೆ. ಯಾವುದೋ ಮಾಯದಲ್ಲಿ ಬಂದು ಕೃಷ್ಣ ಆ ಹಾಲನ್ನೆಲ್ಲ ಕುಡಿದು ಖಾಲಿ ಪಾತ್ರೆ ಮುಚ್ಚಳ ಸಮೇತ ಇಟ್ಟಿದ್ದಾನೆ. ಇವಳು ಗೊತ್ತಿಲ್ಲ. ಯಜಮಾನ್ತಿ ಬಂದವಳು ಕೆಂಡ ತಗೊಂಡು ಬಂದು ಕೆಳಗಡೆ ಹಾಕ್ತಾಳೆ, ಅದು ಖಾಲಿ ಪಾತ್ರೆ ಉರಿಯುವುದಕ್ಕೆ ಶುರುವಾಯಿತು. ಹೀಗೆಲ್ಲ ಮಾಡಿದ್ದ ನೋಡಮ್ಮ ನಿನ್ನ ಮಗ
ಯಶೋಧೆ ಹೇಳಿದ್ದು, ಅಮ್ಮ ತಪ್ಪು ನಿಂದೋ ಕೃಷ್ಣಂದೋ ಹೇಳು, ಯೋಚನೆ ಮಾಡು. ಆ ಹುಡುಗಿ ಏನೂ ಗೊತ್ತಿದ್ದ, ಅವಳು ಕಾವಲು ಹಾಕಿ ಇನ್ನೊಬ್ಬರು ಮನೆಗೆ ಹೋಗಿ ಕಂಡ ತಗೊಂಬಂದು ಅಲ್ಲಿ ಹರಟೆ ಹೊಡೆದು ನಮ್ಮ ಕೃಷ್ಣ ಹಾಲು ಕೊಡ್ದ ಅಂತ ಹೇಳ್ತೀರಲ್ಲ, ಇದು ನ್ಯಾಯವೇ? ಪ್ರೂಫ್ ಏನಿದೆ ಅಂತ ಕೇಳಿದ್ರೆ ತಪ್ಪಾಯಿತು ಅಂತ ಹೇಳಿ ಹೋಗಬೇಕು. ನಿನಗೆ ಹಾಗೆ ಆಗಬೇಕು ಉಚ್ಚಿ ಮಾರಿ ಅಂತ ಕೃಷ್ಣ ಬಾಗಿಲು ನಿಂತ್ಕೊಂಡು ಅವಳು ಮುಸುಳಿ ಅಂತ ತಿಳಿಯಬೇಕು. ಇಂಥದೊಂದು ಚೇಷ್ಟೆ. ವಿಂಡೆಲ್ಲಾಂಕೆ ಕಳೆದಿಟ್ಟಾಯಿ ಉನ್ವಾಯಲ್ ವಿರುಂಬಿ ಅದನೈನಾನ್ ನೋಕ್ಕಿ ಮಣ್ಣೆಲ್ಲಾಂ ಕಂಡು ಎನ್ಮನತ್ತುಳ್ಳೆ ಅಂಜಿ ಮಧುಸೂದನೆ ಎಂದರಿಂದೇನ್. ಅದೇ ಅಳ್ವಾಜು ಅಂತ ಕಡೆ ಹೇಳ್ತಾರೆ. ಕೃಷ್ಣ ಅಳ್ತಾನೆ ಇವತ್ತು. ಕೃಷ್ಣ ಲೀಲೆಯಲ್ಲಿ ಬರೀ ಬೆಣ್ಣೆ ತಿನ್ನೋದಲ್ಲ, ಅಳುವುದು ಒಂದು ಲೀಲೆ. ತಾಯಿಗೆ ಗೋಳು ಹೇಳ್ಕೋಬೇಕು ಅಂದ್ರೆ ಅವಳಿಗೇನು ದಿಕ್ಕೇ ತಿಳಿಯಬಾರ್ದು ಹಾಗೆ ಹೋ ಅಂತ ಅಳುವುದು, ಬೆಳಗ್ಗಿನ ಸಂಜೆ ತನಕ ಅಳ್ತಾ ಇರುವುದು. ಮಗುಗೇನಾಯ್ತು, ಹೊಟ್ಟೆ ನೋವೇ, ತಲೆನೋವೇ, ಹಸಿವಾಗಿದೆಯೇ, ಅಥವಾ ಕೋಪ ಬಂದಿದೆಯೇ, ಕೆಟ್ಟ ಕನಸಾಯ್ತೆ? ಮಾತು ಗೊತ್ತಿಲ್ಲದೆ ಇದ್ದ ಮಗುವಾಗಿದ್ರೆ ಏನೇನೋ ಮಾಡ್ತಾರೆ, ಅದಕ್ಕೆ ಹಸಿವಾಗಿರುತ್ತೆ. ಇವರು ವಿಳ್ಳೆದೆಲೆ ಕಾಯಿಸಿ ಹೊಟ್ಟೆ ಮೇಲೆ ಹಾಕ್ತಾ ಇರ್ತಾರೆ, ಅದಕ್ಕೆ ಹೊಟ್ಟೆ ನೋವಾಗಿರುತ್ತೆ. ಮಂತ್ರವನ್ನು ಹಾಕ್ತಾ ಕೂತಿರ್ತಾರೆ, ಯಾವುದೋ ರೋಗಕ್ಕೆ ಯಾವುದೋ ಔಷಧ ಹಳ್ಳಿ ಕಾಡಲ್ಲಿ. ಇವನು ಅಳ್ತಾ ಕೂತ್ಬಿಟ್ಟ. ಅದು ಹೇಗಿದೆ, ದೇವಲೋಕದಲ್ಲಿ ದೇವತೆಗಳಿಗೆ ಕೇಳಿಸುವಂತ ಅಳ್ತಾ ಇದ್ದಾನೆ. ವಿಣ್ಣೆಲ್ಲ ಅಮ್ಮಿಕೆ, ವಿಣ್ಣಂದ್ರೆ ತಮಿಳಲ್ಲಿ ಮಣ್ಣಂದ್ರೆ ಭೂಮಿ, ವಿಣ್ಣಂದ್ರೆ ಸ್ವರ್ಗ. ವಿಣ್ಣೆಲ್ಲ ಅಮ್ಮಿಕೆ ಅಳಿದಿಟ್ಟಾಯಿ, ಯಾಕೋ ಹೀಗೆ ಅಳ್ತಿದ್ದೀಯೇ, ಕಿವಿಯಲ್ಲಿ ಹುಣ್ಣಾಗಿದೆಯೇನೋ, ನಾಲ್ಗೆಯಲ್ಲಿ ಹುಣ್ಣಾಗಿದೆಯೇನೋ ಅಂತ ಬಾಯಿ ಹಿರಿದು ನೋಡ್ತಾ ಇದ್ದಾಳೆ. ಅದನ್ನು ನೋಡಬೇಕು ಅಂತ ಅದನ್ನೇ ನಾನು ನೋಕ್ಕಿ ಮಣ್ಣೆಲ್ಲ ಅಂಕಂಡು ಆ ಬಾಯಿ ಹಿರಿದು ನೋಡಿದರೆ ಬ್ರಹ್ಮಾಂಡವೆಲ್ಲ ಕಾಣಿಸೋದಕ್ಕೆ ಆರಂಭವಾಗಿ ಮೂರ್ಛೆ ಹೋಗಿದ್ದಾಳೆ. ತಾಯಿಗೆ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ್ದು ಎಷ್ಟು ಕಡೆ ತೋರಿಸಿದ್ದಾನೆ ಕೃಷ್ಣ. ಎನ್ ಮನತ್ತುಳ್ಳೆ ಅಂಜಿ, ಒಂದು ಕ್ಷಣ ಹೆದರಿಕೆಯಾಯಿತು. ಈ ಮಗು ಯಾರು, ಇವನು ಎಂಥ ಮಾಯಾವಿ, ಇಲ್ಲಿ ನೋಡಿದ್ರೆ ಅಳ್ತಾನೆ, ಅಳ್ ನೋಡಿದ್ರೆ ಕಳ್ತನ ಮಾಡ್ತಾನೆ, ಬಾಯಿ ನೋಡಿದ್ರೆ ಬ್ರಹ್ಮಾಂಡ ಕಾಣಿಸ್ತಾ ಇದೆ, ಬಾಯಲ್ಲಿ ನಾನೂ ಕಾಣಿಸ್ತಾ ಇದ್ದೇನೆ, ಅವನೂ ಕಾಣಿಸ್ತಾ ಇದ್ದಾನೆ. ಮಧುಸೂದನೆ ಎಂದರಿಂದೆ, ನೀನು ಮಧುಸೂದನಪ್ಪ, ಪುಣ್ಯೇದುಮಿಲ್ಲೈ. ಒಂದು ಕ್ಷಣದಲ್ಲಿ ಮಧುಸೂದನ ಅಂತ ತಿಳಿಯಿತು, ಮುಂದಿನ ಕ್ಷಣದಲ್ಲಿ ವಿಷ್ಣು ಮಾಯೆ ನನ್ನ ಮಗು ಅಂತ ತಬ್ಬಿಕೊಳ್ತಾಳೆ. ಮಗು ಹುಣ್ಣಿಲ್ಲ ಕಾಣೋ ಬಾಯಲ್ಲಿ, ಕಿವಿಯಲ್ಲಿ ಯಾಕೋ ಪಾಳ್ತೀಯೇ. ಉನ್ ಕಾದುಮ್ಯರಿಯಂ ಕಿವಿ ಉರಿತಪ್ಪ ಪೊರುತ್ತು ಇರಪೋಳಿದಿರ ನಂಬಿ, ಸ್ವಲ್ಪ ತಡ್ಕೋ ಒಂದು ಹೊತ್ತು, ಒಂದು ನಿಮಿಷ, ಇದು ಹಾಲು ತಗೊಂಡು ಬಂದ್ಬಿಡ್ತೇನೆ ಕಣ್ಣ. ಎನ್ ಕಾರ್ಮುಹಿಲೆ ಕಡಲ್ವಣ್ಣ ಕಾವಲನೆ ಮುಲೆಯುಣಾಯೇ, ಮೊಲೆ ಉಣ್ಣಬೇಕು ಬಾರೋ ಕೃಷ್ಣ ಅಂತ ಕರೀತಾಳೆ. ಅವನಿಗೆ ತಿರುಮಂಜನ ಸ್ನಾನ ಮಾಡಿಸುವುದು, ಅನ್ನವನ್ನು ಉಣಿಸುವುದು, ಕಾಗೆಗಳನ್ನು ತೋರಿಸುವುದು. ಬೀದಿಯಲ್ಲಿ ಗೋವುಗಳು ದನ ಮೇಯಿಸ್ತಾ ಹೋಗಿದ್ರೆ ನನಗೂ ಒಂದು ಕೋಲು ಕೊಡು, ನನಗೊಂದು ಗೋವನ್ನು ಕೊಡು, ನನಗೊಂದು ಹಗ್ಗವನ್ನು ಕೊಡು ಅಂತ ಕೇಳಬೇಕು. ಒಂದು ಗೋವಿನ ಆಕೃತಿಯ ಗೊಂಬೆಯನ್ನು, ಒಂದು ಪುಟ್ಟ ಹಗ್ಗವನ್ನು, ಒಂದು ಕೋಲನ್ನು ಕೊಟ್ಟರೆ ಮಾತ್ರ ಬಾಯಿ ತೆಗಿತಾನೆ ಊಟಕ್ಕೆ. ಈ ಎಲ್ಲ ಚೇಷ್ಟೆಗಳನ್ನು 143 ಪದ್ಯಗಳಲ್ಲಿ ಪೆರಿಯಾಳ್ವಾರರು ತಮಿಳಲ್ಲಿ ವರ್ಣನೆ ಮಾಡಿದ್ದಾರೆ. ತಮಿಳು ಗೊತ್ತಿಲ್ಲದೆ ಇದ್ದರೂ ಲೀಲೆಗಳು ತಮಗೆ ಅರ್ಥವಾಗುತ್ತಾದ್ರಿಂದ ಇಂಥ ಬಾಲಲೀಲೆಗಳಿಗೆ ಕೊನೆಯಿಲ್ಲ, ಮೊದಲಿಲ್ಲ. ನಿದ್ದೆಯಲ್ಲಿ ಒಂದು ದಿವಸ ಹೇಳ್ತಿದ್ದಾನೆ ಕೃಷ್ಣ ಬಡಬಡಿಸ್ತಾ, ಶಿವನೇ ಬಂದಿಯಾ ಕೂತ್ಕೋ, ಷಣ್ಮುಖನೇ ಬಂದಿಯಾ ಕೂತ್ಕೋ, ಏನಯ್ಯ ಬ್ರಹ್ಮ ಲೋಕ ಸೃಷ್ಟಿ ಚೆನ್ನಾಗಿ ಆಗ್ತಾ ಇದೆಯೇ ಅಂತ ಯೋಗಕ್ಷೇಮ ಮಾಡ್ತಾನೆ. ಇವಳು ನಿದ್ದೆ ಮಾಡಿಲ್ಲ, ಯಶೋಧೆ ತೊಟ್ಲತ್ರ ಹೋಗಿ ನೋಡ್ತಾಳೆ, ಏನಿದು, ಬ್ರಹ್ಮನೇ ಬಂದಿಯಾ, ಷಣ್ಮುಖನೇ ಬಂದಿಯಾ, ಶಿವನೇ ಬಂದಿಯಾ ಅಂತಾನಲ್ಲ, ಎಲ್ಲಿ ಬಂದರು, ಯಾರೂ ಕಾಣಿಸ್ತಾ ಇಲ್ಲ. ಅವರು ರಹಸ್ಯವಾಗಿ ಬಂದು ಯೋಗಕ್ಷೇಮ ಮಾಡ್ತಾ ಇದ್ದಾರೆ. ಇವನು ನಿಲ್ಲಿದ್ದರು ಜಗದ್ವ್ಯಾಪಾರವನ್ನು ಜಾಗರೂಕರಾಗಿ ನೋಡ್ತಾ ಇದ್ದಾನೆ. ಯಾರಿವನು ಅಂತ ಒಂದು ಕ್ಷಣ ಆಶ್ಚರ್ಯವಾಗುತ್ತೆ. ಬೆಳಿಗ್ಗೆ ಎದ್ದು ಗರ್ಗಾಚಾರ್ಯರನ್ನು ಕೇಳ್ತಾಳೆ, ಯಾರು ಈ ಮಗು, ಹೀಗೆಲ್ಲ ಯಾತ ಕಾಡ್ತಾ ಇದ್ದಾರೆ, ಏನು ಭೂತ ಚೇಷ್ಟೆಯೇ, ಪಿಶಾಚ ಚೇಷ್ಟೆಯೇ, ಸಣ್ಣ ಬಾಯಲ್ಲಿ ದೊಡ್ಡ ದೊಡ್ಡ ಮಾತುಗಳು ಯಾತಕ್ಕೆ ಬರ್ತಾ ಇವೆ. ಅವ್ರು ನಕ್ಕು ಬಿಡ್ತಾರೆ, ಅಮ್ಮ ಯಾರಿಗೂ ಯಾರೂ ಮಗ ಅಲ್ಲ ಅಂತ ಹೇಳಿ ವೇದಾಂತವನ್ನು ಹೇಳಿ ತೇಲಿಸಿ ಹೋಗ್ತಾ ಇದ್ದಾರೆ. ವೇದಾಂತ ವಾಕ್ಯ ಹೇಳಿದ್ರೆ ಇಂತಹ ಪ್ರಸಂಗಗಳಲ್ಲಿ ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಯಾರಿಗೆ ಯಾರೂ ಸಂಬಂಧವಿಲ್ಲ ಅನ್ನುವ, ಎಲ್ಲ ಬಿಟ್ಟು ಹೋಗ್ತೇವೆ ಅನ್ನೋ ಮಾತು ಗೊತ್ತಿದ್ರೂ ಹೇಳಿದರೆ ಮನಸ್ಸಿಗೆ ಹೋಗುವುದಿಲ್ಲ. ಅದು ವೇದಾಂತ ವಾಕ್ಯಗಳ ಮೋಡಿ, ಅರ್ಥ ಆಗುವುದಿಲ್ಲ. ಯಾರೋ ತುಂಬ ಬೇಕಾದವರು ಸೇರಿಕೊಳ್ತಾರೆ, ತಗೊಂಡೋಗಿ ಇಟ್ಟು ಬರ್ತೇವೆ, ಉಳಿದವರು ಹೀಗೆ ಹೋಗ್ತೇವೆ ಅನ್ನೋದು ನಮಗೆ ಶೇಷ ಸ್ಥಾವರ ಮಿಚ್ಚಂತಿ ಕಿಮಾಶ್ಚರ್ಯ ಮತಃಪರಂ. ಜಗತ್ತಲ್ಲಿ ದೊಡ್ಡ ಆಶ್ಚರ್ಯ ಏನು ಅಂತ ಕೇಳಿದ ಯಕ್ಷಪುರುಷ ಧರ್ಮರಾಜನಿಗೇ. ಅವನು ಹೇಳಿದ, ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯಂ. ಯಾವ ಊರಲ್ಲಿ ಜನ ಸಾಯೋದಿಲ್ಲ, ಎಲ್ಲ ಊರಲ್ಲಿ ಹೋಗ್ತಾರೆ.
ಸಾಯೋದು ಮುಖ್ಯನೋ ಇರೋದು ಮುಖ್ಯನೋ? ಇರೋದು ಮುಖ್ಯ ಹೌದು, ಆದರೆ ಇರುವವರು ತಾವು ಒಂದು ದಿವಸ ಹೋಗ್ತೇವೆ ಅನ್ನೋ ತಿಳುವಳಿಕೆ ಒಳಗೇ ಇರಬೇಕು, ಅದು ಮರ್ಯಾದೆ. ಅದಿದ್ದರೆ ಲಗ್ಗೇಜ್ ಕಮ್ಮಿ ಆಗುತ್ತೆ. ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿಯಲ್ಲಿ ಮಾಡಿದ ಒಂದು ದೊಡ್ಡ ಉಪಕಾರ ಅಂದರೆ ಪ್ರತಿಯೊಂದು ರೈಲು ಗಾಡಿಯಲ್ಲಿ ಒಂದು ಬೋರ್ಡ್ ಹಾಕಿಸಿದರು, ಲೆಸ್ ಲಗ್ಗೇಜ್ ಮೋರ್ ಕಂಫರ್ಟ್ ಅಂತ. ಲಗ್ಗೇಜ್ ಕಮ್ಮಿ ಆದರೆ ಕಂಫರ್ಟ್ ಹೆಚ್ಚಾಗುತ್ತೆ. ಅವ್ರಿಗಾದ್ರೆ ವೇದಾಂತ ಅರ್ಥ ಗೊತ್ತಿಲ್ಲ, ನಮಗೆ ವೇದಾಂತ ಅರ್ಥವಾಗುತ್ತೆ. ನಾವು ಲಗ್ಗೇಜ್ ಕಡಿಮೆ ಮಾಡಿಕೊಂಡ್ರೆ ಸುಖವಾಗಿ ಹೋಗೋದಕ್ಕೆ ಬರುತ್ತೆ ಅಂತ. ಇದು ವೇದಾಂತ. ಗೋಪಿಗೆ ಕೃಷ್ಣ ಪಕ್ಕದಲ್ಲಿದ್ದಾನೆ, ಇವನು ಪರಬ್ರಹ್ಮ ಸ್ವರೂಪ ಅಂತ ಗೊತ್ತಿಲ್ಲ. ಏನೋ ಒಂದು ಮೋಹ ಇದೆ, ಒಂದು ಸೆಳೆತ ಇದೆ, ಒಂದು ಆಕರ್ಷಣೆ ಇದೆ. ಯಾತಿಕೆ ಅಂತ ಗೊತ್ತಿಲ್ಲ, ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ. ಮೋಹವಿದೆಯಲ್ಲ, ಆಕರ್ಷಣೆ ಇದೆಯಲ್ಲ, ಅದು ಭಕ್ತಿ ಅಂತ ಕೃಷ್ಣ ಸ್ವೀಕಾರ ಮಾಡ್ತಾನೆ. ಇಂಥದ್ದು ಬೇಕಾದಷ್ಟು ಬಾಲಲೀಲೆಗಳು, ನಮ್ಮ ನಿಮ್ಮ ಶಕ್ತಿ ಇದ್ದಷ್ಟು ಇವುಗಳನ್ನು ಅನುಭವಿಸ್ಬೋದು ಅಂತ ಹೇಳಿ ಇನ್ನೊಂದೆರಡು ಲೀಲೆಗಳನ್ನು ಹಿಡ್ತೇನೆ. ವೇದಾಂತ ದೇಶಿಗರು ಯಾದವಾಭ್ಯುದಯ ಕಾವ್ಯದಲ್ಲಿ ವರ್ಣನೆ ಮಾಡಿರತಕ್ಕಂಥ ಒಂದೆರಡು ಲೀಲೆಗಳು, ಇಲ್ಲಿ ಭಾಗವತದಲ್ಲೇ ಬಂದಿರೋದು ಒಂದು ಲೀಲೆ, ಇನ್ನೊಂದು ಬಿಟ್ಟು ಹೋಯ್ತಲ್ಲ, ಅದು ಮುಂದೆ ಬರುತ್ತೆ ಇನ್ನೊಂದು ಸಂದರ್ಭದಲ್ಲಿ, ಇಲ್ಲೇ ಹೇಳಿಬಿಡೋಣ. ಕೃಷ್ಣನೀಗ ಸುಮಾರು 4-5 ವರ್ಷ ವಯಸ್ಸು. ಒಂದು ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ ಭಾಗವತ, ಅದನ್ನು ಅವನು ಚೆನ್ನಾಗಿ ಅನುಭವಿಸಬೇಕು. ಯಾದವಾಭ್ಯುದಯದಲ್ಲಿ ದೊಡ್ಡದಾಗಿ ಬರೆದಿದ್ದಾರೆ ಆ ಲೀಲೆಯನ್ನ. ಕೃಷ್ಣನಿಗೆ ಹಣ್ಣುಗಳಲ್ಲಿ ತುಂಬಾ ಪ್ರಿಯವಾದದ್ದು ನೇರಳೆ ಹಣ್ಣು, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮಾವಿನ ಹಣ್ಣು ಅದು ಬೇರೆ ಬೇರೆ, ಈ ಹಲಸಿನ ಹಣ್ಣು ಇವೆಲ್ಲ ತುಂಬಾ ಪ್ರಿಯ ಅಂತ ಹೇಳ್ತೇವೆ. ರಾಮಾವತಾರದಲ್ಲಿ ಹಲಸಿನ ಹಣ್ಣು ತುಂಬಾ ಪ್ರಿಯ, ಕೃಷ್ಣಾವತಾರದಲ್ಲಿ ನೇರಳೆ ಹಣ್ಣು. ನೇರಳೆ ಹಣ್ಣು ಅಂತ ಅರ್ಥವಾಗುತ್ತಲ್ಲ ಜಂಬೂ ಫಲ, ತುಂಬಾ ಪ್ರಿಯವಾದದ್ದು ಅವನಿಗೆ. ಇಲ್ಲಿ ಒಬ್ಬಳು ಶಬರಿ ಬರ್ತಾಳೆ ಕೃಷ್ಣಾವತಾರದಲ್ಲಿ, ಹೆಡಿಗೆ ಬುಟ್ಟಿಯಲ್ಲಿ ಬೇಕಾದಷ್ಟು ನೇರಳೆ ಹಣ್ಣನ್ನು ತಗೊಂಡು ಬರ್ತಾಳೆ. ಇವಳು ಶಬರಿ, ರಾಮಾವತಾರದಲ್ಲಿ ಒಬ್ಬಳು ಶಬರಿ. ಈ ಶಬರರಂದ್ರೆ ಯಾರು? ನೃಪಾಯಾಂ ವೈಶ್ಯತೋ ಜಾತಃ ಶಬರಃ ಪರಿಕೀರ್ತಿತಃ, ಮನುಸ್ಮೃತಿ. ಇದು ಪ್ರತಿಲೋಮ ಕ್ರಮದಲ್ಲಿ ಉಂಟಾದ ಒಂದು ಉಪಜಾತಿ. ಕ್ಷತ್ರಿಯ ಸ್ತ್ರೀಯಲ್ಲಿ, ವೈಶ್ಯ ಪುರುಷನಲ್ಲಿ, ವೈಶ್ಯ ಗಂಡ, ಕ್ಷತ್ರಿಯ ಸ್ತ್ರೀ, ಈ ಸಂತಾನ ಇವರ ಫಲವಾಗಿ ಹುಟ್ಟಿದ ಸಂತಾನಕ್ಕೆ ಶಬರರು ಅಂತ ಹೇಳ್ತಿದ್ರು. ಶಬರರು ಬೇರೆ, ನಿಷಾದರು ಬೇರೆ, ವ್ಯಾಧರು ಬೇರೆ. ಕನ್ನಡದಲ್ಲಿ ಎಷ್ಟೋ ತರಹ ಬೇಡರುಗಳು ಉಂಟು, ಎಲ್ಲ ಒಂದಕ್ಕೊಂದಕ್ಕೆ ಸಮಾನವಾದಂತಹ ಶಬ್ದವೋ ಜಾತಿಯೋ ಅಲ್ಲ. ಇವರು ಶಬರರು. ಈ ಶಬರರಿಗೆ ಏನು ವೃತ್ತಿ ಪರಿಕಲ್ಪನೆ ಮಾಡಿದ್ರು ಅಂದರೆ, ಗಿಡಮರಗಳ ಮೇಲೆ ಬೆಳೆಯುವ ಜೇನನ್ನು ಹಣ್ಣನ್ನು ಇಳಿಸಿ ಅದಕ್ಕೆ ಬೇಕಾದ ವಿಧಾನಗಳನ್ನು ತಿಳ್ಕೊಂಡು ಅವುಗಳನ್ನು ಶೇಖರಿಸಿ ನಗರದಲ್ಲಿ ಅಥವಾ ಹಳ್ಳಿಗಳಲ್ಲಿ ಮಾರಿ ಅದರಿಂದ ಬರುವಂತಹ ಪದಾರ್ಥಗಳಿಂದ ಜೀವನ ಮಾಡಬೇಕು ಅನ್ನುವ ಸಾತ್ವಿಕ ವೃತ್ತಿಯನ್ನು ಪರಿಕಲ್ಪನೆ ಮಾಡಿದರು. ಬೇಡರು ಅಂದರೆ ಪ್ರಾಣಿ ಪಶುಗಳನ್ನು ಕೊಲ್ತಾರೆ, ನಿಷಾದರು ಅಂದರೆ ಇನ್ನೂ ಕ್ರೂರ ಜನ್ಮ. ನಿಷಾದಾಧಿಪತಿ ಗುಹ ರಾಮಾಯಣದಲ್ಲಿ ಬರ್ತಾನೆ, ಶೃಂಗಿ ಬೇರಪುರ, ಶೃಂಗಿ ಅಂದರೆ ಜಿಂಕೆ. ಅವನ ಊರಿಗೆ ಗಡಿ ಇರಲಿಲ್ಲ, ಅಲಹಾಬಾದ್ ಹತ್ರ ಇವತ್ತಿಗೂ ಶೃಂಗಿ ಬೇರಪುರ ಇದೆ. ಆ ಗಡಿಯಲ್ಲಿ ಇದು ನಮ್ಮ ಊರು ಅಂತ ತಿಳಿಯೋದಕ್ಕೆ ಈ ಜಿಂಕೆಗಳ ಚರ್ಮವನ್ನು ಸುಲಿದು ಒಂದೊಂದು ಮರದಿಂದಲೂ ಕಾಲು ಕಟ್ಟಿ ಸತ್ತು ಹೋದ ಜಿಂಕೆಗಳ ಆ ಹೆಣವನ್ನೇನು ತೂಗು ಹಾಕ್ತಾ ಇದ್ರು ಬೇರೆಗಳನ್ನು, ಬೇರೆ ಅಂದರೆ ಶರೀರ. ಇದಕ್ಕೆ ಶೃಂಗಿ ಬೇರಪುರವೆಂದಾಯಿತು ಅಂತ ಗೋವಿಂದರಾಜರು ರಾಮಾಯಣದಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಶೃಂಗಿ ಬೇರಪುರ ಅದು ಕ್ರೂರವಾದಂತಹ ಒಂದು ಜಾತಿ. ಧರ್ಮವ್ಯಾಧನಿಗಿಂತ ಕೇಳಿ, ಧರ್ಮವ್ಯಾಧ ಮಾಂಸ ಮಾರ್ತಿದ್ದ, ಮಾಂಸ ತಯಾರು ಮಾಡ್ತಾ ಇರಲಿಲ್ಲ. ಗುಹನು ನೀರಿನ ಓಟ ದೋಣಿಯನ್ನು ನಡೆಸ್ತಿದ್ದ, ಬೆಸ್ತರ ಕೆಲಸ ಮಾಡ್ತಿದ್ದ, ಪ್ರಾಣಿ ಪಕ್ಷಿಗಳನ್ನು ವಧೆ ಮಾಡ್ತಾ ಇದ್ದ. ಅಂಥವನನ್ನು ಸ್ನೇಹಿತ ಅಂತ ಅಂಗೀಕಾರ ಮಾಡಿದ್ದು ರಾಮಚಂದ್ರ ಸ್ವಾಮಿಯ ದೊಡ್ಡತನ ರಾಮಾಯಣದಲ್ಲಿ. ಆದರೆ ಶಬರಿ ಹಾಗಿರಲಿಲ್ಲ ರಾಮಾಯಣದಲ್ಲಿ. ಒಳ್ಳೆಯ ಆಚಾರಶೀಲವುಳ್ಳವಳು, ಶ್ರವಣೀಂ ಧರ್ಮ ನಿಪುಣಾಂ. ಬಾಲಕಾಂಡದಲ್ಲಿ ನಾರದರ ಸಂಕ್ಷೇಪ ರಾಮಾಯಣದಲ್ಲಿಯೇ ಧರ್ಮ ನಿಪುಣಾಂ ಅಂತ ವರ್ಣನೆ ಮಾಡಿದ್ದಾರೆ. ಶ್ರವಣೀಂ ಧರ್ಮಚಾರಿಣೀಂ ಇದು ಕಿಶ್ಕಿಂಧ ಕಾಂಡದ ವರ್ಣನೆ ಮಾಡ್ತಾರೆ. ಅವಳು ಹಣ್ಣುಗಳನ್ನು ಇಳಿಸಿ ಮತಂಗ ಮಹರ್ಷಿಗಳ ಸೇವೆ ಮಾಡಿ ಅವರು ತಮ್ಮ ಪ್ರಾಣ ಹೋಗುವ ಕಾಲದಲ್ಲಿ ರಾಮ ಬರ್ತಾನೆ ಲಕ್ಷ್ಮಣ ಸಮೇತನಾಗಿ, ಅವನಿಗೆ ಹಣ್ಣು ಹಂಪಲ ಕೊಟ್ಟು ಆತಿಥ್ಯ ಮಾಡಬೇಕು ಅಂತ ಹೇಳಿ ಕಣ್ಣು ಮುಚ್ಚಿದ್ರು. ಗುರುಪಾದ ಸೇವೆಗಳಾಗಿ ಪಾಪಗಳನ್ನು ಕಳೆದುಕೊಂಡಿದ್ದವಳು ರಾಮ ಲಕ್ಷ್ಮಣರಿಗೆ ಹಣ್ಣುಗಳನ್ನು ಕೊಟ್ಟಳು. ಒಂದೊಂದು ಮರದಲ್ಲಿ ಒಂದೊಂದು ಹಣ್ಣು ರುಚಿ ನೋಡಿ, ಈ ಜಾತಿ ಹಣ್ಣು ಚೆನ್ನಾಗಿದೆ, ಇದು ಹುಳಿ, ಇದು ಉಪ್ಪು ಅಂತ ಹೇಳಿ
ಆ ಹಣ್ಣುಗಳನ್ನು ಶೇಖರಣೆ ಮಾಡಿದಳೆ ಹೊರತು ಕಚ್ಚಿ ಕಚ್ಚಿ ತಿಂದ ಎಂಜಲನ್ನು ಕೊಟ್ಲು ಅನ್ನೋದು ಅಬದ್ಧವಾದ ಕಥೆ. ಇದು ಮೂಲಕ್ಕೆ ವಿರುದ್ಧವಾಗಿದೆ, ಪದ್ಮಪುರಾಣಕ್ಕೆ ವಿರುದ್ಧವಾಗಿದೆ. ಯಾಕೆ? ಧರ್ಮ ನಿಪುಣ, ಧರ್ಮಚಾರಿ, ಧರ್ಮ ತಿಳಿದವಳು. ಎಂಜಲು ಹಣ್ಣು ಯಾರೂ ದೇವರು ಕೊಡೋದಿಲ್ಲ, ಇನ್ನೊಬ್ರಿಗೂ ಕೊಡಬಾರದು, ಭಿಕ್ಷುಕರಿಗೂ ಎಂಜಲನ್ನು ಹಾಕಬಾರದು ಅಂತ ಹೇಳುತ್ತೆ ಶಾಸ್ತ್ರ. ಆದ್ರಿಂದ ಅದು ಸ್ವಲ್ಪ ಸಾತ್ವಿಕವಾದ ವೃತ್ತಿ ಅದು. ಇಲ್ಲಿ ಕೃಷ್ಣಾವತಾರದ ಶಬರಿ ಹಣ್ಣುಗಳನ್ನು ತಂದಿದ್ದಾಳೆ, ದೊಡ್ಡ ಬುಟ್ಟಿ ತಲೆ ಮೇಲಿಟ್ಟುಕೊಂಡಿದ್ದಾಳೆ, ಯಶೋಧೆಯ ಮನೆಗೆ ತಂದಿದ್ದಾಳೆ ಮಾರಾಟ ಮಾಡಬೇಕು. ಈ ಮನೆಯಲ್ಲಿ ಹೆಚ್ಚು ಖರ್ಚಾಗುತ್ತೆ ಅಂತ ಗೊತ್ತು ಅವಳಿಗೆ. ಗೋಕುಲದಲ್ಲಿ ಯಶೋಧೆಯ ಅರಮನೆಯಲ್ಲಿ ಬೇಕಾದಷ್ಟು ಸ್ತ್ರೀಯರು ಪುರುಷರು ಪರಿಚಾರಕರು ಕೈಗೊಂದು ಕಾಳೊಂದು ಈ ಧಾನ್ಯ ದವಸಗಳನ್ನು ಮೂಲ ಮೂಲಗಳಲ್ಲಿ ರಾಶಿ ಹಾಕಿರ್ತಿದ್ರು. ಒಂದು ಕಡೆ ಗೋಧಿ, ಒಂದು ಕಡೆ ಜೋಳ, ಒಂದು ಕಡೆ ಅಕ್ಕಿ, ಒಂದು ಕಡೆ ಬೇಳೆ. ಅದು ತುಂಬಿಡುವುದಕ್ಕೆ ಜಾಗವಿಲ್ಲ. ಒಬ್ಬಳು ನರ್ತನ ಮಾಡ್ತಾ ಇದ್ದಾಳೆ, ಅವಳು ಕಸ ಗುಡಿಸ್ತಾ ಇದ್ದಾಳೆ, ಅವಳು ಮೊಸರು ಕಡಿತಾ ಇದ್ದಾಳೆ, ಇನ್ನೊಬ್ಳು ಬಟ್ಟೆ ಒಗೀತಾ ಇದ್ದಾಳೆ. ಬೇಕಾದಷ್ಟು ಆಳು ಕಾಳು, ದೊಡ್ಡ ಅರಮನೆ ಅದು. ಇವಳು ಬೀದಿಯಲ್ಲಿ ಬಂದು ನೇರಳೆ ಹಣ್ಣು ಬೇಕೇ, ನೇರಳೆ ಹಣ್ಣು ಬೇಕೇ ಅಂತ ಕೇಳಿದ ಕೂಡಲೇ ಎಲ್ಲೆಲ್ಲಿದ್ದ ಸ್ತ್ರೀಯರು ಅಲ್ಲಲ್ಲಿ ಪದಾರ್ಥಗಳನ್ನು ಹಾಕಿ, ಆವಾಗಿನ ಕಾಲದಲ್ಲಿ ಹಣ ಇಲ್ಲ, ಬಾರ್ಟರ್ ಪದ್ಧತಿ, ಎಲ್ಲೆಲ್ಲಿ ಮೂಲೆಯಲ್ಲಿ ಧಾನ್ಯ ಸಿಕ್ಕಿತು ಒಂದೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇಷ್ಟು ಜೋಳ ಕೊಡ್ತೇನೆ, ಇಷ್ಟು ಗೋಧಿ ಕೊಡ್ತೇನೆ, ಇಷ್ಟು ಅಕ್ಕಿ ಕೊಡ್ತೇನೆ, ಇದಕ್ಕೆ ಎಷ್ಟು ಹಣ್ಣು ಬರುತ್ತೆ ಅಂತ ಚೌಕಾಸಿ ಮಾಡುವುದಕ್ಕೆ ಒಬ್ಬರು ಮೇಲೊಬ್ಬರು ಬಿದ್ದು ಜಗಲಿಗೆ ಬಂದು ಕೂತು ಬಿಟ್ರು. ಯಶೋದೆ ಕೃಷ್ಣನಿಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ಅವಳ ಕಿವಿಗೂ ಬಿತ್ತು ಇದು, ಅವಳಿಗೂ ತುಂಬ ಆಸೆ ನೇರಳೆ ಹಣ್ಣು ಅಂದರೆ. ಇವರೆಲ್ಲ ಹೋಗಿದ್ದಾರೆ, ಅರ್ಧ ಮುಕ್ಕಾಲು ಹೆಡಿಗೆ ಬುಟ್ಟಿ ಹಣ್ಣು ಖಾಲಿಯಾಗಿದೆ. ಅವಳು ಕೈ ತೂಕ ಬಾಯಿ ಬಣ್ಣ ಅದೇನು ಅಳತೆ ಎಲ್ಲ ತೂಕ ಎಲ್ಲ ತಕಡಿ ಇಲ್ಲ. ಇಷ್ಟು ಗೋಧಿಗೆ ಇದು ಕೊಟ್ಟಿದ್ದೆ. ಒಬ್ಬಳು ಒಂದು ರೇಷ್ಮೆ ಸೀರೆ ತಂದು ಕೊಟ್ಟಲು, ಉಟ್ಕೊಂಡು ಉಟ್ಕೊಂಡು ಬಣ್ಣ ಹೋಗಿಬಿಟ್ಟಿತ್ತು, ಹರಿದಿರಲಿಲ್ಲ. ಅದವಳನ್ನು ಕೊಡುವುದು, ಈ ಸೀರೆಗೆ ಎಷ್ಟು ಕೊಡ್ತೀಯೇ, ಕುಪ್ಪಸಕ್ಕೆ ಎಷ್ಟು ಕೊಡ್ತೀಯೇ, ಅವಳೆಲ್ಲ ಕೊಡ್ತಾ ಇದ್ಲು. ಗಡಿಬಿಡಿಯಲ್ಲಿ ಬಿಡಿಸ್ಕೊಂಡು ಯಶೋಧೆ ಬಂದಳು. ಕೃಷ್ಣ ಸ್ನಾನ ಮಾಡ್ತಾ ಇದ್ದ, ಸ್ನಾನ ಮಾಡ್ತಾ ಇದ್ರೆ ಮೈಯನ್ನೂ ಒರೆಸಲಿಲ್ಲ, ನೇರಳೆ ಹಣ್ಣು ಅಯ್ಯೋ ಹೋಗ್ಬಿಡುತ್ತಲ್ಲ, ಉಳಿದವರೆಲ್ಲ ತಗೊಂಡ್ಬಿಟ್ರಲ್ಲ ನನಗಿಲ್ವಲ್ಲ ಅಂತ ಕೃಷ್ಣನನ್ನ ಕುಕ್ಕರಿಸಿದ್ದಾಳೆ. ಪೃಷ್ಠಕ್ಕೆ ಬಲವಾದ ಪೆಟ್ಟುವಿತ್ತು ಕೃಷ್ಣನಿಗೆ. ಎಲೆಯಲ್ಲ, ನನಗಿಂತ ನೇರಳೆ ಹಣ್ಣು ಹೆಚ್ಚಾಯ್ತೇ, ಇವಳಿಗೆ ಪಾಠ ಕಲಿಸ್ತೇನೆ ಎಂಬುದಾಗಿ ಮೈಯಿಂದ ತೊಟ್ಟಿಕ್ತಾ ಇದೆ, ಸ್ನಾನ ಮಾಡ್ತಾ ಇದ್ದ ನೀರು. ಇವರೆಲ್ಲ ಬಂದು ಚೌಕಾಸಿ ಮಾಡಿ ಮಾಡಿ ತಗೊಂಡು ಹೋದರು. ಕೃಷ್ಣ ನೋಡಿದ, ಓಹೋ ಏನೋ ಕೊಟ್ಟರೆ ಪದಾರ್ಥ ಅವರು ಕೊಡ್ತಾರೆ ಅಂತ ತಿಳ್ಕೊಂಡು ಒಂದು ಮೂಲೆಯಲ್ಲಿ ಒಂದಷ್ಟು ಅಕ್ಕಿಯೋ ಬೇಳೆಯೋ ಗೋಧಿಯೋ ಇತ್ತು, ಆ ಎರಡೂ ಕೈಗಳಿಂದ ಸೇರಿಸಿಕೊಂಡಿದ್ದಾನೆ. ವಿಶ್ರಂಸಿ ಧಾನ್ಯಾಂಜಲಿನ ಯಯಾಚೆ ವ್ಯಾಧಾತ್ಮಜಾಂ ವಿಶ್ವಪತಿ ಸುಷೇವೇ. ಅದು ಅಂಜಲಿ ಯಾಚನೆ ಮಾಡಿದ ಕೈಯಲ್ಲ, ಭಗವಂತನ ಕೈ, ಅನುಗ್ರಹ ಮಾಡಿದ ಕೈಗಳು. ಆದರೆ ಎರಡು ಜೋಡಿಸ್ಕೊಂಡಿದ್ದಾನೆ, ಅದರ ತುಂಬ ಧಾನ್ಯ ಇದೆ, ಎರಡೂ ಚೆನ್ನಾಗಿ ಸೇರಿಸೋದು ಗೊತ್ತಿಲ್ಲ. ಅದು ಭಿಕ್ಷುಕನಾಗಿದ್ದರೆ ಚೆನ್ನಾಗಿ ಸೇರಿಸ್ತಾ ಇದ್ದ, ಕೆಳಗೆ ಉದುರು ಬೀಳಬಾರದು ಅಂತ ಉದ್ದಕ್ಕೆ ಚೆಲ್ತಾ ಬಂದಿದ್ದಾನೆ. ಗಡಿಬಿಡಿಯಲ್ಲಿ ಮುಂದೆ ನುಗ್ಗಿದ, ನನಗಷ್ಟು ಏನೋ ಕೊಡು ಅಂತ ಅವರಿವರ ಕಾಲು ಸಂಧಿಯಲ್ಲಿ ನುಗ್ಗಿ ಆ ವ್ಯಾಧಾತ್ಮಜಯ ಮುಂದಗಡೆ ಕೈ ತೋರಿಸ್ತಾ ಇದ್ದಾನೆ. ಕೈಯಲ್ಲಿ ಏನೂ ಇಲ್ಲ, ಧಾನ್ಯ ಎಲ್ಲ ಸೋರಿ ಹೋಗಿಬಿಟ್ಟಿದೆ. ವರ್ಣನೆ ಮಾಡ್ತಾರೆ ವೇದಾಂತೇಶಕರು, ಅವಳಿಗೇನು ಸಂಸ್ಕಾರವಿತ್ತೋ ಅದನ್ನು ನೋಡಿದಳು. ಆ ಕೈಯಲ್ಲಿ ಶಂಖಚಕ್ರಾದಿ ಗುರುತುಗಳನ್ನು ಕಂಡಳು. ಇವನೇ ಪ್ರಭು ಸರ್ವರಕ್ಷಕ ಅಂತ ಅನ್ನಿಸ್ಬಿಡ್ತು. ಮಗು ಯಾರಲ್ಲಿಯೂ ಕೈ ಒಡ್ಡದೇ ಇದ್ದೀನಿ, ನನ್ನಲ್ಲಿ ಕೈ ಒಡ್ಡಿದ್ದೀಯಲ್ಲೋ, ಬಾರೋ ಎಲ್ಲಿ ಕಂದ ಅಂತ ಹತ್ರ ಕರೆದು ಇದ್ದ ಹಣ್ಣುಗಳನ್ನೆಲ್ಲ 4, 6, 8 ತುಂಬುತ್ತಾ ಇದ್ದಾಳೆ ಪುಟ್ಟ ಕೈಯಲ್ಲಿ. ಅದು ಉದುರಿ ಕೆಳಗೆ ಬೀಳ್ತಾ ಇವೆ. ಎಲ್ಲ ಹಣ್ಣು ಹಾಕಿದ್ಲು ಕೃಷ್ಣನ ಕೈಗೆ, ಅಲ್ಲಿ ಒಂದೂ ದಕ್ಕಲಿಲ್ಲ. ಈ ಕಡೆ ತಿರುಗಿ ನೋಡ್ತಾಳೆ, ಹೆಡಿಗೆಯಲ್ಲಿ ಮುತ್ತು ಮಣಿ ಮಾಣಿಕ್ಯಗಳು ಬೆಳೆದು ನಿಂತುಕೊಂಡುಕೊಂಡಿವೆ. ಅಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ ಗುರುಗಳು ವೇದಾಂತೇಶಕರು, ಎಲ್ಲ ಮಹರ್ಷಿಗಳು ಅರಣ್ಯದಲ್ಲಿ ತಾವು ಸಂಪಾದನೆ ಮಾಡಿದ ಆರಣ್ಯಕ ಫಲಗಳನ್ನು ಯಾವನಿಗೆ ಕೊಟ್ಟು ಮೋಕ್ಷವನ್ನು ಹೊಂದಬೇಕೋ, ಋಷಿ ಅಲ್ಲದೇ ಇದ್ದ ಒಬ್ಬ ಹೆಣ್ಣು ಮಗಳು, ಒಬ್ಬ ವ್ಯಾಧಾತ್ಮಜೆ, ಆರಣ್ಯಕ ಅರಣ್ಯದಲ್ಲಿ ಬೆಳೆದ ಈ ಹಣ್ಣುಗಳನ್ನು ತಂದು ಕೃಷ್ಣನಲ್ಲಿ ಕೊಟ್ಟು ಅಲ್ಲಿಂದಲ್ಲೇ ಮೋಕ್ಷವನ್ನು ಪಡೆದಳು. ಏನಾಶ್ಚರ್ಯ! ಕಾಡಲ್ಲೇ ಇರ್ತೇವೆ, ಸಂಸಾರವೆಂಬುದು ಒಂದು ಅರಣ್ಯ, ಇದರಲ್ಲಿಯೂ ಫಲಗಳುಂಟು, ಸುಖ ದುಃಖಾದಿ ಫಲಗಳು. ಇವುಗಳನ್ನು ಭಗವಂತನಿಗೆ ನಿನ್ನದು ಅಂತ ಅರ್ಪಿಸಿಬಿಟ್ರೆ ನಮಗೆ ಜೀವನ ಬಂಧಕ ಆಗೋದಿಲ್ಲ, ಇಷ್ಟು ವೈರಾಗ್ಯ ನಮಗೆ ಬರೋದಿಲ್ಲ. ತನು ನಿನ್ನದು, ಜೀವನ ನಿನ್ನದು. ಕನಕದಾಸರು ಎಂಥ ಹಾಡನ್ನ ರಚನೆ ಮಾಡಿಕೊಟ್ರು, ಸುಖ ದುಃಖ ನಿನ್ನದು, ನನಗೆ ಸಂಗಾತಿ ಏನು ಕೊಟ್ಟಿದ್ದೀಯೇ ಸ್ವಾಮಿ, ನಿನ್ನ ಸೌಂದರ್ಯ ನೋಡಿದರೆ
ನೀ ನನಗೆ ಕೊಟ್ಟಿರೋದು ಹೆಚ್ಚು, ನಾನೇನು ಕೊಟ್ಟಿರೋದು ತೀರ ಕಡಿಮೆ. ಕುರುಬರ ಜಾತಿಯಲ್ಲಿ ಹುಟ್ಟಿದವರು ಒಬ್ಬರು ಹರಿದಾಸರು, ಎಂಥ ಹಾಡನ್ನು ಬರೆದರು, ನಮಗೆ ತುಂಬ ಪ್ರಿಯವಾದ ಹಾಡು ಅದು. ಎಲ್ಲರ ಮನಸ್ಸನ್ನು ಮುಟ್ಟುವಂಥ ಹರಿದಾಸರು ಮನೆ ಮನೆಗೆ ಹೋಗಿ ಹಾಡಿದರು, ಬಹಳ ದೊಡ್ಡ ಕೆಲಸ. ಗುರುಗಳು ಶಾಸ್ತ್ರಾರ್ಥ ತಿಳಿದವರು ಮಾಡಿದೇ ಕೆಲಸವನ್ನು ಹರಿದಾಸರು ಮನೆ ಮನೆಗೆ ಮುಟ್ಟಿಸಿದರು. ಇಲ್ಲದಿದ್ದರೆ ಕರ್ನಾಟಕದ ಗತಿ ಏನಾಗಿ ಚಿತ್ಯೋಚನೆ ಮಾಡಿಕೊಳ್ಳಿ. ತಮಿಳರಲ್ಲಿ ಆಳ್ವಾರ್ಗಳು ಶೈವ ನಾಯನಾರ್ಗಳು ಅದೇ ಕೆಲಸವನ್ನು ಮಾಡಿದರು. ಉತ್ತರದಲ್ಲಿ ತುಳಸಿದಾಸರ ಕೆಲಸವನ್ನು ಮಾಡಿದರು, ಮೀರಾಬಾಯ ಕೆಲಸ ಮಾಡಿದರು, ಮಹಾರಾಷ್ಟ್ರದಲ್ಲಿ ಸ್ವಂತರು ಮಾಡಿದರು. ಭಗವಂತ ಎಂಬ ವಸ್ತು ಯಾರೊಬ್ಬರ ಸ್ವತ್ತಲ್ಲ, ಎಲ್ಲರಿಗೂ ಸೇರಿದವನು. ಸ್ವಕರ್ಮಣಾತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ. ನಾ ಮಾಡಿದ ಕೆಲಸನೇ ನೀವು ಮಾಡಬೇಕಂತಿಲ್ಲ. ನಿಮ್ಮ ಸ್ವಕರ್ಮ ಯಾವುದೋ ಸ್ವಧರ್ಮ ಯಾವುದೋ ಅದನ್ನು ನೀವು ಭಕ್ತಿಯಿಂದ ಅನುಷ್ಠಾನ ಮಾಡಿದರೆ ಭಗವಂತ ನಿಮಗೆ ವಶವಾಗ್ತಾನೆ ಅಂತ ತೋರಿಸೋದಕ್ಕೆ ಇವಳಿಗೆ ಅನುಗ್ರಹ ಮಾಡಿದ್ದು ಒಂದು, ಇದು ಒಂದು ಭಾಗ್ಯ. ಇನ್ನೊಂದು ಪ್ರಸಂಗ, ಕೃಷ್ಣಾಂಜಲಿ. ಒಂದು ದಿವಸ ಅಂತ ಹೇಳ್ತಲೇ ಇದ್ದಾರೆ, ಇದು ಮುಗಿದೇ ಇರೋ ಒಂದು ದಿವಸ, ನಾನೇನು ಮಾಡಲಿ ಅದು, ಇದು ಒಂದೇ ಒಂದು ದಿವಸ ಕೃಷ್ಣಲೀಲೆಗಳು. ಕೃಷ್ಣ ತಾಯಿಗೆ ತುಂಬ ಕೋಪ ಬರುವಷ್ಟು ಚೇಷ್ಟೆ ಮಾಡಿದ್ದಾನೆ. ಅವಳು ಹೇಳ್ತಾಳೆ, ಇಷ್ಟು ಚೇಷ್ಟೆ ಅವನ ಜನ್ಮದಲ್ಲಿ ಮಾಡಿದ್ದಿಲ್ಲ ಅಂತ. ಹೌದೇನಮ್ಮ, ನಾಳೆ ಇನ್ನೊಂದು ಮಾಡಿ ತೋರಿಸ್ತೇನೆ, ನಾಳೆಯೂ ಇದನ್ನೇ ಹೇಳ್ತೀಯ ನೋಡು ಎಂಬುದಾಗಿ. ಆ ತಾಯಿ ಹೊಟ್ಟೆ ಉರಿಸುವಷ್ಟು ಚೇಷ್ಟೆ, ಒಂದು ಮುಗಿಯುವಷ್ಟು ಇನ್ನೊಂದು ಚೇಷ್ಟೆ. ಅದಕ್ಕೇನು ಮಾಡಿದ್ದಾಳೆ, ಕಟ್ಟಿ ಹಾಕಿಬಿಡ್ತೇನೆ ನೋಡು ನಿನ್ನನ್ನು ಅಂತ ಹಗ್ಗ ತಗೊಂಡ್ಬರ್ತಾಳೆ ಕಟ್ಟುವುದಕ್ಕೆ. ಹಗ್ಗ ತೋರಿಸಿದ್ರೆ ಹೆದರ್ತಾ ಇದ್ದ ಕೃಷ್ಣ, ಹೆದರಿದಂತೆ ನಾಟಕ ಮಾಡಿ ಮನೆಯಿಂದ ಓಡಿಬಿಟ್ಟಿದ್ದಾನೆ. ಕೈ ಸಿಕ್ಕಿರ್ತಾನೆ. ಯಶೋಧೆ ಸ್ವಲ್ಪ ಒಂದು ಸುತ್ತು ಮೈ ದಪ್ಪಿಗೆ ತುಂಬಿಕೊಂಡಂತಹ ಸ್ಥೂಲಾಕೃತಿ ಹೇಗೆ ಗೊತ್ತು, ವರ್ಣನೆ ಮಾಡಿದ್ದಾರೆ ಭಾಗವತದಲ್ಲಿ. ಯಶೋಧೆ ಚಿತ್ರವನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಓದ್ತೇನೆ ಸ್ವಲ್ಪ ಹೊತ್ತಲ್ಲಿ ದಾಮೋದರ ಪ್ರಸಂಗದಲ್ಲಿ ಶ್ಲೋಕವನ್ನ. ಯಾರೋ ನಿನ್ನೆ ಮೊನ್ನೆ ಕೇಳಿದರು, ಇದು ಶ್ಲೋಕ ಓದಿರೋದು ಬದಲು ಹಾಗೆಯೇ ಬಾಯಲ್ಲಿ ಯಾತಕ್ಕೆ ಕಥೆ ಹೇಳೋದಿಲ್ಲ ಅಂತ. ಬಾಯಿಗೆ ಬಂದದ್ದು ಹೇಳಿದರೆ ಅದು ಶಾಸ್ತ್ರೀಯ ಪ್ರಮಾಣವಲ್ಲ, ಶಾಸ್ತ್ರೀಯ ರೀತಿ ಅಲ್ಲ. ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟು ಇದೇ ಪದ್ಧತಿ. ಇದು ವಿದ್ವಾಂಸರು ಮೆಚ್ಚಬೇಕು, ಸಾಮಾನ್ಯರು ಮೆಚ್ಚಬೇಕು, ಇವನು ಹೇಳ್ತಿರೋದು ಪ್ರಮಾಣವಿದೆ ಅಂತ ಇತರರಿಗೆ ನಂಬಿಕೆ ಉಂಟಾಗಬೇಕು. ಅಪ್ಪ, ಮೂಲದ ಭಾಗವತ ಶ್ಲೋಕ ಓದುವುದರಲ್ಲಿ ಒಂದು ಸುಖವಿದೆ, ಅದನ್ನು ಕೇಳುವುದರಲ್ಲಿ ಒಂದು ಸುಖವಿದೆ. ಅರ್ಥ ಹೇಳಿ ತಿಳಿಸಿದ ಮೇಲೆ ನಿಮಗೆ ಅದನ್ನು ಓದಬೇಕು ಅಂತ ಆಸೆ ಆಗಬೇಕು. ಪ್ರವಚನದ ಉದ್ದೇಶ ನಿಮ್ಮೊಬ್ಬೊಬ್ಬರ ಮನೆಯಲ್ಲೂ ಭಾಗವತ ಇರಬೇಕು, ಒಬ್ಬೊಬ್ಬರು ದಿವಸ ಒಂದೊಂದು ಶ್ಲೋಕ ಓದಬೇಕು ಅಂತ ಆಸೆ ಆಗಬೇಕು. ಆದ್ದರಿಂದ ಮೂಲಕ ಅಂತ ಹೆಟ್ಕೊಂಡು ಹೇಳು ನಮ್ಮ ಪದ್ಧತಿ. ಕೃಷ್ಣ ಮನೆ ಬಿಟ್ಟು ಓಡಿಬಿಟ್ಟೆ, ಅವಳು ಸ್ವಲ್ಪ ಸ್ಥೂಲಕಾಯಳು. ಹಾ, ಓಡ್ತಾ ಇದ್ದೆ ಜಿಂಕೆ ಓಡಿದ ಹಾಗೆ, ಮಾಡ್ತೇನೆ ನೋಡು ಅಂತ ಹಗ್ಗವನ್ನು ತಗೊಂಡು ಅದು 7 ಮೆಟ್ಲು ಹತ್ತಿ ಮಾಡಿ ದೊಡ್ಡ ಕೋಟೆ ಬಾಗಿಲು ಬರುವಷ್ಟರಲ್ಲಿ ಕಣ್ಣಿಗೆ ಕಾಣಿಸ್ಲಿಲ್ಲ ಕೃಷ್ಣ, ಎಲ್ಲೋ ಓಡಿಬಿಟ್ಟಿದ್ದಾನೆ. ಗೋಕುಲದ ನಗರ ಅಂದರೆ ಹಳ್ಳಿಯ ಪ್ರವೇಶ ದ್ವಾರದಲ್ಲಿ ಒಂದು ಗೊಂಬೆ ಆಕೃತಿಯನ್ನಿಟ್ಟಿದ್ರು, ಗೋಕುಲ ದೇವತೆಯ ಆಕೃತಿ. ಭಾಗವತದಲ್ಲಿ ಚಿತ್ರ ಬರ್ತದೆ. ಅದಕ್ಕೇನು ದೇವಸ್ಥಾನ, ಗುಡಿ, ಕಮಾನು, ರಕ್ಷಣೆ ಏನೂ ಇರಲಿಲ್ಲ. ಗೋಕುಲ ದೇವತೆಯ ಒಂದು ವಿಗ್ರಹ. ಊರಿಂದ ಹೋಗಬೇಕಾದರೂ ಅಲ್ಲೇ ಹೋಗಬೇಕು, ಊರೊಳಗೆ ಬರಬೇಕಾದರೂ ಆ ಗೋಕುಲ ದೇವತೆಯನ್ನು ಬಳಸ್ಕೊಂಡು ಬರಬೇಕು. ಆ ಜಾಗದಲ್ಲೂ ಬರುವ ಹೊತ್ತಿಗೆ ಕೃಷ್ಣನ ಓಟ ಆಗ್ತಾನೆ. ಕಟ್ಟಿದ್ದೆಲ್ಲ ಸ್ನಾನ ಮಾಡಿಸಿ ಆ ಪೀತಾಂಬರದ ಕಚ್ಚೆ ಸಡಿಲವಾಗಿ ಕೆಳಗೆ ಬಿದ್ದು ಹೋಯಿತು. ಓಡಿದ, ಮುಂದೆ ಹೋದ್ರೆ ಹೋಯಿತು, ಅದನ್ನ ಎತ್ಕೋತಾ ಕೂತ್ರೆ ತಾಯಿ ಬಂದುಬಿಡ್ತಾಳೆ ಅಂತ ಓಡಿದ. ಇವಳು ಎಲ್ಲಿ ಹೋದ ಕೃಷ್ಣ ನೋಡ್ತಾ ನೋಡ್ತಾ ಅಲ್ಲಿ ತನಕ ಬಂದರೆ ಪೀತಾಂಬರ ಸಿಕ್ಕಿತು. ಆ ಆದರೆ ಇಲ್ಲೇ ಎಲ್ಲೋ ಇದ್ದಾನೆ ತುಂಟ ಅಂತ ಇನ್ನಷ್ಟು ಹುಡುಕ್ತಾ ಇದ್ದಾಳೆ. ಯಮುನಾ ನದಿ ತೀರದಲ್ಲಿ ಒಂದು ಯಾವುದೋ ಹಾಳು ಮನೆ, ಬಿದ್ದೋಗಿದ್ದ ಮನೆ, ಒಂದು ಗೋಡೆ, ಮೋಟು ಗೋಡೆ ಇತ್ತು. ಇದೆಲ್ಲ ಬರೆದಿದ್ದಾರೆ ವೇದಾಂತ ದೇಶಿಕರು. ಮೋಟು ಗೋಡೆಯ ಪಕ್ಕದಲ್ಲಿ ಕೃಷ್ಣ ಹೋಗಿ ಮೆಲ್ಲಿಗೆ ಮಲ್ಕೊಂಡಿದ್ದಾನೆ. ಇಲ್ಲೆಲ್ಲಿ ಬರ್ತಾಳೆ ತಾಯಿ ನೋಡೋಣ ಅಂತ. ಆದರೆ ಅಲ್ಲಿ ಇರುವೆ ಗೂಡಿತ್ತು, ಅದನ್ನು ನೋಡಲಿಲ್ಲ ಕೃಷ್ಣ. ಇರುವೆಗಳೆಲ್ಲ ಕಚ್ಚೋದಕ್ಕೆ ಪ್ರಾರಂಭವಾಯಿತು. ಇಲ್ಲಿ ಕೆರೆಯೋದು, ಇಲ್ಲಿ ಕೆರೆಯೋದು. ಇವನು ಮೈ ಮೇಲೆ ಒಂದು ಒಡವೆ ಹಾಕಿದ್ದಾಳೆ, ಹಾಕಿದ್ದಾಳೆ ತೋಳಿಗೆ, ಸೊಂಟಕ್ಕೆ, ಕೊರಳಿಗೆ, ಕೆಲವು ಕಡೆ ಗಂಟೆಗಳನ್ನು ಬೇರೆ ಹಾಕಿದ್ದಾಳೆ. ಇದು ಕೈ ಕೆರೆಯೋದು ಯಾವಾಗ ಆರಂಭವಾಯಿತೋ, ಒಡವೆಗಳು ಜಣ 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 ಶಬ್ದ ಮಾಡಿದ ಮೇಲೆ ಕೃಷ್ಣ ಒಡವೆಗಳಿಗೆ ಕೈ ಮುಗಿದು ಕೇಳ್ತಾನಂತೆ, ನಿಮಗೆ ಆಶ್ರಯ ಕೊಟ್ಟಿದ್ದೇನೆ, ನಾನು ಇಲ್ಲಿದ್ದೇನೆ ಅಂತ ನಮ್ಮ ತಾಯಿಗೆ ತಿಳಿಸಬೇಡಿ ಅಂತ. ಒಡವೆಗಳಿಗೆ ಕೈ ಮುಗಿದ ಕೃಷ್ಣಾಂಜಲಿ ಪ್ರಸಂಗ. ಅದು ಯಾವಾಗ ಬೀಜಲ್ 4ನೇ ಸರ್ಗದಲ್ಲಿ ಓದಬೇಕು. ಮುಂದಿನದು ದಧಿಭಾಂಡ ವೃತ್ತ ಅಂತ. ಅದನ್ನು ಹೇಳಿ ದಾಮೋದರ ಲೀಲೆಗೆ ಬರೋಣ. ದಧಿಭಾಂಡ ಪ್ರಾಯಶಃ ನೀವು ಕೇಳಿಲ್ಲ.
ಒಬ್ಬನ ಹೆಸರದು. ಇದೆಲ್ಲಿದೆ ಕಥೆ ತಮಿಳಿನಲ್ಲಿ? ನಾವು ಸಂಸ್ಕೃತದಲ್ಲಿ ಶ್ರೀಮದ್ ಭಾಗವತ ಅಂತ ಹೇಳ್ತೇವೆ. ತಮಿಳಿನಲ್ಲಿ ಒಂದು ಭಾಗವತ 24,000 ಶ್ಲೋಕಗಳ ಸಂಸ್ಕೃತ ಮೂಲ ಭಾಗವತವನ್ನು ಭಾಷಾಂತರ ಮಾಡಿದಂತಹ ನೆಲ್ಲಿ ಭಾಗವತಂ ಅಂತ ಹೇಳ್ತಾರೆ. ಅದ್ಭುತವಾದ ಗ್ರಂಥ ಅದು. ಪಟಲ ಪಟಲವಾಗಿ ರಚನೆ ಮಾಡಿದ್ದಾರೆ. ತಮಿಳಲ್ಲಿ ವ್ಯಾಖ್ಯಾನ ಉಂಟು, ಆ ಗ್ರಂಥ ನಮ್ಮಲ್ಲಿ ಉಂಟು. ಮೂಲದಲ್ಲಿ ಭಾಗವತ ದೇವಲೋಕದಲ್ಲಿ, ಗಂಧರ್ವಲೋಕದಲ್ಲಿ, ಯಕ್ಷಲೋಕದಲ್ಲಿ, ಭೂಲೋಕದಲ್ಲಿ ಬೇರೆ ಬೇರೆ ಸಂಖ್ಯೆಯ ಶ್ಲೋಕಗಳಲ್ಲಿ ಹರಿದು ಹಂಚಿ ಹೋಗಿದ್ದು. ನಮಗಿರುವುದು ಇದು ಒಂದೇ ಭಾಗವತ, ಭೂಮಿಯಲ್ಲಿ ಸಿಕ್ಕಿದ್ದು. ಇದು ವೇದವ್ಯಾಸರು, ವೈಶಂಪಾಯನರು, ಶುಕಾಚಾರ್ಯರ ಮೂಲಕವಾಗಿ ಪರೀಕ್ಷಿತರಿಂದ ಬಂದದ್ದು. ಇದು ಒಂದೇ ಪರಂಪರೆ. ಆದರೆ ಬೇರೆ ಭಾಗವತಗಳು ಉಂಟು. ಆ ತಮಿಳು ನೆಲ್ಲಿ ಭಾಗವತದಲ್ಲಿ ಬಂದಿರತಕ್ಕದ್ದು ಸಂಸ್ಕೃತ ಮೂಲದ ಪ್ರಮಾಣ, ದಧಿಭಾಂಡ ವೃತ್ತ ಅಂತ. ಈ ಕಥೆ ಹೇಗಿದೆ ಅಂದರೆ, ಸ್ವಲ್ಪ ಮಟ್ಟಿಗೆ ಈ ದಾಮೋದರ ಲೀಲೆಯನ್ನು ಹೊರತ್ತೆ, ಆದರೆ ಮುಂದಕ್ಕೆ ವ್ಯತ್ಯಾಸವಾಗುತ್ತೆ. ಕೃಷ್ಣ ಯಶೋಧೆಗೆ ಅವತ್ತೂ ತುಂಬ ಹಿಂಸೆ ಮಾಡಿದ್ದಾನೆ. ಅವಳಿಗೆ ಏಕಾಗ್ರತೆಯಿಂದ ತನ್ನ ನಿತ್ಯ ಕೆಲಸ ಏನೂ ಮಾಡುವುದಕ್ಕೆ ಅವಕಾಶ ಕೊಟ್ಟಿಲ್ಲ. ಚೇಷ್ಟೆಯೋ ಚೇಷ್ಟೆ, ಬೆಣ್ಣೆ ತಿಂದದ್ದು, ಮಡಿಕೆ ಒಡೆದಿದ್ದು, ಬೆಕ್ಕಿಗೆ ತಿನ್ನಿಸಿದ್ದು, ಕೋತಿಗೆ ತಿನ್ನಿಸಿದ್ದು, ಇವತ್ತು ನೋಡಿ ಮಾಡಿಬಿಡ್ತೇನೆ ನಿನಗೆ ಅಂಥೇಳಿ ಹಗ್ಗ ತಂದು ಕಟ್ಟೋಕೆ ಪ್ರಯತ್ನ ಮಾಡ್ತಾಳೆ. ಅದಕ್ಕೋಸ್ಕರ ಒಂದು ಸ್ಪೆಷಲ್ ಹಗ್ಗ ಮಾಡಿಸಿದ್ಲು. ಮಧುರೆಯಲ್ಲಿ ಜಾತ್ರೆ ನಡೀತಿತ್ತು, ಸಂಕರ್ಷಣ ದೇವರ ಜಾತ್ರೆ. ಸರ್ಪರೂಪದಲ್ಲಿ ಪೂಜೆ ಮಾಡ್ತಾ ಇದ್ರು. ಆ ಜಾತ್ರೆಯಲ್ಲಿ ದಕ್ಷಿಣ ಭಾರತೀಯ ಕೆಲವು ನೇಕಾರರು ಬಂದು ಹಗ್ಗಗಳನ್ನು ಮಾರುತ್ತಿದ್ರು. ಸಂತೆಗಳಲ್ಲಿ ಹಗ್ಗ ಮಾರ್ತಾರೆ ನೋಡಿ, ದನ ಕಟ್ಟುವ ಹಗ್ಗ, ಕುರಿ ಕಟ್ಟುವ ಹಗ್ಗ. ತೆಂಗಿನ ಮರ ಬೆಳೆಯೋದಿಲ್ಲ ಉತ್ತರ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಆ ತೆಂಗಿನ ನೂಲನ್ನು ಅತ್ಯಂತ ಮೃದುವನ್ನಾಗಿ ಮಾಡಿ ನೋಡುವುದಕ್ಕೆ ರೇಷ್ಮೆ ದಾರದಂತೆ ಮಾಡಿ ಅದಕ್ಕೆ ಬಣ್ಣ ಬಣ್ಣಗಳನ್ನು ಹಚ್ಚಿದ್ದು ಒಂದು ಉದ್ದನೇ ಹಗ್ಗ. ಅದನ್ನೆಲ್ಲೋ ನೋಡಿದ್ಲು ಯಶೋದೆ. ಮಗ ತುಂಟತನ ಮಾಡಿದರೆ ಕಟ್ಟೋಕೆ ಬರಬೇಕು, ಆದರೆ ಸೊಂಟಕ್ಕೆ ನೋವಾಗಿರಬಾರದು, ಹಗ್ಗ ಮೇಲೆಗಿರಬೇಕು, ಎಮ್ಮೆ ಕಟ್ಟು ಹಾಕೋದ್ರಿಂದ ಕಟ್ಟೋದಲ್ಲ ಅಂತ ಈ ಹಗ್ಗ ತಂದಿಟ್ಟಿದ್ಲು ಮನೆಯಲ್ಲಿ. ಅದನ್ನು ನೋಡಿದ ಕೃಷ್ಣ ಒಂದು ದಿವಸ, ಈ ಹಗ್ಗ ಯಾತಕಮ್ಮ ಅಂತ ಕೇಳಿದ. ಇನ್ಯಾತಕ್ಕೆ, ನಿನ್ ಕಟ್ಟೋದಕ್ಕೆ ಅಂತ ಹೇಳಿದ್ಲು. ಅಯ್ಯೋ ಕಟ್ಟಬೇಡಮ್ಮ ಅಂತ ಹೆದರದಂತೆ ನಾಟಕ ಮಾಡಿದ. ತಾಯಿ ಆ ಕಡೆ ಹೋದ ಮೇಲೆ ಒಂದು ಕುಡುಗೋಲು ತಗೊಂಡು ಒಂದೊಂದು ಗೇಣಿನ ಉದ್ದಕ್ಕೆ ಆ ಹಗ್ಗವನ್ನು ತುಂಡು 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 ಮಾಡಿ ಅಲ್ಲಿಟ್ಟಿದ್ದಾನೆ. ಅದು ಅವಳು ಗೊತ್ತಿಲ್ಲ ತಾಯಿಗೆ. ಅವತ್ತು ಚೇಷ್ಟೆ ಮಾಡಿದ ದಿವಸ, ಇವತ್ತು ನೀನು ಕಟ್ಟೇ ಬಿಡ್ತೇನೆ ನೋಡು, ಬಾಯಲ್ಲಿ ದಿವಸ ಹೇಳ್ತಿದ್ದವಳು, ಇವತ್ತು ಕಟ್ಟೇ ಬಿಡ್ತೀನಿ ಅಂತ ಹೇಳಿ ಹಗ್ಗ ತಗೊಂಬರೋಕೆ ಹೋಗ್ತಾಳೆ. ನೋಡಿದ್ರೆ ಎಲ್ಲ ಒಂದೊಂದು ಗೇಣಿಗೆ ತುಂಡು ತುಂಡು ಮಾಡಿದ್ದಾನೆ. ಇದು ಬೇರೆ ಚೇಷ್ಟೆಯೋ, ಇನ್ನಷ್ಟು ಹೊಟ್ಟೆ ಹುರ್ಕೊಂಡು, ಆದರೂ ಹಠವನ್ನು ಬಿಡಲಾರದೆ ಒಂದಕ್ಕೊಂದಕ್ಕೆ ಎರಡೂ ತುದಿಗಳನ್ನು ಗಂಟು ಹಾಕಿ ಹಗ್ಗ ಸರಿ ಮಾಡಿಕೊಳ್ಳೋ ಹೊತ್ತು 1 ಗಂಟೆ ಆಯ್ತು ಅವಳಿಗೆ. ಮೈ ಬೇರೆ ಬೆವರು, ಸ್ಥೂಲಕಾಯ. ಕೃಷ್ಣ ಓಡಿಬಿಟ್ಟಿದ್ದಾನೆ ಮನೆಯಿಂದಾಚೆ. ದೊಡ್ಡ ಅರಮನೆಯದು 7 ಕಕ್ಷಗಳು, ಬೀದಿಗೆ ಬರ್ತಾನೆ. ಅಷ್ಟೊತ್ತಿಗೆ 12 ಗಂಟೆ ಆಗಿಬಿಟ್ಟಿದೆ. ಇವಳೆಲ್ಲ ಹಗ್ಗ ಗಂಟು ಬೇರೆ ಆಗ್ತಾ ಇದ್ದಾಳೆ. ಮಧುರೆಗೆ ಹೋಗಿ ಒಬ್ಬ ಮುದುಕ ಜರಠ ದೊಡ್ಡ ಗಡಿಗೆಯಲ್ಲಿದ್ದ ಬೆಣ್ಣೆಯನ್ನೆಲ್ಲ ಮಾರಾಟ ಮಾಡಿ ತಂದಿದ್ದಾನೆ. 90 ವರ್ಷದ ಮುದುಕ ಪಾಪ. ಯಶೋದೆ ಅರಮನೆ ಮುಂದೆ ಬರೋ ಹೊತ್ತಿಗೆ ತುಂಬಾ ಆಯಾಸವಾಯಿತು ಅವನಿಗೆ. ಇಲ್ಲೊಂದು ಕಡೆ ಮಲ್ಕೊಂಡು ಮುಂದಕ್ಕೆ ಹೋಗೋಣ ಅಂತ. ಅಲ್ಲೊಂದು ದೊಡ್ಡ ಹುಣಸೆ ಮರ, ಹುಣಸೆ ಮರದ ಕೆಳಗಡೆ ತಾನು ಮಲಗಿ ಈ ಮಡಕೆಯನ್ನು ತಲೆಯ ಪಕ್ಕದಲ್ಲಿ ದಬ್ಬು ಹಾಕಿ ಬಾಯಿ ಕೆಳಗೆ ಬರುವಂತೆ ಹಾಕಿ ನಿದ್ರಿಸ್ತಾ ಇದ್ದಾನೆ. ಕೃಷ್ಣನಿಗೆ ಎಲ್ಲಿ ಅಡಿಕೊಳ್ಳುವುದು, ಎಲ್ಲಿ ಬಚ್ಚಿಟ್ಟುಕೊಳ್ಳುವುದು ಗೊತ್ತಿಲ್ಲ. ಆ ಮುದುಕನನ್ನೆಂಬಿಸಿದ, 2 ಕೈಯನ್ನು ಮುಗಿದ. ಅಯ್ಯ ಮುದುಕ ಮೇಲೆ ಕೇಳು. ಮುದುಕ ಕಣ್ಣು ಉಜ್ಜಿಕೊಂಡು ಮೇಲಕ್ಕೆದ್ದ, ಕೃಷ್ಣನ್ ನೋಡಿದ. ಅದೇನು ಯಾವ ಜನ್ಮಾಂತರ ಸಂಸ್ಕಾರವೋ ಮಗು ಕೃಷ್ಣ, ಏನಪ್ಪ ಬೇಕು? ಅವನು ಹೇಳ್ದ, ನನಗೆ ನೀನು ಆಶ್ರಯವನ್ನು ಕೊಡಬೇಕು, ನಿನಗೆ ನಾನು ಆಶ್ರಯ ಕೊಡಬೇಕೆ. ಎಂಥ ಆಶ್ರಯ ಕೊಡಬೇಕು? ಕೃಷ್ಣ ಹೇಳ್ದ, ಈ ಮಡಿಕೆಯನ್ನು ದಯವಿಟ್ಟು ಹೀಗೆ ದಬ್ಬು ಹಾಕಿದ್ದನ್ನು ಬಾಯಿ ಮೇಲಕ್ಕೆ ಬರುವಂತ ಇಟ್ಟುಬಿಡು. ಸರಿ, ಏನಬೇಕು? ನಾನು ಅದರೊಳಗೆ ಕೂತ್ಕೊಂಡು ಬಿಡ್ತೇನೆ. ಆ ಮಡಿಕೆ ಸುತ್ತ 4 ಕಲ್ಲು ಹಾಕಿ ಅದು ಉರುಳದೇ ಇರುವಂತೆ ನೆಟ್ಟಿಗೆ ಮಾಡಿಬಿಡು. ಅದೆಲ್ಲ ಸರಿ ಏನು ಬೇಕು ಅಂದ. ನಾನು ಒಳಗೆ ಕೂತ್ಕೊಳ್ತೇನೆ, ನೀ ಅದರ ಮೇಲೆ ಕೂತ್ಕೋಬೇಕು ಅಂದ. ಯಾತಕ್ಕೆ ಇಷ್ಟೆಲ್ಲ ಅವಾಂತರ ಅಂದ. ನಮ್ಮಮ್ಮ ಹೊಡೆಯೋಕೆ ಬರ್ತಾ ಇದ್ದಾಳೆ, ಅವಳ ಕೈಯಿಂದ ನಾ ತಪ್ಪಿಸ್ಕೊಳ್ಬೇಕು. ನೀ ನನಗೆ ಅಭಯವನ್ನು ಕೊಡಬೇಕು. ಅಭಯ ಕೊಡೋದಂದ್ರೆ ಏನು ಅಂದ ಮುದುಕ. ಏನಿಲ್ಲ, ಅವಳು ಬಂದು ಕೇಳ್ತಾಳೆ, ಸಾಮಾನ್ಯ ಅಲ್ಲ ನಮ್ಮ ತಾಯಿ. ಅವಳು ಪೊಲೀಸ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದೆ, ಎಲ್ಲ ಚುಚ್ಚಿ ಚುಚ್ಚಿ ಕೇಳ್ತಾಳೆ. ಈ ಕಡೆ ಬಂದೇ ಕೃಷ್ಣ ಅಂತ ಕೇಳ್ತಾಳೆ. ಕೃಷ್ಣ ಅಂದ್ರೆ ಯಾರು ನೀ ಕೇಳಬೇಕು. ಅವಳು ನನ್ನನ್ನು ವರ್ಣನೆ ಮಾಡ್ತಾಳೆ,
ಗೊತ್ತಿಲ್ಲದೆ ಇರೋ ನಾಟಕ ಮಾಡಬೇಕು, ಆಮೇಲೆ ಏನು ಮಾಡಬೇಕು, ದಯವಿಟ್ಟು ಒಂದು ಸುಳ್ಳನ್ನು ಹೇಳಬೇಕು, ನಿನ್ನ ಜನ್ಮದಲ್ಲಿ ನನ್ನನ್ನು ಕಂಡಿಲ್ಲ ಅಂತ ಒಂದೇ ಒಂದು ಸುಳ್ಳನ್ನು ಹೇಳು, ನಿನಗೆ ಅನುಗ್ರಹ ಮಾಡ್ತೇನೆ. ಮುದುಕ ಹೇಳಿದೆ, ಇಷ್ಟೇ ತಾನೇ, ನಿಮ್ಮ ಅಮ್ಮ ಹೊಡೆಯೋದು ನಿನಗೆ ತಪ್ಪಿದ್ರೆ ಸಾಕಪ್ಪ, ಅದಕ್ಕೇನು ಬಹಳ ಕೆಲಸ. ಮಹಾರಾಯರ ಕೂತ್ಕೊಂಡ ಮಡಿಕೆ ದಬ್ಬಿಟ್ಟ, ಕೃಷ್ಣ ಅವಳು ಕೂತಿದ್ದಾನೆ ದೊಡ್ಡ ಮಡಿಕೆ ಅದು, ಮುದುಕ ಮೇಲೆ ಕೂತ್ಕೊಳ್ಳೋ ಹೊತ್ತಿಗೆ ಅವಳು ಓಡಿದ್ ಬಂದ್ಲು, ಒಳಗಿಂದ ಬಂದವಳೆ ಅಲ್ಲಿ ಇಲ್ಲಿ ನೋಡಿದಳು, ಎಲ್ಲಿ ಹೋಗಿದ್ದಾನು ಮಗು, ಇಲ್ಲೇ ಇರಬೇಕಲ್ಲ ಅಂತ ಹೇಳಿ. ಈ ಮುದುಕ ಬೇರೆ ಕೂತಿದ್ದ ಅಲ್ಲಿ, ದೆವ್ವ ಕೂತ ಕೂತಿದ್ದ. ಅನುಮಾನ ಉಂಟಾಯಿತು, ಹತ್ರ ಬಂದ್ಲು, ಏ ಮುದುಕ ಇಲ್ಲೇ ಕೂತಿದ್ದೀಯ ಅಂತ ಕೇಳಿದ್ಲು. ಏನಮ್ಮ ಕೂಡಬಾರ್ದ ಬೀದಿಯಲ್ಲಿ, ಮದುವೆಗೆ ಹೋಗಿದ್ದೆ, ಬೆಣ್ಣೆ ಗಿಣ್ಣೆ ಮಾರಿದೆ, ಆಯಾಸವಾಯಿತು, ಸ್ವಲ್ಪ ಮರದ ನೆರಳಲ್ಲಿ ಕೂತ್ಕೊಂಡೆ, ಇದಕ್ಕೇನು ಸುಂಕ ಕೊಡಬೇಕಾ, ನಿಮ್ಮನೇದ ಹುಣಸೆ ಮರ ಅಂತ ಕೇಳಿದ ಅವನು. ಆಗಲ್ಲ, ನಮ್ಮ ಮಗು ಈ ಕಡೆ ಬಂದನಲ್ಲ ನೋಡಿದೆಯಾ, ನಾವು ಕರ್ನಾಟಕ ಕಾಲೇಜಲ್ಲಿದ್ದಾಗ ಯಾರ್ಯಾರೋ ಹಳ್ಳಿಯವರೆಲ್ಲ ಬರೋರು, ಒಂದು ಪೀರಿಯಡ್ ಪಾಠ ಮುಗಿಸಿ ನಮ್ಮ ರೂಮ್ಗೆ ಹೋಗುವಾಗ, ಸ್ವಾಮಿ ನಮ್ಮ ಹುಡುಗನ ನೋಡಿದ್ರ ಅಂತ ಕೇಳೋರು. 3,000 ವಿದ್ಯಾರ್ಥಿಗಳಲ್ಲಿ ನಿಮ್ಮ ಹುಡುಗ ಅಂದ್ರೆ ನಮಗೆ ಗೊತ್ತಾಗಬೇಕು. ಅದು ಸ್ವಾಮಿ ಪಾಟೀಲ್ ಅಂತ ಒಬ್ಬ, ಪಾಟೀಲ್ ಅನ್ನೋರು 500 ಜನ ಇದ್ದಾರೆ, ಕುಲಕರ್ಣಿ ಅನ್ನೋರು 2,000 ಜನ ಇದ್ದಾರೆ, ಯಾರ್ಯಾರಿಗೆ ಗೊತ್ತಾಗಬೇಕು. ನನ್ನ ಹುಡುಗನ ನೋಡಿದ್ಯಾ, ಅವಳಿಗೆ ನಮ್ಮ ಹುಡುಗ ಅಂದ್ರೆ ಜಗತ್ ಪ್ರಸಿದ್ಧ ಅಂತ ಭಾವನೆ. ಮುದುಕ ಕೇಳಿದ, ನಿಮ್ಮ ಹುಡುಗ ಅಂದ್ರೆ ಯಾರು? ಕೃಷ್ಣ. ಕೃಷ್ಣ ಅಂದ್ರೆ ಯಾರು? ಅದೇ ನನ್ನ ಮಗ. ನಿನ್ನ ಮಗ ಅಂದ್ರೆ ಯಾರು ಅಂದ ಅವನು. ಇಲ್ಲಿ ಬಂದಲ್ಲ, ನಾನು ನೋಡ್ಲಿಲ್ವಲ್ಲ, ನೋಡ್ಲಿಲ್ವೇ, ಹೇಗಿದ್ ನಮ್ಮ ಮಗು? ಹೇಗಿದ್ದ ಅಂತ ಕೇಳಿದ ಕೂಡಲೇ ಮಗನಲ್ಲಿ ತುಂಬಾ ಪ್ರೀತಿ ಉಂಟಾಗಿ, ಯಾತಕ್ಕೆ ಬಂದಿದ್ದೇನೆ ಅನ್ನೋದನ್ನು ಮರೆತು, ತುಂಬಾ ಕಪ್ಪಾಗಿದ್ದಾನಪ್ಪ, ಸಾಲಗ್ರಾಮ ಮಣಿಯ ಬಣ್ಣ ಅವನು, ತಲೆಯಲ್ಲಿ ಒಳ್ಳೆ ಸಣ್ಣ ಬಂಗಾರದ ಕಿರೀಟ, ಅದರ ಮೇಲೆ ನವಿಲಿನ ಗರಿ, ಸೊಂಟದ ತುಂಬ ಇಂಥ ಆಭರಣಗಳು, ತೋಳಿನ ತುಂಬ ಇಂಥ ಆಭರಣಗಳು ಅಂತ ನಕಶಿಕಾಂತವಾಗಿ ವರ್ಣನೆ ಮಾಡ್ತಾ ಮಾಡ್ತಾ ಕೋಪ ಇಳಿದು ಹೋಯಿತು ತಾಯಿಗೆ. ವೇದಾಂತಿಗಳು ಭಕ್ತರು ಕೃಷ್ಣನ ವರ್ಣನೆ ಮಾಡುವಂತೆ ಯಶೋದೆ ವರ್ಣನೆ ಮಾಡಿದಳು. ಮುದುಕನು ಕೇಳಿದ, ಆನಂದ ಬಾಷ್ಪ ಹಾಕಿದ, ಇಷ್ಟು ಚೆನ್ನಾಗಿದ್ದಾನೆ ಏನಮ್ಮ ನಿನ್ನ ಮಗ, ತುಂಬ ಸಂತೋಷ. ಸಂತೋಷ ಅಲ್ಲ, ಅವನು ಎಲ್ಲಿ ಬಂದ ಅಂತ ಕೇಳಿದ್ಲು. ನನಗೇನು ಗೊತ್ತು ಅಂದ ಅವನು, ಅಲ್ಲೇ ಮಡಿಕೆಯಲ್ಲಿದ್ದ ಅವನು. ನನಗೇನು ಗೊತ್ತು, ನಿನಗೆ ಗೊತ್ತಿಲ್ಲವೇ, ಒಳ್ಳೆ ಚೆನ್ನಾಗಿತ್ತಲ್ಲ, ಎಷ್ಟೆಲ್ಲ ಹೇಳಿ ನಾನು, ನಿಮ್ಮ ಮಗನನ್ನು ಕಂಡಿದ್ರೂ ಕಂಡವನಲ್ಲ, ಕಂಡಿದ್ರೆ ತುಂಬ ಪುಣ್ಯವಾಗ್ತಿತ್ತು, ನೋಡಬೇಕಾದ ಮಗು ಅವನು ಎಲ್ಲಿದ್ದಾನೆ ಕೇಳಿದ್ಲು. ಎಲ್ಲಿದ್ದಾನೆ ನಾ ಕೇಳಿದ್ರೆ ನೀನು ನನ್ನೇ ಕೇಳ್ತಿಯಲ್ಲ, ಒಳ್ಳೆ ಸರಿ ಕಾಟ, ನಿನ್ನ ಜೊತೆಯಲ್ಲಿ ಮಾತನಾಡಿ ತಲೆ ಚಚ್ಕೊಳ್ಳೋಕ್ಕಿಂತ ಬೇಡವೇ ಬೇಡ ನಿನ್ನ ಸಹವಾಸ ಅಂತ. ಸರಿ, ಎಲ್ಲಿ ಹೋಗ್ತಾನೆ, ಹಸಿವಾದ್ರೆ ತಾನೇ ಬರ್ತಾನೆ, ಆಗ ಕಟ್ಟಿದ್ರಾಯಿತು ಅಂತ ಆ ಕೋಲು ವೀಲು ತಂದಿದ್ದನ್ನು ಅಲ್ಲೇ ಬಿಸಾಕಿ ಮನೆಯೊಳಕ್ಕೆ ಹೋಗಿದ್ದಾಳೆ. ಅವಳು ಅಷ್ಟು ದೂರ ಹೋಗಿ ಒಂದೆರಡು ಮೆಟ್ಲು ಹತ್ತಿದ ಮೇಲೆ ಒಳಗಿದ್ದ ಕೃಷ್ಣ ಕೇಳಿದ ಮುದುಕನಿಗೆ, ಮಹಾರಾಯ ಮೇಲೆ ಕೇಳು. ಯಾಕೆ ಅಂದ, ಇಲ್ಲಿ ಮಡಿಕೆ ನೀನು ಪೂರ್ತಿ ಕ್ಲೀನಾಗಿ ತೊಳೆದಿಲ್ಲ, ಅದ ಮೂಗಿಗೆ ಕಣ್ಣಿಗೆ ತಲೆಗೆ ಜುಟ್ಟಿಗೆ ಹಚ್ಚಿಕೊಂಡು ಸ್ನಾನ ಮಾಡಿದ್ ವ್ಯರ್ಥವಾಯಿತು, ನನ್ನ ಪ್ರಾಣ ಬೇರೆ ಹೋಗ್ತಾ ಇದೆ, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ನನ್ನನ್ನೇ ಹೊರಗೆ ಬಿಡು, ನನಗೆ ಮೋಕ್ಷವನ್ನು ಕೊಡು, ಮಡಕೆಯಿಂದ ಮೋಕ್ಷವನ್ನು ಕೊಡು. ಮುದುಕ ಹೇಳಿದ, ನಾನು ನಿನ್ನ ಹೊರಗೆ ಬಿಡಬೇಕಾದ್ರೆ ನೀ ನನಗೆ ಮೋಕ್ಷವನ್ನು ಕೊಡಬೇಕು, ಮೋಕ್ಷ ಕೊಡ್ತೀನಿ ಅಂತಂದ್ರೆ ನಾನು ಬಿಡ್ತೇನೆ. ಅವನಿಗೇನು ಸಂಸ್ಕಾರ ನೋಡಿ, ಕೆಲವರಿಗೆ ಮೋಕ್ಷ ಅನ್ನೋದು ಬೇಕು ಅನ್ನೋ ಬಯಕೆ ಅವರಿಗೆ ಗೊತ್ತಿಲ್ಲದೆಯೇ ಬರುತ್ತೆ. ಕೆಲವರು ಎಷ್ಟು ದೊಡ್ಡ ಶಾಸ್ತ್ರಗಳನ್ನು ಓದಿದ್ರೂ ಮೋಕ್ಷ ಅಭಿರುಚಿ ಅನ್ನೋದು ಬರೋದಿಲ್ಲ, ಇದು ವೈಚಿತ್ರ್ಯ. ಕೃಷ್ಣ ಯೋಚನೆ ಮಾಡಿದ, ಈ ಮುದುಕ ಎಷ್ಟು ಉಪಕಾರ ಮಾಡಿದ್ದ, ಒಂದು ಸುಳ್ಳನ್ನು ಹೇಳಿ ನನ್ನ ಪ್ರಾಣ ರಕ್ಷಣೆ ಮಾಡಿದ. ನಾನು ರಾಮಾವತಾರದಲ್ಲಿ ದಶರಥನಿಗೆ ಮಗನಾಗಿ ಹುಟ್ಟಿದರೂ ನನ್ನ ಸಲುವಾಗಿ ಆ ಕೈ ಕೈಗೆ ಕೊಟ್ಟಿದ್ದ ವರವನ್ನು ಕೊಡುವುದಿಲ್ಲ, ಸುಳ್ಳಾಡಿದ್ರೂ ಪರವಾಗಿಲ್ಲ ಅಂತ ಹೇಳಿದೆ. ತನ್ನ ಸತ್ಯಕ್ಕೋಸ್ಕರ ನನ್ನನ್ನು ಕಾಡುಪಾಲು ಮಾಡಿದ ಆ ದಶರಥ ಎಲ್ಲಿ, ಈ ಮುದುಕ ಎಲ್ಲಿ? ದೇವರಿಗೋಸ್ಕರ ಸುಳ್ಳನ್ನು ಹೇಳಿದ್ರೆ ಪಾಪ ಇಲ್ಲ ಅಂತೇವೆ. ಯಾರೋ ಬರ್ತಾರೆ ಮುಸಲ್ಮಾನರು ದಂಡಯಾತ್ರೆ ತಗೊಂಡು, ಇಲ್ಲಿ ಮಹಾಬಲೇಶ್ವರನ ದೇವಸ್ಥಾನ ಎಲ್ರಿ ಅಂತ ಕೇಳ್ತಾರೆ. ಊರು ಬಾಗಿಲಲ್ಲಿ ಕೂತಿರ್ತೀರಿ, ನೀವೇನು ಮಾಡಬೇಕು ದೇವಸ್ಥಾನ ರಕ್ಷಣೆ ಮಾಡಬೇಕಾದ್ರೆ? ಮಹಾಬಲೇಶ್ವರವೇ ಇಲ್ಲೆಲ್ಲಿ ಬಂದು ಸ್ವಾಮಿ, 500 ಮೈಲಿ ಪೂರ್ವಕ್ಕೆ ಹೋಗಬೇಕು ಅಂತ ಹೇಳಿ ಅವರನ್ನು ತಪ್ಪಿಸಿ ನಮ್ಗೆ ಪುಣ್ಯ ಬರುತ್ತೆ ಅದು. ಅಯ್ಯಯ್ಯೋ ಸುಳ್ಳು ಹೇಳಬಾರ್ದು ಅಂತ ಇಲ್ಲೇ ಪಕ್ಕದಲ್ಲಿದೆ, ದಯವಿಟ್ಟು ಹೊಡೆಯಬೇಡಿ, ನೀವೆಷ್ಟು ಚಚ್ಚಿಕೊಂಡು ಕೇಳಿದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವರು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಬ್ರೂಯಾತ್ ಸತ್ಯಂ ಅಪ್ರಿಯಂ, ಇದು ಸುಳ್ಳು ಹೇಳೋದು ನಿಜ ಹೇಳೋದ್ರಲ್ಲಿ ಬಹಳ ಶಾಸ್ತ್ರ ಮರ್ಮಗಳುಂಟು. ರಾಮನೇ ಒಂದು ಕಡೆಯಲ್ಲಿ ರಾಮಾಯಣದಲ್ಲಿ ಸುಳ್ಳನ್ನು ಹೇಳ್ತಾನೆ, ಹೇಳೋ ಪ್ರಸಂಗ ಒಳ್ಳೇದಾಗಿದ್ರೆ
ರಥ ತಗೊಂಡು ಹೋಗ್ತಿರ್ತಾನೆ ಸುಮಂತ್ರ, ಊರು ಬಿಟ್ಟು ರಾಮ ಸೀತಾ ಲಕ್ಷ್ಮಣರನ್ನು ಕರ್ಕೊಂಡು ಹೋಗಬೇಕು, ಬೇಗ ನಡೆಯೋ ಬೇಗ ನಡೆಯೋ ಅಂತ ರಾಮಚಂದ್ರ. ಈ ನಾನು ನಿಂತಷ್ಟು ಅಪ್ಪ ನಿಂತ್ಕೊಂಡು ಅಳ್ತಾ ಇರ್ತಾನೆ ಅಲ್ಲಿ, ಊರು ಜನ ಎಲ್ಲ ಅಳ್ತಾ ಇರ್ತಾರೆ, ಬೇಗ ನಡೆಯೋ, ಜನ ಬಿಡ್ತಾ ಇಲ್ಲ. ದಶರಥ ಹೇಳ್ತಾನೆ, ಸುಮಂತ್ರ ಕೃತಜ್ಞ ಆಗಬೇಡ, ಸ್ವಲ್ಪ ನಿಧಾನವಾಗಿ ಹೋಗು, ನಾ ಇನ್ನಷ್ಟು ನೋಡ್ತೇನೆ ಮಗನನ್ನ. ಇವನ್ ತಲೆ ಚಚ್ಕೊಂಡ, ಸ್ವಾಮಿ ನಿಮ್ಮ ಅಪ್ಪ ಒಂದು ಹೇಳ್ತಾ ಇದ್ದಾರೆ, ನೀವೊಂದು ಹೇಳ್ತಾ ಇದ್ದೀರಿ, ಯಾರ ಮಾತನ್ನು ಕೇಳಲಿ? ಅದಕ್ಕೆ ರಾಮಚಂದ್ರ ಹೇಳಿದ, ನೀ ರಥವನ್ನು ಬೇಗ ನಡೆಸಿಬಿಡು, ವಾಪಸ್ ಬಂದ್ಮೇಲೆ ಯಾಕೆ ಬೇಗ ಬಿಟ್ಟೆ ಅಂತ ಕೇಳಿದ್ರೆ, ನಿಮ್ಮ ಮಾತು ಕಿವಿ ಕೇಳಿಸ್ಲಿಲ್ಲ ಅಂತ ಹೇಳಿಬಿಡು. ರಾಮನೇ ಹೇಳ್ಕೊಡ್ತಾನೆ ಈ ಮಾತನ್ನ. ಸೀತಾದೇವಿ ಹನುಮಂತನ ಪ್ರಾಣ ಉಳಿಸೋದಕ್ಕೆ ಸುತ್ತ ಇದ್ದ ರಾಕ್ಷಸಿ ಇರುವನು ಯಾರು ಅಂತ ಕೇಳಿದ್ರೆ, ನನಗೇನು ಗೊತ್ತು ಅಂತ ಸುಳ್ಳನ್ನೇ ಹೇಳ್ತಾಳೆ. ಆಪತ್ಕಾಲದಲ್ಲಿ ಇಂಥ ಮಾತನ್ನು ಹೇಳ್ಬೋದು ಅಂತ ಐದು ಸಂದರ್ಭಗಳನ್ನು ಧರ್ಮಶಾಸ್ತ್ರಕಾರ ಹೇಳ್ತಾರೆ. ಹಾಗೆ ದಶರಥ ದುರ್ದೈವಿ, ಹೆಂಡತಿ ವರ ಕೇಳಿದಳು, ಎರಡು ನಿಮಿಷದ ಸುಖಕ್ಕೋಸ್ಕರ ಕೊಡೋದಿಲ್ಲ ಈ ವರವನ್ನು. ರಾಮನನ್ನು ಕಾಡ್ಪಾಲು ಮಾಡೋ ವಿಷಯ ನಿನಗೆ ಸೇರಿದ್ದಲ್ಲ, ವಸಿಷ್ಠರನ್ನು ಕರೆಸ್ತೇನೆ, ಮಂತ್ರಿಗಳನ್ನು ಕರೆಸ್ತೇನೆ, ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ನೋಡ್ತೇನೆ ಅಂತಂದಿದ್ರೆ ರಾಮಾಯಣದ ಕಥೆ ಬೇರೆ ದಾರಿ ಆಗ್ತಿತ್ತು. ಅವನು ಸತ್ಯನಿಷ್ಠನಾಗಿ ಭಗವತ್ ಪರಿತ್ಯಾಗ ಮಾಡಿದ, ಇವನು ಸುಳ್ಳನ್ನು ಹೇಳಿ ಭಗವತ್ ಸಂರಕ್ಷಣವನ್ನು ಮಾಡಿದ. ಇವನಲ್ಲಿ ಅವನಲ್ಲಿ ಅಂತ ಯೋಚನೆ ಮಾಡ್ತಾ ಕೃಷ್ಣ ನಾಟಕ ಮಾಡ್ತಾನೆ. ಅಪ್ಪ ಮುದುಕ, ನಾನು ಒಳಗೆ ಕೂತಿದ್ದೆ ತಪ್ಪಾಯಿತು, ಯಾಕೆ ನಮ್ಮ ಅಮ್ಮನ ಕೈಗೆ ಸಿಕ್ಕಿದ್ರೆ ಬಹಳ ಅಂದ್ರೆ ಒಂದು ಎರಡೇಟ್ ಹಾಕ್ತಿದ್ಲು ಮೆಲ್ಲಿಗೆ. ನೀನು ಪ್ರಾಣಾನೇ ತೆಗಿಬೇಕು ಅಂತ ಮಾಡ್ತಾ ಇದ್ದೀಯ ಅಂತ ಕಾಣುತ್ತೆ. ಅದೇನು ಮೋಕ್ಷ ಗೀಕ್ಷ ಅಂತ ಹೇಳಬೇಡ ನನಗೆ, ದಯವಿಟ್ಟು ಬಿಟ್ಟು ಬಿಡು, ನಿನ್ನ ದಮ್ಮಯ್ಯ ಅಂದ ಮುದುಕ ಹೇಳ್ದ. ನೀನು ಅದೇನು ಮಾಡಿದ್ರು ಬಿಡೋದಿಲ್ಲ, ಮೋಕ್ಷ ಕೊಡ್ತೀನಿ ಅಂದ್ರೆ ಬಿಡುವುದು. ಮೋಕ್ಷ ಅಂದ್ರೆ ಏನಯ್ಯ, ನನಗೆ ಇಲ್ಲದೇ ಇದ್ದ ಮೋಕ್ಷವನ್ನು ನಿನಗೆ ಹಾಗಯ್ಯ ಕೊಡುವುದು ಅಂದ ಕೃಷ್ಣ. ನನಗೆ ಅದೆಲ್ಲ ಗೊತ್ತಿಲ್ಲ, ನಿನ್ನ ಜೊತೆಯಲ್ಲಿ ಯಾರು ವಾಗ್ವಾದ ಮಾಡುವವರು, ಮೋಕ್ಷ ಕೊಡ್ತೀನಿ ಅಂತಂದ್ರೆ ಬಿಡುವುದು. ಕೃಷ್ಣ ಹೇಳಿದ, ಆಯ್ತಪ್ಪ ನಿನಗೆ ಮೋಕ್ಷ ಕೊಡ್ತೇನೆ ಹೇಳು ಅಂದ. ಇಷ್ಟು ಇದೆ ನೋಡಿ ಕಥೆ. ಮುದುಕ ಹೇಳಲಿಲ್ಲ, ಮತ್ತೇನಪ್ಪ ಕೃಷ್ಣ ಕೇಳಿದ. ಇಲ್ಲ, ನನ್ನ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಹಳ್ಳಿಯವರು ಯಾರ್ಯಾರು ಇದ್ದಾರೆಯೋ, ನನ್ನ ನಿಮಿತ್ತ ನನ್ನ ಸಂಬಂಧ ನಿಮಿತ್ತ ಅವರೆಲ್ಲರಿಗೂ ಮೋಕ್ಷ ಕೊಡ್ತೇನೆ ಅಂದ್ರೆ ಹೇಳುವುದು. ಒಂದು ಊರಲ್ಲಿ ಒಬ್ಬರು ಭಗವಂತನಲ್ಲಿ ಶರಣಾಗತಿ ಮಾಡಿದರೆ ಅವರ ನಿಮಿತ್ತ ಊರವರೆಲ್ಲರಿಗೆ ಕ್ಷೇಮ. ಒಂದೂರಲ್ಲಿ ಒಬ್ಬರಾದರೂ ಭಕ್ತರಿರಬೇಕು ಅಂತ ಯಾಕೆ ಹೇಳ್ತೇವೆ? ಒಬ್ಬ ಅಕ್ರೂರನ ನಿಮಿತ್ತ ಮಧುರೆಗೆ ಶ್ರೇಯಸ್ಸಾಯಿತು, ಒಬ್ಬ ವಿಭೀಷಣ ನಿಮಿತ್ತ ಲಂಕೆಗೆ ಶ್ರೇಯಸ್ಸಾಯಿತು, ಒಬ್ಬ ಆಂಜನೇಯ ನಿಮಿತ್ತ ಕಿಷ್ಕಿಂಧೆಗೆ ಶ್ರೇಯಸ್ಸಾಯಿತು. ಬಾಕಿ ಇವರು ದುಷ್ಟ ಇರಬಹುದು, ಶಿಷ್ಟರ ಸಂಖ್ಯೆ ಮುಖ್ಯವಲ್ಲ, ಶಿಷ್ಟರು ಇರುವುದು ಮುಖ್ಯ ಅದು. ಆಮೇಲೆ ಇನ್ನೂ ಹೇಳಲಿಲ್ಲ ಮುದುಕ, ಇನ್ನೇನು ಬೇಕು ಅಂತ ಕೇಳಿದ್ರೆ ಕೃಷ್ಣ ಅದಕ್ಕೆ ಹೇಳ್ತಾನೆ, ನಿನಗೂ ನನಗೂ ಸಂಬಂಧ ಉಂಟು ಮಾಡಿತಲ್ಲ ಈ ಮಡಿಕೆ, ಇದಕ್ಕೂ ಮೋಕ್ಷವನ್ನು ಕೊಡಬೇಕು ಅಂತ ಕೇಳಿದ. ಕೃಷ್ಣ ತಲೆ ಚಚ್ಚಿಕೊಂಡ, ಈ ಯಾವ ಶಾಸ್ತ್ರ ಇದು? ಜಡ ಪದಾರ್ಥಕ್ಕೆ ಮೋಕ್ಷ ಕೇಳ್ತಾ ಇದ್ದೀಯಲ್ಲ, ನಿನಗೆ ಬುದ್ಧಿ ಗಿದ್ದಿ ಇದೆಯೇ? ಅರಳಾಗಿರಬೇಕು ಮರಳಾಗಿರಬೇಕು, ಮಡಕೆಗೆ ಮೋಕ್ಷವೇ. ಮುದುಕ ಹೇಳಿದ, ಕೃಷ್ಣ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀಯಲ್ಲ, ನಮ್ಮೂರು ದೇವಸ್ಥಾನದಲ್ಲಿ ದೇವರಿಗೆ ಉಪಯೋಗ ಆಗುವ ಅರ್ಘ್ಯಪಾದ್ಯ ಬಟ್ಲು ಘಂಟೆ ಮಂಗಳಾರತಿ ಎಲ್ಲಕ್ಕೂ ನಾಮ ಶಂಕಾಚಕ್ರ ಹಾಕಿರ್ತಾರಲ್ಲ, ಆ ಕೈಂಕರ್ಯ ಅಂತ ಒಂದು ಹೇಳ್ತಾರಲ್ಲ, ಅದಕ್ಕೆ ಮೋಕ್ಷ ಅಂತ ಏನು ಹೇಳ್ತೇವೆ? ಜಡ ಪದಾರ್ಥಕ್ಕೂ ಮೋಕ್ಷ ಉಂಟು, ನನಗೂ ಕೊಡು ಅದಕ್ಕೂ ಕೊಡು ಅಂತ ಕೇಳಿದ. ಇದು ಕೇಳಿದ ಮೇಲೆ ಕೃಷ್ಣ, ಆಯ್ತಪ್ಪ ನಿನ್ನ ಹೆಸರು ಹೇಳಿದವರಿಗೆಲ್ಲ ಮೋಕ್ಷ ಕೊಡ್ತೇನೆ ಅಂತ ಹೇಳಿ ಆ ಮುದುಕನ ನೆಬ್ಬಿಸಿ ಆಮೇಲೆ ಮನೆಗೆ ಬರ್ತಾನೆ. ಇದು ಅದ್ಭುತವಾದ, ಇದಕ್ಕೆ ದಧಿಭಾಂಡ ತೈರ್ತಾಯಿ ತಮಿಳು ಬರೆದಿದ್ದಾರೆ ಇದನ್ನ. ಕರ್ನಾಟಕದಲ್ಲಿ ಕಥೆ ಗೊತ್ತಿಲ್ಲ, ನಾನೇ ಪ್ರಚಾರ ಮಾಡ್ತಾ ಇರುವುದು. ಅವನ ಹೆಸರು ನಮಗೆ ಗೊತ್ತಿಲ್ಲ, ದಧಿಭಾಂಡ ಅಂತಲೇ ಅವನಿಗೆ ಅನ್ವರ್ಥ ಮಾಡಿದರು ಅಂತ ಇದು ಕಥೆ. ಅದರ ಇನ್ನೊಂದು ರೂಪವನ್ನು ಇವತ್ತು ದಾಮೋದರ ಲೀಲೆಯಲ್ಲಿ ನಾವು ಸ್ವಲ್ಪ ಪ್ರವೇಶ ಮಾಡಿ ನಿಂತುಕೊಳ್ತೇವೆ. ಈ ದಾಮೋದರ ಲೀಲೆ ಶ್ರೀಮದ್ ಭಾಗವತದಲ್ಲಿಯೇ ಅದ್ವಿತೀಯವಾದ ಒಂದು ಪ್ರಸಂಗ. ದಾಮ ಉದರೇ ಯಸ್ಯ ಸಹ, ದಾಮ ಅಂದರೆ ಹಗ್ಗ ಅಂತ ಒಂದು ಅರ್ಥ. ದಾಮಾನಿ ಉದರೇ ಯಸ್ಯ ಸಹ, ಲೋಕಗಳನ್ನು ಹೊಟ್ಟೆಯಲ್ಲಿ ಉಳ್ಳವನು. ಕೃಷ್ಣನಿಗೆ ಸೊಂಟಕ್ಕೆ ಹಗ್ಗ ಕಟ್ಟಿಬಿಟ್ಲು ಯಶೋದೆ, ಅದು ಕಥೆ. ಹಗ್ಗ ಕಟ್ಟಿದ್ದೊಂದು ಹಬ್ಬೋ, ಹಗ್ಗ ಕಟ್ಟಿಸಿಕೊಂಡದ್ದೊಂದು ಲೀಲೆಯೋ ಭೋಗವೋ ಅಂದರೆ ಅದರಲ್ಲಿ ತುಂಬ ವಿಶಿಷ್ಟವಾದ ವೇದಾಂತಾರ್ಥವನ್ನು ಪ್ರಕಾಶ ಮಾಡ್ತಾನೆ ಕೃಷ್ಣ. ಈಗ ಆ ಕಥೆಗೆ ನಾವು ಹೋಗ್ತಿದ್ದೇವೆ. ಆಳ್ವಾರುಗಳು ಈ ದರ್ಶನವನ್ನು ತುಂಬ ನೆನೆಸಿಕೊಂಡು ನೆನೆಸಿಕೊಂಡು ಆರಾರು ತಿಂಗಳ ಕಾಲ ಭಾವಸಮಾಧಿಯಲ್ಲಿ ಭಗವಂತನ ಮನಸ್ಸನ್ನಿಟ್ಟರು ಅಂತ ಕೇಳೋದಾದ್ರಿಂದ ಇದನ್ನು ತಾವೆಲ್ಲ ಭಕ್ತಿಯಿಂದ ಕೇಳಬೇಕು. ಏಕದಾಗ್ರಹದಾಸೀಷು
ಯಶೋಧಾನಂದ ಗೇಹಿನಿ ಕರ್ಮಾಂಚಕ ನಿಯುಕ್ತ ಆಸು ನಿರ್ಮಮಂಥ ಸ್ವಯಂ ದಧಿ. ಒಂಬತ್ತನೇ ಅಧ್ಯಾಯ ಶ್ರೀಮದ್ ಭಾಗವತ ದಶಮಸ್ಕಂದ ಪೂರ್ವಾರ್ಧದಲ್ಲಿ ಏಕದಾ ಎಷ್ಟು ಕಡೆ ಬರುತ್ತಳು, ಒಂದು ದಿವಸ ಗೃಹದಾಸೀಷು ಯಶೋಧಾನಂದ ಗೇಹಿನಿ ಕರ್ಮಾಂತರ ನಿಯುಕ್ತಾಸು. ಈ ಬ್ಯಾಂಕ್ಗಳು ಅಂತ ಹೇಳ್ತೇವೆ, ಬ್ಯಾಂಕಿನಲ್ಲಿ ಎಲ್ಲ ನಿಯುಕ್ತರಾದ ವ್ಯಕ್ತಿಗಳು ನಿಯುಕ್ತವಾದ ಸಮಯಕ್ಕೆ ಪ್ರತಿ ದಿವಸ ಬರ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಒಂದು ದಿವಸ ಕ್ಯಾಶಿಯರೇ ಬರೋದಿಲ್ಲ, ಒಂದು ದಿವಸ ಕ್ಲಾರ್ಕ್ ಬರೋದಿಲ್ಲ, ಒಂದು ದಿವಸ ಮ್ಯಾನೇಜರ್ ಬರೋದಿಲ್ಲ. ಯಾಕೆ? ಏನೋ ತೊಂದರೆ ಇರುತ್ತೆ, ಎಲ್ಲೋ ಹೋಗಿರ್ತಾರೆ. ಅದೇ ರೀತಿಯಲ್ಲಿ ಯಶೋಧೆಯ ಗೃಹದಲ್ಲಿ ನೂರಾರು ದಾಸದಾಸಿಯರಿದ್ದರು. ಅವತ್ತೊಂದು ದಿವಸ ಒಂದು ಕೆಲವರು ಕೆಲಸಕ್ಕೆ ಬರಲಿಲ್ಲ. ಬೆಳಗ್ಗೆ ಇದ್ರೆ ಒಂದು 100 ಜನ 1000 ಜನ ಮೊಸರು ಕಡಿಬೇಕು, ಕಸ ಗುಡಿಸ್ತಾ ಇರಬೇಕು, ಇನ್ನು ಬೇರೆ ಬೇರೆ ಕೆಲಸ ಮಾಡ್ತಿರಬೇಕು. ಅವತ್ತು ಮೊಸರು ಕಡಿಯೋರ ಸಂಖ್ಯೆ ಕಡಿಮೆಯಾಗಿ ಹೋಯಿತು. ಬ್ಯಾಂಕಲ್ಲಿ ಕ್ಯಾಶಿಯರ್ ಬರದೇ ಇದ್ರೆ ಮ್ಯಾನೇಜರೇ ಕೂತ್ಕೊಳ್ಳೋ ಹಾಗೆ ನೋಡಿದಿರಲ್ಲ, ಇವಳೇನು ಮಾಡಿದ್ಲು, ನನಗೂ ಬರುತ್ತೆ, ತಾನೇ ಮೊಸರು ಕಡಿಯೋದಕ್ಕೆ ಬಂದಿದ್ದಾಳೆ. ಕರ್ಮಾಂತರ ನಿಯುಕ್ತಾಸು ನಿರ್ಮಮಂಥ ಸ್ವಯಂ ದಧೀ, ತಾನೇ ಮೊಸರು ಕಡಿತಾ ಇದ್ದಾಳೆ ಯಶೋಧೆ. ಆದರೆ ಪ್ರತಿನಿತ್ಯ ದಾಸಿಯರು ಮೊಸರು ಕಡಿತಾ ಇವಳಿಗೆ ಅದು ರೂಢಿ ತಪ್ಪಿ ಹೋಗಿದೆ. ಇವತ್ತು ಅವಳೇ ನಿಂತುಕೊಂಡಿದ್ದಾಳೆ ಸಾಮಾನ್ಯವೇನು? ಅದಕ್ಕೆ ಚಿತ್ರ ಕೊಡ್ತಾರೆ ವೇದಿವ್ಯಾಸರು. ಕ್ಷೌಮಂ ವಾಸ ಪೃಥುಕಟಿತಟೇ ಬಿಭ್ರತಿ ಸೂತ್ರನದ್ದಂ ಪುತ್ರಸ್ನೇಹ ಸ್ನುತ ಕುಚಯುಗಂ ಜಾತಕಂ ಪಂಚ ಸುಭ್ರೂ ಪುತ್ರಸ್ನೇಹ ಸ್ನುತ ಕುಚಯುಗಂ ಜಾತಕಂ ಪಂಚ ಸುಭ್ರೂ ರಜ್ವಾಕರ್ಷಶ್ರಮ ಭುಜ ಚಲತ್ ಕಂಕಣೌ ಕುಂಡಲೇ ಚ ಸ್ವಿನ್ನಂ ವಕ್ತ್ರಂ ಕಬರ ವಿಗಲನ್ ಮಾಲತಿ ನಿರ್ಮಮಂಥ. ಓದೋದಕ್ಕೆ ಚೆಂದಾಗಿದೆ. ಕ್ಷೌಮಂ ವಾಸ ರೇಷ್ಮೆ ಸೀರೆ ಉಟ್ಟಿದ್ದಾಳೆ. ಈ ಕಾಟನ್ ಸೀರೆ ಉಡುವ ದರಿದ್ರ ಸ್ಥಿತಿಯಲ್ಲಿರಲಿಲ್ಲ ಅವಳು. ಏನು ಐಶ್ವರ್ಯಕ್ಕೇನು ಕಡಿಮೆ? ಮೊದಲೇ ಸರಿ ಕೃಷ್ಣ ಉಂಟಾದ ಮೇಲೆ ಕೃಷ್ಣನ ಜೊತೆ ಲಕ್ಷ್ಮೀದೇವಿಯೂ ಬಂದಳು ಎಂಬತ್ತೆ ಒಂದಕ್ಕೆ 100ರಷ್ಟು ಐಶ್ವರ್ಯ ಬೆಳೀತಾ ಇದೆ. ಕ್ಷೌಮಂ ವಾಸ ಪೃಥು ಕಟಿತಟೇ, ಸ್ವಲ್ಪ ಮೈ ದೊಡ್ಡದಾಗಿದೆ, ದೊಡ್ಡ ಸೊಂಟ, ಅದರ ಸುತ್ತಕೊಂಡಿದ್ದಾಳೆ, ಆದರೂ ನಿಲ್ತಾ ಇಲ್ಲ ಸೀರೆ ನಿರಿಗೆ. ಬಿಭ್ರತಿ ಸೂತ್ರನದ್ದಂ, ಬಂಗಾರದ ದಾರವನ್ನ ಸೊಂಟಕ್ಕೆ ಬಿಗಿದು ಬೆಲ್ಟ್ ಹಾಕೊಂಡ ಹಾಗೆ ಆ ಸೀರೆ ಜಾರದೆ ಇರುವಂತೆ ಕಟ್ಟಿದ್ದಾಳೆ ಅಂದ್ರೆ ಸ್ಥೂಲಕಾಯ. ಚಿತ್ರ ಬಂತು ನೋಡಿ ಇಲ್ಲಿ, ಇದು ಒಳ್ಳೆ ರೇಷ್ಮೆ ಸೀರೆ ಉಟ್ಟಿದ್ದಾಳೆ, ಜಾರದೇ ಇರುವಂತೆ ಡಾಬ್ ಹಾಕೊಂಡಿದ್ದಾಳೆ, ಬಂಗಾರದ ದಾರ ಕಟ್ಟಿದ್ದಾಳೆ. ಕೃಷ್ಣ ಒಳಗಡೆ ಎಲ್ಲೋ ನಿದ್ದೆ ಮಾಡ್ತಾ ಇದ್ದ, ಅವನನ್ನು ನೆನೆಸಿಕೊಂಡಳು. ಮಗು ಯಾಕೋ ಬಹಳ ಹೊತ್ತಾಯ್ತು ಹೇಳಲಿಲ್ವಲ್ಲ, ಅವನು ಬಂದು ಇಷ್ಟೊತ್ತಿಗೆ ಹಾಲು ಉಡಿಸ್ಬೇಕಾಗಿತ್ತಲ್ಲ ಅಂತ ಕೃಷ್ಣ ಅಂತ ನೆನೆಸಿಕೊಂಡ ಕೂಡಲೇ ಧರಿಸಿದ್ದ ಕುಪ್ಪಚವೆಲ್ಲ ಒದ್ದೆಯಾಯಿತು, ಹಾಲು ಒಸರುವುದಕ್ಕೆ ಇಲ್ಲ ಆರಂಭವಾಯಿತು. ಎಷ್ಟು ಸಹಜವಾದ ಪ್ರೀತಿ ಅವಳಿಗೆ. ಪುತ್ರ ಸ್ನೇಹ ಸ್ನುತ ಕುಚಯುಗಂ ಜಾತಕಂ ಪಂಚ ಸುಭ್ರೂ, ಒಳ್ಳೆ ಹುಬ್ಬಿನ ಮೇಲೆ ಮುತ್ತಿನಂತೆ ಬೆವರು ಹನಿಗಳು ಬರುವುದಕ್ಕೆ ಆರಂಭವಾಯಿತು. ಯಾಕೆಂದ್ರೆ ಆ ಕಡಿತಾ ಇದ್ದಾಳೆ ಈ ರೀತಿ ಕೈ ಕಾಲು ಆಡಿಸಿ ಅವಳು ಬೆಣ್ಣೆ ಕಡೆದು ಎಷ್ಟೋ ದಿವಸವಾಗಿತ್ತು. ಜಾತಕಂ ಪಂಚ ಸುಭ್ರೂಹು ರಜ್ವಾಕರ್ಷ ಶ್ರಮ ಭುಜ ಚಲತ್ ಕಂಕಣವು ಕುಂಡಲೇಚ, ಹಗ್ಗವನ್ನು ಜೀರ್ ಬೋರ್ ಜೀರ್ ಬೋರ್ ಒಳ್ಳೆ ರಿದ್ಮಿಕ್ ಆಗಿ ಲಯಬದ್ಧವಾಗಿ ಎಳೆಯುವಾಗ ಕಂಕಣವು ಕುಂಡಲೇಚ, ಎರಡು ಕೈಯಲ್ಲಿ ಕಂಕಣ ಧರಿಸಿದ್ದಾಳೆ, ಝಣ 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 ತಾಳ ಹಾಕದಾಗಿದೆ, ಕುಂಡಲಗಳು ಆಡ್ತಾ ಇವೆ. ಎಷ್ಟು ಚೆನ್ನಾಗಿದೆ ಚಿತ್ರ ನೋಡಿ. ಇದು ಕೃಷ್ಣಾವತಾರ ಸಿನಿಮಾ ಎಷ್ಟೋ ಜನ ತೆಗೆದ್ರು, ಒಬ್ಬರು ನನ್ನನ್ನು ಕನ್ಸಲ್ಟ್ ಮಾಡಲಿಲ್ಲ, ಮಾಡಿದ್ರೆ ಡೈರೆಕ್ಷನ್ ಕೊಡ್ತಾ ಇದ್ದೆ ನಾನು, ಇದು ಶೂಟ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಒಬ್ಬರು ಮಾಡಲಿಲ್ಲ ಇದನ್ನು. ಅದನ್ನೆಲ್ಲ ಕೃಷ್ಣಾವತಾರ ಅಂತ ಎರಡು ಬೃಹತ್ ಸಂಪುಟಗಳಲ್ಲಿ 1000 ಪುಟದಲ್ಲಿ ಕೃಷ್ಣನ ಕಥೆಯನ್ನೇ ಬರೆದಿದ್ದೇನೆ. ಈ ಪುಸ್ತಕ ತರಲಿಲ್ಲ, ಯಾಕೆಂದ್ರೆ ಪ್ರಕಾಶ ಮಾಡಿದವರು ಬೇರೆಯವರು. ಮೈಸೂರು ಗೀತಾ ಬುಕ್ ಹೌಸ್ನವರು 2000 ಪ್ರತಿ ಒಟ್ಟಿಗೆ ಹಾಕಿದರು, ಸ್ವಲ್ಪ ಪ್ರತಿ ಇದೆಯಂತೆ, ನನ್ನಲ್ಲಿ ಪ್ರತಿಗಳಿಲ್ಲ. ಕೃಷ್ಣಾವತಾರದ ಸಮಗ್ರ ಕಥೆಯನ್ನು ಕಾದಂಬರಿ ರೂಪದಲ್ಲಿ ಬರೆದಿಟ್ಟಿದ್ದೇನೆ, ಈ ಚಿತ್ರ ಕೊಟ್ಟಿದ್ದೇನೆ, ಅವಳೇನು ಹಾಡು ಹೇಳ್ತಿದ್ಲು ಅದನ್ನು ಬರೆದಿದ್ದೇನೆ. ರಜ್ವ ಆಕರ್ಷಶ್ರಮ ಭುಜ ಚಲತಿ ಕಂಕಣವು ಕುಂಡಲೇಚ ಸ್ವಿನ್ನಂ ವಕ್ತ್ರಂ ಕಬರ ಬಿಗಲನ್ ಮಾಲತಿ ನಿರ್ಮಮಂಥ. ಗೊಲ್ಲ ಸ್ತ್ರೀಯರು ಇನ್ನೊಂದು ಪದ್ಧತಿ ಕನ್ನಡಿ ಹಿಡಿತಾರೆ ವೇದಿವ್ಯಾಸರು.
ಎದ್ದ ಕೂಡಲೇ ಗೋಪಿಯರು ಸ್ನಾನ ಮಾಡುವ ಪದ್ಧತಿ ಇಲ್ಲ, ಅದೆಲ್ಲ ಬ್ರಾಹ್ಮಣರ ಪದ್ಧತಿ, ಮೊದಲು ಸ್ನಾನ ಆಮೇಲೆ ಕಾಫಿ ಟೀ, ಗೊಲ್ಲರ ಪದ್ಧತಿ ಅದಲ್ಲ. ಎದ್ದ ಕೂಡಲೇ ಮಾಡೋ ಕೆಲಸ ಏನು? ಮುಖ ತೊಳೆಯೋದು, ತಲೆಗೆ ಒಳ್ಳೆಯ ಸುಗಂಧದ ಕೇಶದ ವರ್ಧನೆ ಮಾಡತಕ್ಕಂಥ ತೈಲಗಳನ್ನು ಬಳಿದುಕೊಳ್ಳುವುದು, ಅಲಂಕಾರ ಮುಖ್ಯ. ಮಧ್ಯ ವಯಸ್ಸಾಗಿತ್ತು, ಜಡೆಗಿಡೆ ಹಾಕ್ತಾ ಇರಲಿಲ್ಲ, ಮುಡಿ ಮುಡಿತಾ ಇದ್ಲು. ಅದಕ್ಕೆ ಬೇಕಾದಷ್ಟು ಪುಷ್ಪಗಳ ಮಾಲೆಯನ್ನು ಮುಡಿದಿದ್ದಾಳೆ. ಮಾಲತಿ ಪುಷ್ಪ ಅಂತ ಒಂದು ಪುಷ್ಪಗಳಲ್ಲಿ ಜಾಜಿ ತುಂಬ ಮೃದುವಾದದ್ದು, ನೀವು ಅದು ಕೊಯ್ಯುವಾಗಲೇ ಕೈಯಿಂದ ಬಾಡಿ ಹೋಗುತ್ತೆ. ಮಾಲತಿ ಪುಷ್ಪ ಅನ್ನೋ ಇನ್ನೂ ಸಣ್ಣ ಪುಷ್ಪ, ಜಾಜಿ ಪುಷ್ಪಕ್ಕಿಂತ ತುಂಬ ಮೃದುವಾದದ್ದು, ಅದು ತುಂಬ ಪ್ರಿಯ ಅವಳಿಗೆ. ಯಾವಳೊಬ್ಬ ಸೇವಿಕಿ ಆಗ್ತಾನೆ, ಹೂವೆಲ್ಲ ಅದನ್ನು ಕೊಯ್ದು ತಂದು ಮಾಲೆ ಮಾಡಿ ಕೊಟ್ಟಿದ್ಲು. ಅಲಂಕಾರ ಪ್ರಿಯ ಯಶೋದೆ, ನಮ್ಮ ದೇವಿಕಿ ಹಾಗಲ್ಲ. ಅಲ್ಲ, ಕೃಷ್ಣನಿಗೆ ಅಲಂಕಾರ ಮುಖ್ಯ ಅಲ್ಲ, ತನಗೆ ಅಲಂಕಾರ ಮುಖ್ಯ. ಎದ್ದವಳೆ ತಲೆ ಚೆನ್ನಾಗಿ ಬಾಚಿಕೊಂಡಿದ್ದಾಳೆ, ಸುಗಂಧ ತೈಲ ಹಾಕಿದ್ದಾಳೆ, ಮುಡಿಯಲ್ಲಿ ಮಾಲತಿ ಪುಷ್ಪಗಳನ್ನು ಮುಡಿದಿದ್ದಾಳೆ. ಅವತ್ತು ಈ ರೀತಿ ಬೆಣ್ಣೆ ಕಡಿಯುವ ಸ್ಥಿತಿ ಬರುತ್ತೆ ಅಂತ ಗೊತ್ತಿಲ್ಲ, ಕಡಿಯೋದಕ್ಕೆ ಶುರು ಮಾಡಿದ್ರೆ ಏನಾಯಿತು, ಜೀರ್ ಭೋರ್ ಜೀರ್ ಭೋರ್ ಎಳೀತಾ ಇರುವಾಗ ತಲೆಯಲ್ಲಿ ಮುಡಿದಿದ್ದ ಪುಷ್ಪಗಳು ಆ ಕಟ್ಟಿನ ದಾರವನ್ನು ಬಿಚ್ಚಿಕೊಂಡು ಒಂದು ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಮತ್ತೊಂದು ಕಡೆ ಅದು ರಿದ್ಮಕ್ಕೆ ಸರಿಯಾಗಿ ಬೀಳುವುದಕ್ಕಾರ ಮಾಡಿದೆಯಂತೆ. ಎಂಥ ಚಿತ್ತ ಕೊಟ್ಟಿದ್ದಾರೆ. ಸಿನ್ನಂ ವಕ್ತ್ರಂ ಕಬರ ವಿಗಲನ್ ಮಾಲತಿ ನಿರ್ಮಮಂಥ. ಆ ಹೊತ್ತಿಗೆ ಸರಿಯಾಗಿ ಕೃಷ್ಣ ಎದ್ದಿದ್ದಾನೆ, ಹಾಸಿಗೆಯಲ್ಲಿ ನೋಡಿದ, ಅಮ್ಮ ಪಕ್ಕದಲ್ಲಿಲ್ಲ. ಏನು ಕಥೆ ಬರೆದಿದ್ದಾರೆ ವೇದವ್ಯಾಸರು, ಅಮ್ಮ ಪಕ್ಕದಲ್ಲಿಲ್ಲ. ಅವತ್ತು ಸ್ವಲ್ಪ 5 ನಿಮಿಷ ಹೆಚ್ಚು ಕಮ್ಮಿ. ಗೋಕುಲದಲ್ಲಿ ಗಡಿಯಾರ ತಗೊಂಬರೋರು ಯಾರು? ಮೊದಲೇ ಸಣ್ಣ ಊರು, ಗಡಿಯಾರ ನೋಡೋರು ಯಾರು? ಎಲ್ಲ ಸೂರ್ಯಚಂದ್ರರ ಪ್ರಕಾರವಾಗಿ ಕಾಲ ನಡೀಬೇಕು. ಎದ್ದವನೇ ಅಮ್ಮ ಅಂತ ಹೇಳ್ಕೊಂಡು ಹೊರಗಡೆ ಬಂದು ನೋಡ್ತಾನೆ, ಮೊಸರು ಕಡಿತಾ ನಿಂತಿದ್ದಾಳೆ. ತಾಂ ಸ್ತನ್ಯಕಾಮ ಆಸಾಧ್ಯ ಮತ್ತಂತೀಂ ಜನನೀಂ ಹರಿಹಿ ಗೃಹೀತ್ವಾ ದಜಿಮಂಥಾನಂ ನಿಷೇಧತೆ ಪ್ರೀತಿಯ ಮಾವಹನ್ನೇ. ಮೊಸರು ಗಡಿಗೆ ಹತ್ತಿರ ಬಂದ, ಅಮ್ಮ ಅಂದ. ಅವಳಿಗೆ ಅರ್ಥವಾಯಿತು, ಅಮ್ಮ ಅಂದ್ರೆ ಹಾಲು ಕೊಡು ಅಂತ. ಯಾವ ಹಾಲು? ಮಡಿಕೆಯಲ್ಲಿರೋ ಹಾಲಲ್ಲ, ಸ್ತನ್ಯದ ಹಾಲೇ ಬೇಕು, ಎದೆ ಹಾಲೇ ಬೇಕು ಅವನಿಗೆ. ಪೂರ್ವಕಾಲದಲ್ಲಿ ಸ್ತ್ರೀಯರು ಮಕ್ಕಳು ದೊಡ್ಡವರಾಗಿ ಬೆಳೆದ ಮೇಲೆ ತಾವಾಗಿ ಸಾಕು ಅನ್ನುವ ತನಕ ಎದೆ ಹಾಲು ಉಣಿಸ್ತಾ ಇದ್ರು ಅಂತ, ಗಟ್ಟಿಗುಂಡಾಗಿದ್ರು ಮಕ್ಕಳು. ಈಗ ಹುಟ್ಟಿದ ಕೂಡಲೇ ಮಕ್ಕಳಿಗೆ ಕೈಯಲ್ಲಿ ಮೊದಲು ಬಾಟ್ಲು ಕೊಡುವುದನ್ನು ಅಭ್ಯಾಸ ಮಾಡ್ತೇವೆ. ಬಾಟ್ಲಿ ಬಾಯಾಗ್ತಾನೆ ಹುಡುಗ, ಅವನು ಸಾಯೋ ತನಕ ಬಾಟ್ಲಿ 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 ಬಿಡುವುದೇ ಇಲ್ಲ. ಆಮೇಲೆ ಅವನು ಮಕ್ಕಳಿಗೆ ಬಾಟ್ಲಿ ಅಭ್ಯಾಸ ಮಾಡಿಸ್ತಾರೆ, ಕೆಟ್ಟ ಪರಿಣಾಮ. ಇದರಿಂದ ತಾಯಿಯರಿಗೆ ಸ್ತನದ ಕ್ಯಾನ್ಸರ್ ಬರ್ತದೆ. ಯಾವ ತಾಯಿ ನಮ್ ನೋಡಿ, ಹಿಂದಿನ ಕಾಲದಲ್ಲಿ ಸ್ತ್ರೀಯರಿಗೆ ಎದೆ ಕ್ಯಾನ್ಸರ್ ಅನ್ನೋದಿರಲಿಲ್ಲ. ಯಾಕೆ? ಆ ಭಾರವನ್ನು ತುಂಬಿಕೊಂಡಿರ್ತ. ಈಗೆಲ್ಲ ಇವರು ಸೌಂದರ್ಯ ಸ್ಪರ್ಧೆಗೆ ಹೋಗಬೇಕಾದ್ರಿಂದ ಹೆಂಗಸರು ಮೈ ಆಕಾರ ಕೆಟ್ಟ ಹೋಗುತ್ತೆ ಅಂತ ಅದು ಇರುವುದು. ಅಕಸ್ಮಾತ್ ಒಂದೋ ಎರಡೋ ಮಕ್ಕಳು, ಆ ಮಕ್ಕಳಿಗೂ ಹಾಲನ್ನು ಕೊಡದೆ ಈ ಬಾಟ್ಲಿ ಹಾಲು ಅಭ್ಯಾಸವನ್ನೇನು ಮಾಡ್ತಾರೆ, ಅದರಿಂದ ದುಷ್ಟ ಪರಿಣಾಮಗಳು. ತಾಯಿ ಹಾಲು ಕೊಡೋದು ಮಕ್ಕಳು ಎಷ್ಟು ಗಟ್ಟಿ ಗುಂಡಾಗಿರ್ತಾರೆ ಅನ್ನೋಕ್ಕೆ ನಾನೇ ಸಾಕ್ಷಿ ನಿಮಗೆ. ನಮ್ಮ ತಾಯಿಗೆ ನಾನು 10ನೇ ಮಗ, ನಂಬ್ತೀರ? ಯೋಚನೆ ಮಾಡಿ, 10ನೇ ಮಗು. ತಾಯಿಯಲ್ಲಿ ಹಾಲು ಕಡಿಮೆ, ಆದರೆ ಯಾರ್ಯಾರು ಬಂದರು, ಹಳ್ಳಿಯ ರೈತರು ಬಂದರು, ಯಾರು ಬಂದರು, ಯಾವ ಸ್ತ್ರೀ ಬಂದರು, ಮಗುಗೆ ಸ್ವಲ್ಪ ಹಾಲು ಕೊಡ್ತೇವೆ ಅಂತ ಅವರಾರು ಹೇಳಬೇಕು, ಹಾಲು ಕೊಡಿ ಅಂತ ಇವರು ಹೇಳಬೇಕು. ಎಷ್ಟು ಜನ ಸ್ತ್ರೀಯರ ಹಾಲನ್ನು ಕುಡಿದಿದ್ದೇನೆಯೋ ನಾನು, ಚಿಕ್ಕ ವಯಸ್ಸಿನಿಂದ ಗೊತ್ತಿಲ್ಲ. ಆ ಕಂಠದ ಪರಿಣಾಮ ಇವತ್ತು 73ನೇ ವರ್ಷದಲ್ಲಿ ಈ ಕಂಠದಲ್ಲಿ ಕೇಳ್ತೀರಿ ನೀವು. ತಾಯಿ ಹಾಲು ಉಂಡವನು ನಾನು, ನಮ್ಮ ಅಣ್ಣಂದರು ಹಾಗೆ. ಅದಕ್ಕೆ ಹೇಳ್ತೇವೆ ಅಂದರೆ ಮಗು ತಾನಾಗಿ ಬಿಡಬೇಕು, ನೀವಾಗಿ ಬಿಡಿಸೋದಲ್ಲ. ಎದೆಗೆ ಬೇವಿನ ತಲೆ ಅದು ಇದು ಸಿಕ್ಕಿದ್ದೆಲ್ಲ ಹಾಕಿ ಸಗಣಿಯೆಲ್ಲ ಹಚ್ಚಿ ಮಗು ಇದು ಹಾಲು ಕುಡಿಯದೇ ಇರಲಿ ಅಂತ ಉಪದ್ರವಗಳನ್ನು ಮಾಡ್ತಾರಲ್ಲ, ಕೈ ಮುಗಿದು ಕೇಳ್ತೇನೆ, ದಯವಿಟ್ಟು ಮಕ್ಕಳಿಗೆ ಆ ಉಪದ್ರವವನ್ನು ಕೊಡೋಕೆ ಹೋಗಬೇಡಿ. ದೇವರು ಮಾಡಿದ ಪದ್ಧತಿಯಲ್ಲಿ ನಿಮ್ಮನ್ನು ವಿನೋದ ಮಾಡೋಕೆ ಹೇಳೋದಲ್ಲ. ಈ ನೀತಿಯೆಲ್ಲ ಕೊಟ್ಟಿದ್ದಾರೆ ನೋಡಿ. ಕೃಷ್ಣನಿಗೆ 4-5 ವರ್ಷ ವಯಸ್ಸು, ಅವಳು ಇನ್ನೂ ಎದೆ ಹಾಲು ಊಡಿಸ್ತಾ ಇದ್ದಾಳೆ. ಒಂದು ದಿವಸ ಕೃಷ್ಣ ಇವಳು ಗಲಾಟೆ ಮಾಡಿದ್ಲು, ನಿಮ್ಮ ಮಗ ಎಂಥ ಚೇಷ್ಟೆ ಮಾಡ್ತಾನೆ ಗೊತ್ತೇನ್ರಿ, ವಸುದೇವನಿಗೆ ನಂದಗೋಬರಿಗೆ ದಬಾಯಿಸ್ಬಿಟ್ಲು, ಸುಮ್ಮನೆ ಹಾಲು ಕುಡಿಯೋದಿಲ್ಲ, ಎದೆ ಮೇಲೆ ಕೈಯಲ್ಲಿ ಆಡಿಸ್ತಾನೆ, ಬೇಡ ಚೇಷ್ಟೆ. ನಂದಗೋಪುರ ಹೇಳಿದ್ರು, ನೀನು ಹಾಲು ಕೊಡಲಿಲ್ಲ, ಅವನೇನು ಮಾಡಿದ ಗೊತ್ತಾ? ಏನು ಮಾಡಿದ? ಕೊಟ್ಟಿಗೆ ಕರ್ಕೊಂಡೋಗಿ ತೋರಿಸಿದ್ರು. ಕೊಟ್ಟಿಗೆ ಇಲ್ಲಿ ಗೋವಿನ ಕೆಚ್ಚಲಿಗೆ ಬಾಯನ್ನಿಟ್ಟು ಆನಂದವಾಗಿ ಹಾಲು ಕುಡಿತಾ ಇದ್ದಾನೆ ಕೃಷ್ಣ. ನೀ ಕೊಡದೆ ಅಂದ್ರೆ ಹೋಗ್ತೀನಿ ನಿಮ್ಮಪ್ಪನ ಗಂಟು, ಗೋವು ಕೊಡುತ್ತೆ ನೋಡು.
ನಂದಗೋಪುರ ಹೇಳ್ತಾರೆ, ಆ ಗೋವಿಗಿಂತ ಕಡೆಯಾದೆಯಲ್ಲ ನೀನು, ಅದು ಪ್ರೀತಿಯನ್ನು ಕೊಡ್ತಾ ಇದೆ ನಿನಗೆ, ಎದೆ ತುಂಬ ಹಾಲಿದೆ, ನಿನ್ನ ಗಂಟೇನು ಹೋಯ್ತು, ಸೌಂದರ್ಯ ಸ್ಪರ್ಧೆಗೆ ಹೋಗ್ಬೇಕೇ ನೀನು, ಆ ಮಗು ಕೇಳೋ ತನಕ ಕೊಟ್ಟು ಬಿಡು ನೀನು. ಅಲ್ಲಿಂದ ಆಚೆಗೆ ಆ ತಂಟೆಗೆ ಬರಲಿಲ್ಲ. ಇವತ್ತು ತಾಂ ಸ್ತನ್ಯ ಕಾಮ ಆಸಾಧ್ಯ ಮತ್ತಂತೀಂ ಜನನೀಂ ಹರಿಹಿ ಗೃಹೀತ್ವಾದನಿ ಮಂಥಾನಂ. ಆ ಮೊಸರು ಕಡಿಯುವ ಮಂಥದಂಡವನ್ನು ಹಿಡ್ಕೊಂಡ ತಾಯಿ, ಸ್ವಲ್ಪ ನಿಲ್ಲಿಸು, ನನಗೆ ಮೊದಲು ಕೊಡು. ಇದರಲ್ಲಿ ವೇದಾಂತ ತತ್ವ ಇದೆ. ಯುಕ್ತ ವಿಯುಕ್ತ ಅವಸ್ಥೆ ಅಂತ ಒಂದು ಹೇಳ್ತಾರಪ್ಪ. ಯೋಗದಲ್ಲಿ ಯೋಗವನ್ನು ಮಾಡುವ ಸಂದರ್ಭವಿದ್ದರೂ, ನಿತ್ಯ ಕರ್ಮಾನುಷ್ಠಾನದ ಸಂದರ್ಭಗಳಿದ್ದರೂ, ಭಗವತ್ ಸೇವೆಯಲ್ಲಿ ತೊಡಗಿದ್ದ ಪಕ್ಷದಲ್ಲಿ ನಿತ್ಯ ಕರ್ಮಾನುಷ್ಠಾನಕ್ಕೆ ಸ್ವಲ್ಪ ವಿಳಂಬವಾದರೂ ಶಾಸ್ತ್ರ ಬಾಧಕವಿಲ್ಲ. ಹಿರಿಯರು ಹೇಳ್ತಾರೆ ನೋಡಿ, ಪೂಜೆ ಮಾಡ್ತಾ ಕೂತಿರ್ತೀರಿ, ಯಾರೋ ನಿಮ್ಮ ಗುರುಗಳು ನಿಮಗೆ ಅಧ್ಯಯನ ಮಾಡಿಸ್ತವರು ದೊಡ್ಡವರು ಬಂದ್ಬಿಡ್ತಾರೆ ಮನೆಗೆ. ಶಿಷ್ಟಾಧ್ಯಾಯೇ ಶಿಷ್ಟಾಗಮೇ ಅನಧ್ಯಾಯ, ಅವತ್ತು ಅಧ್ಯಯನ ಬಿಡಬೇಕು, ದೇವ್ರ ಪೂಜೆ ನಿಲ್ಲಿಸಬೇಕು. ಅವನ್ನು ಕರ್ಕೊಂಬಂದು ಆಸನದಲ್ಲಿ ಕೂರಿಸಿ ಬೀಸಣಿಗೆಯಿಂದ ಬೀಸಿ ಉಪಚಾರಗಳನ್ನು ಮಾಡಿ ಅವರು ತೃಪ್ತರಾದ ಮೇಲೆ ವಿಶ್ರಾಂತಿ ಕಳಿಸಿ ಅವರ ಅಪ್ಪಣೆಯನ್ನು ಪಡೆದು ದೇವ್ರ ಪೂಜೆ ಮುಂದುವರಿಸಬಹುದೇ ಅಂತ ಹೇಳಿ ಮಾಡಬೇಕು. ನಮ್ಮ ನಿತ್ಯಕರ್ಮವೇ ದೊಡ್ಡದು, ನಿತ್ಯಕರ್ಮ ದೊಡ್ಡದಿಲ್ಲ ಅಂತ ಯಾರಂತಾರೆ? ಆದರೆ ಅದಕ್ಕಿಂತ ದೊಡ್ಡದಾದ ಕರ್ಮಗಳು ಬಂದರೆ, ಭಗವತ್ ಸೇವಾದಿಗಳು ಬಂದರೆ ಪ್ರಿಫರೆನ್ಸ್ ಆರ್ಡರ್ ಯಾವುದು ಮೊದಲು ಯಾವುದು ಆಮೇಲೆ, ಇದನ್ನೆಲ್ಲ ಹೇಳಿದ್ದಾರೆ ಶಾಸ್ತ್ರಕಾರರು. ಆ ದೃಷ್ಟಿಯಿಂದ ಇವು ಮೊಸರನ್ನು ಆಮೇಲೆ ಕಡಿಯುವಂತೆ, ನನಗೆ ಮೊದಲು ಹಾಲನ್ನು ಕೊಡು ಸ್ತನ್ಯವನ್ನ ಅಂತ ಕೇಳಿದ ಕೃಷ್ಣ. ಇದನ್ನು ಪುರಂದರದಾಸರು ಒಂದು ಹಾಡಿನಲ್ಲಿ ಉಪಯೋಗ ಮಾಡಿಕೊಂಡಿದ್ದಾರೆ. ಮೊಸರೊಡೆದರೆ ಬೆಣ್ಣೆ ಬಾರದು ರನ್ನವೇ, ಕೇಳಿಲ್ವೇ ಹಾಡನ್ನು ನೀವು? ಕಡಗೋಲ ತಾರೆನ್ನ ಚಿನ್ನವೇ, ಈ ಇದಕ್ಕೆ ಸಹಿ ಸಂದರ್ಭಕ್ಕೆ ಬರೆದಿದ್ದಾರು. ಮಗು ನನ್ನ ಚಿನ್ನವೇ, ಕಡಗೋಲನ್ನು ಕೊಡೋ, ಕಡಗೋಲು ಕೊಡೋದಿಲ್ಲ, ನೀನು ಮೊಸರು ಕಡಿತಾ ನಿಂತು ಬಿಡ್ತೀಯೇ, ನನಗೆ ಹಾಲು ಬೇಕು. ಹೌದಪ್ಪ, ಇದು ಯಾವ ಸಂದರ್ಭದಲ್ಲಿದೆ ಅಂದರೆ ನೋಡಿ, ಇಷ್ಟು ಅಚೇತನ ಪದಾರ್ಥದ ಅವರು ಮರ್ಮ ಇಟ್ಟಿದ್ದಾನೆ. ಮೊಸರನ್ನು ಕಡೀತಾ 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 ಅದಿನ್ನೇನು ಬೆಣ್ಣೆ ಬಂತು ಅಂತ ಒಂದು ಒಂದು ಘಳಿಗೆ, ಒಂದು ಮೊಮೆಂಟ್, ಒಂದು ಕ್ಷಣ ಏನು ಬರ್ತದೆ ಅದಕ್ಕೆ ಮೇಲೂ ನೀವು ಬೆಣ್ಣೆ ಕಡಿದರೆ ಅದು ಬೆಣ್ಣೆ ಕರಗಿ ಹೋಗ್ತದೆ. ಅದಕ್ಕೆ ಮುಂಚೆ ನೀವು ತೆಗೆದರೆ ಬೆಣ್ಣೆ ನೀರಾಗಿರುತ್ತೆ, ಕೈಗೆ ಬರೋದಿಲ್ಲ. ಅದು ಪಕ್ವ ಕಾಲದಲ್ಲಿ ಮಾತ್ರ ಮೊಸರಿನಿಂದ ಬೆಣ್ಣೆ ಬರುವಂತೆ ಪ್ರತಿಯೊಂದು ಜೀವಾತ್ಮನಿಗೆ ಒಂದು ಪರೀಕ್ಷಾ ಕಾಲದಲ್ಲಿ ಮಾತ್ರ ಭಗವಂತ ಮನಸ್ಸನ್ನು ಸಿದ್ಧಪಡಿಸಿ ತನ್ನ ಕಡೆಗೆ ಉಪಯೋಗವಾಗುವಂತೆ ಮಾಡ್ತಾನೆ. ಈ ಮೊಸರು ಗಡಿಗೆ ಇದರಲ್ಲಿ ಕಲಿಯುವಂಥ ವೇದಾಂತ ಬೇಕಾದಷ್ಟಿದೆ. ಕೃಷ್ಣ ಹೇಳ್ದ, ನೀ ನನಗೆ ಮುಖ್ಯ, ನೀ ನಾನು ನಿನಗೆ ನಾನು ಮುಖ್ಯವೋ ಈ ಬೆಣ್ಣೆ ಮುಖ್ಯವೋ? ಅವಳು ಕೇಳಿದ್ಲು, ಎಂಥ ಪ್ರಶ್ನೆ ಕೇಳ್ತೀಯೋ ಕೃಷ್ಣ, ಅಪರೂಪ ಕೊಟ್ಟಿದೀಯಪ್ಪ, ಆದರೆ ಇದನ್ನು ಬಿಡುವ ಹಾಗಿಲ್ಲ. ಸರಿ, ನೀನು ಹೇಳಿದಾಗೆ ಆಗಲಿ ಅಂದ್ರು, ಹೋದ್ರೆ ಹೋಗಲಿ, ಇವತ್ತು ಬೆಣ್ಣೆ ಬರೆದಿದ್ರು ಪರವಾಗಿಲ್ಲ ಅಂತ. ತಮಂಕಮಾರೂಢಂ ಅಪಾಯಯತೆ ಸ್ತನಂ ಸ್ನೇಹ ಸ್ನುತಂ ಸಸ್ಮಿತಂ ಈಕ್ಷತಿ ಮುಖಂ. ಎದೆ ಗವಚ್ಕೊಂಡ್ಲು, ಅಲ್ಲೇ ಕೂತ್ಕೊಂಡ್ಲು, ಆನಂದವಾಗಿ ಹಾಲು ಕೊಡ್ತಾ ಇದ್ದಾಳೆ. ಕೃಷ್ಣ ಎದೆ ಹಾಲನ್ನು ಊಡ್ತಾ ಇದ್ದಾನೆ. ಮಗುವನ್ನು ತಲೆ ಕೂದಲು ನೇವರಿಸಿ ಮುಖವನ್ನು ನೋಡ್ತಾ ಇದ್ದಾಳೆ ತಾಯಿ. ಎಂಥ ಮಗುವನ್ನು ಕೊಟ್ಟ ದೇವರು ನನಗೆ, ಅಲ್ಲ ಇವನೇ ದೇವರು ಅಂತ ಗೊತ್ತಿಲ್ಲ. ಅಷ್ಟರಲ್ಲಿ ಏನು ಮಾಡಿದ್ಲು, ಬೆಣ್ಣೆ ಕಡಿತಾ ಒಳಗಡೆ ಅಡಿಗೆ ಮನೆಯಲ್ಲಿ ಒಂದು ಒಲೆಯ ಮೇಲೆ ಹಾಲು ಕಾಯಿಸೋದಕ್ಕೆ ಬೇರೆ ಇಟ್ಟಿದ್ಲು. ಇದು ಮೆನಿ ಇನ್ ಒನ್, ಇದು ಈ ಕೆಲಸನ ಮಾಡ್ತಾಳೆ, ಆ ಕೆಲಸನ ಮಾಡ್ತಾ ಇದ್ದಾಳೆ. ಇವನು ಇನ್ನೂ ಆಗತಾನೆ ಹಾಲು ಕುಡಿಯೋಕೆ ಶುರು ಮಾಡಿದ್ದಾನೆ, ಅದು ಹಾಲು ಉಕ್ಕಿ ಒಲೆಯಲ್ಲಿ ಬೀಳುವ ಸ್ಥಿತಿ ಉಂಟಾಯಿತು. ಅಯ್ಯೋ ಹಾಲು ಹೋಯ್ತಲ್ಲ ಅಂಥೇಳಿ ಮಗುವನ್ನು ತೆಗೆದು ಇನ್ನೂ ಆಸೆ ತೋರಿಸಿದ್ದಾಳೆ, ಪೂರ್ತಿ ಕುಡಿದಿಲ್ಲ. ತೆಗೆದಳು, ಕೆಳಗೆ ಕುಕ್ಕಿದಳು, ಇದು ಒಂದಲ್ಲ, ದಿವಸನೂ ಮಾಡ್ತಿದ್ದು ಈ ಕೆಲಸವನ್ನು. ಮತ್ತೆ ಪೃಷ್ಠಕ್ಕೆ ಬಿಟ್ಟಾಯಿತು ಕೃಷ್ಣನಿಗೆ. ಅಪರೂಪಕ್ಕೆ ಎಲ್ಲ ಮನೆಯನ್ನು ಬಿಟ್ಟು, ವೈಕುಂಠವನ್ನು ಬಿಟ್ಟು ಇವರ ಮನೆಯನ್ನು ಹುಡ್ಕೊಂಡು ಬಂದರೆ ಇವಳಿಗೆ ಆ ಗಡಿಗೆ ಹಾಲು ಮುಖ್ಯವಾಯಿತಲ್ಲ. ಗೃಹಿಣಿಯರು ಹೇಳ್ತಾರೆ, ಹಿರಿಯಂದ್ರು ನಿಮಗೆಲ್ಲ ಗೊತ್ತಿರಬೇಕು, ಮನೆಯಲ್ಲಿ ಹಾಲು ಉಕ್ಕಿದ್ರೆ ಅಯ್ಯೋ ಹಾಲು ಹೋಯಿತಲ್ಲ ಅಂತ ಹೇಳಬಾರದು ಅಂತಾರೆ. ಹಾಲು ಉಕ್ಕಬೇಕು ಅಲ್ಲ, ಹೊಸ ಮನೆಗೆ ಹೋದರೆ ಹಾಲು ಉಕ್ಕಿಸಿ ಹೋಗ್ತೀರಿ. ಹಾಲು ಹೋಯಿತು ಅಂದರೆ ಐಶ್ವರ್ಯ ಲಕ್ಷ್ಮಿ ಮನೆ ಬಿಟ್ಟು ಹೋಗಿಬಿಡ್ತಾಳೆ, ಹಾಲು ಉಕ್ಕತಾ ಇರಬೇಕು, ಇದೊಳ್ಳೆ ಚೆನ್ನಾಯ್ತಲ್ಲ. ಅದಕ್ಕೋಸ್ಕರ ದಿವಸ 4-5 ಲೀಟ್ರ್ ತೆಗೆದು ಹಾಲು ಉಕ್ಕಿಸ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ ಕೇಳಬೇಡಿ. ಅದು ತಾನಾಗಿ ಉಕ್ಕಿ ಬಂದರೆ ನಿಮ್ಮ ಗಮನ ಹತ್ತಲಾಗಿ ಹೋದರೆ ಪರವಾಗಿಲ್ಲ, ಅಗ್ನಿದೇವನಿಗೆ ಹೋಗುತ್ತೆ, ಬೇರೆ ಎಲ್ಲಿ ಹೋಗುತ್ತೆ ಅಂತ ತೃಪ್ತಿ ಪಟ್ಟುಕೊಳ್ಬೇಕು. ಇವಳು ಕೃಷ್ಣನ ಕುಕ್ಕಿದ್ಲು, ಒಳಗೋಗ್ಬಿಟ್ಲು. ಕೃಷ್ಣನಿಗೆ ಬೇಜಾರಾಯಿತು, ನನ್ನ ಬೆಲೆ ಗೊತ್ತಿಲ್ಲದೆ ಹೋಯ್ತಲ್ಲ, ಇವಳು ಹಾಲು ಹೆಚ್ಚಾಯ್ತಲ್ಲ ಎಂಬುದಾಗಿ ಯೋಚನೆ ಮಾಡಿ
ಅತೃಪ್ತನಾಗಿ ಹೊರಗಡೆ ಬರ್ತಾನೆ. ನೋಡಿದ ಇನ್ನೆಷ್ಟು ಬೆಣ್ಣೆ ಗಡಿಗೆ ಗಳಿತು ಎಲ್ಲ ಒಂದೊಂದಾಗಿ. ಅಷ್ಟೊತ್ತಿಗೆ ಅವನು ಸ್ನೇಹಿತರು ಬೇರೆ ಬಂದು ಸೇರಿದ್ರು. ಇವತ್ತು ಲೇಟ್ ಅವನು, ಅವರೆಲ್ಲ ಕಂಡು ಸನ್ನೆ ಮಾಡಿದ್ರು. ಕಿಟಕಿಗಳಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಒಳಗೆ ಬಂದರು, ಗಡಿಗೆಗಳನ್ನು ಸಾಗಿಸಿದರು. ಅಲ್ಲಿ ಅರಮನೆ ಕೋಟೆ ಆಚೆ ಕಡೆಯಲ್ಲಿ ಒಂದು ತೂತಾದ ಒರಳಿತ್ತು. ಆಳ್ವಾರ್ ವರ್ಣನೆ ಮಾಡ್ತಾರೆ, ಮೂಲದಲ್ಲಿ ಭಾಗವತದಲ್ಲಿಲ್ಲ. ಪತ್ತೈ ಉರಲ್, ಉರಲ್ ಅಂದ್ರೆ ಒರಳು. ಒರಳನ್ನು ಲಕ್ಷ್ಮಿ ಅಂತ ಪೂಜೆ ಮಾಡ್ತೇವೆ. ಒರಳಿನ ಮೇಲೆ ಯಾರೂ ಕೂಡಬಾರದು, ಹೊಸ್ತಲ ಮೇಲೆ ಕೂಡಬಾರದು. ಅದು ತೂತಾಗಿತ್ತಲ್ಲ, ಎಷ್ಟೊಂದು ಇಡ್ಲಿ ಮಾಡಿರ್ಬೋದು, ದೋಸೆ ಮಾಡಿರ್ಬೋದು, ರುಬ್ಬಿ 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 ಆ ಒರಳೇ ತೂತು ಬಿದ್ದು ಹೋಗಿತ್ತು ಅಂದರೆ ಎಷ್ಟೊಂದು ದೋಸೆ ಮಾಡಿರ್ಬೋದು ನೋಡಿಕೊಳ್ಳಿ. ಅದನ್ನು ತೆಗೆದು ಹೊರಗಡೆ ಇಟ್ಟಿದ್ರು. ಕೃಷ್ಣ ನೋಡಿದ, ಇದು ಮಡಿಕೆ ಹೊರಗೆ ತಗೊಂಡ್ಬಂದ್ರೆ ಕೂತ್ಕೊಳ್ಳೋಕೆ ಒಳ್ಳೆ ಬ್ಯಾಲೆನ್ಸ್ ಸೀಟ್ ಇದ್ದಾಗಿದೆ ಅಂತ. ಈ ಮಡಿಕೆಯನ್ನು ಅದರ ಮೇಲೆ ಇಟ್ಟರು, ಅದು ಎಷ್ಟು ದೊಡ್ಡ ಪೀಠ ಇತ್ತು ಅಂದರೆ. ಕೃಷ್ಣನ ಸ್ನೇಹಿತರೆಲ್ಲ ಕೂತಿದ್ದಾರೆ, ಒಂದು ಹಿಂಡು ಕೋತಿಗಳು ಬೆಕ್ಕುಗಳು ಬಂದು ಎಲ್ಲ ಕೂತ್ಕೊಂಡಿವೆ, ಅಷ್ಟು ದೊಡ್ಡ ಒರಳೋದು. ಸರಿ, ಎಲ್ಲರೂ ಸ್ನೇಹಿತರು ತಿಂದರು, ಕೋತಿ ಕೊಟ್ಟರು, ಬೆಕ್ಕಿ ಕೊಟ್ಟರು, ಅವು ಸಾಕಾಯಿತು ಅಂತ ಹೋಗೋ ಹೊತ್ತಿಗೆ ತಾಯಿ ಬಂದಿದ್ದಾಳೆ, ಮಗನ ನೋಡಬೇಕು. ಎಲ್ಲಿ ಹೋದ ಮಗ? ಎಲ್ಲ ಚೆಲ್ಲಿದೆ, ಮಡಿಕೆ ಎಲ್ಲ ಒಡೆದಿದೆ, ಹಾಲು ಮೊಸರು. ಇವೊಂದು ಇದೇ ಆಯ್ತಲ್ಲ ತುಂಟ ಅಂತ ಹೇಳಿ ಹಗ್ಗ ಕಟ್ಟೋದಕ್ಕೆ ಹೊರಗೆ ಬರ್ತಾಳೆ. ಹಗ್ಗ ಚೆನ್ನಾಗಿತ್ತು, ಇವತ್ತು ಬಂದೋಬಸ್ತಾಗಿದ್ದು ಹೊಸ ಹಗ್ಗ. ಕೃಷ್ಣನ ಕಟ್ಟಬೇಕಂತ ಅವಳು ಬಂದ ರಭಸದಲ್ಲಿ ಕೋಲು ಹಿಡ್ಕೊಂಡು ದೃಷ್ಟ್ವಾದಾಮಗ್ರಹಣ ಚಟುಲಾಂ ಮಾತರಂ. ಉಳಿದವರೆಲ್ಲ ಪರಾರಿ, ಕೃಷ್ಣ ಸ್ನೇಹಿತರು. ಇವನೊಬ್ಬ ಸಿಕ್ಕಿಬಿದ್ದ. ಮಾಡ್ತೇನೆ ನೋಡು ಅಂದ್ಲು, ಕೋಲು ತೆಗೀತಾಳೆ. ಅಮ್ಮ ಹೊಡಿಬೇಡ, ಅಮ್ಮ ಹೊಡಿಬೇಡ, ಅಮ್ಮ ಹೊಡಿಬೇಡ. ಪ್ರೈಮರಿ ಸ್ಕೂಲಲ್ಲಿ ಮೇಷ್ಟ್ರು ಕೋಲು ತೋರಿಸಿದ್ರೆ ಏಟ್ ಬೀಳೋಕೆ ಮುಂಚೆನೆ ಹುಡುಗರು ಹೀಗೆ ಹಾಗೆ ಮಾಡಿ ಬೇಡ ಬೇಡ ಅಂತ ಹೇಳುವಂತೆ ಅಳ್ತಾನೆ. ಇವತ್ತು ನೀನು ಏನು ಮಾಡಿದ್ರು ಬಿಡೋದಿಲ್ಲ, ಯಾರು ಬರ್ತಾರೆ ನೋಡೋಣ, ಬಿಡಿಸ್ತೇನೆ ಅಂತ ಹೇಳಿ ಹಗ್ಗದ ಒಂದು ತುದಿಯನ್ನು ಇವನ ಸೊಂಟಕ್ಕೆ ಕಟ್ಟಿ ಅಮ್ಮ ಬೇಡ ಅಂತಾನೆ ಕೃಷ್ಣ. ಇವತ್ತು ಕೇಳು ಅಂದ್ಲು ಅವಳು, ಇವನು ಹೇಳಿದಷ್ಟು ರೇಗು ಹೆಚ್ಚು. ಇನ್ನೊಂದು ತುದಿಯನ್ನು ಆ ಒರಳಿನ ಮಧ್ಯಕ್ಕೆ ಕಟ್ಟಿದ್ದಾಳೆ. ಆ ಒರಳು ಹೇಗಿತ್ತು? ಶಿವನ ಡಮರುಗ ಇದ್ದ ಹಾಗೆ, ಮೇಲೆ ಕೆಳಗೆ ಒಂದೇ ವೃತ್ತ, ಮಧ್ಯದಲ್ಲಿ ತೆಳುವಾದ ಸೊಂಟ. ಅದಕ್ಕೆ ಜೀರುಗುಡಿಕೆ ಹಾಕಿದ್ದಾಳೆ, ಭದ್ರವಾಗಿ ಕಟ್ಟಿಲ್ಲ. ಆ ಕಟ್ಟುವುದರಲ್ಲಿ ಒಂದು ಅವಾಂತರವಾಯಿತು, ಒಂದು ತುದಿ ಒರಳಿಗೆ ಕಟ್ಟುಬಿಟ್ಟಿದ್ದಾಳೆ, ಇನ್ನೊಂದು ತುದಿ ಕೃಷ್ಣನಿಗೆ ಕಟ್ಟಬೇಕು. ಅದರಲ್ಲೊಂದು ಇದೇ ಮಾಡಿದ, ಸೊಂಟ ಬೆಳೀತಾ ಹೋಯಿತು ಹನುಮಂತನ ಬಾಲದ ಹಾಗೆ. ಏನು ಮಾಯೆ ಇದು, ಮಗು ಸೊಂಟ ಬೆಳೀತಾ ಇದೆಯಲ್ಲ, ಏನಾರು ಹೊಟ್ಟೆ ಉಬ್ಬರಿಸ್ಕೊಂಡಿದೆಯೋ ಏನು, ನಂದು ಅಳತೆನೇ ತಪ್ಪಿರಬೇಕು ಅಂತ ಒಳಗೆ ಹೋಗಿ ಇನ್ನೊಂದು ತುಂಡು ಹಗ್ಗ ತಂದು ಕಟ್ಟಿದ್ಲು. ಮತ್ತೆ ಬೆಳೆಯಿತು, ಮತ್ತೆ ಬೆಳೆಯಿತು, ಮತ್ತೆ ಬೆಳೆಯಿತು. ದಣಿದು ಹೋದಳು, ನಿಸ್ಸಹಾಯಕಳಾದಳು. ಕೃಷ್ಣನ ಮುಖ ನೋಡ್ತಾಳೆ. ನಾಳೆ ಊರವರೆಲ್ಲ ಏನು ಹೇಳ್ತಾರೆ, ಮಗನಿಗೆ ಸೊಂಟಕ್ಕೆ ಹಗ್ಗ ಕಟ್ಟೋಕೆ ಹೋಗಿದ್ದು ಎಲ್ದಳು ಅಂತ ಎಲ್ಲ ಬೈತಾರಲ್ಲ ಅಂತ. ಮುಖವೆಲ್ಲ ಬೆವರಿದಾಗ ಕೃಷ್ಣ ಸೊಂಟವನ್ನು ಚಿಕ್ಕದು ಮಾಡಿಕೊಂಡು ಅಮ್ಮನಿಗೋಸ್ಕರವಾಗಿ ಸೊಂಟದಲ್ಲಿ ಹಗ್ಗವನ್ನು ಕಟ್ಟಿಸಿಕೊಂಡ. ಇದು ದಾಮೋದರ ಲೀಲೆ. ಆಮೇಲೆ ಒಳಗೆ ಹೋಗ್ತಾಳೆ. ಆಮೇಲೆ ಕೃಷ್ಣ ಅವಳು ಹೋದ ಕೂಡಲೇ ಕಪಟದ ನಗೆ, ಆ ಅಳುವನ್ನು ಬಿಟ್ಟು ನಗುತ್ತಾನೆ. ಇಷ್ಟೇ ತಾನೇ ಮಾಡ್ತೇನೆ ಅಂತ ಹೊಸ ಚೇಷ್ಟೆ ಆರಂಭ ಮಾಡ್ತಾನೆ. ಆ ಒರಳನ್ನು ಕೆಳಗೆ ದಬ್ಬು ಹಾಕಿ ಎಳೀತಾನೆ, ಹಗ್ಗದಲ್ಲಿ ಎಳೆದು ಬಿಡುತ್ತದು, ಉರುಳು ಬಿಡಿತು. ಬಸವ ಬರೋ ಹಾಗೆ ಹಿಂದೆ ಬರೋಕೆ ಆರಂಭವಾಯಿತು. ಅಂಗಳದಲ್ಲಿ ಒಂದು ಜೋಡಿ ಮತ್ತಿ ಮರಗಳು, ಅರ್ಜುನ ವೃಕ್ಷಗಳು ಬೆಳೆದಿದ್ದವು. ನಳಕೂ ಬರಲು, ಅವರು ಕುಬೇರನ ಮಕ್ಕಳು, ಶಾಪ ವಿಮೋಚನೆ ಕಾಲ. ಅದರ ಮಧ್ಯದಲ್ಲಿ ನುಗ್ಗಿ ಒರಳು ಸಿಕ್ಕಿಕೊಂಡು ಎಳೆಯುವರ ಬಸಕ್ಕೆ ಆ ವೃಕ್ಷಗಳು ಸಿಡಿದು ಕೆಳಗೆ ಬಿದ್ದು ಆ ವೃಕ್ಷಗಳಿಂದ ದಿವ್ಯ ಗಂಧರ್ವರು ಹೊರಗೆ ಬಂದು ಅವರಿಗೆ ಸ್ವಸ್ಥಾನಕ್ಕೆ ಹೋಗುವಂತೆ ಭಗವಂತ ಅನುಗ್ರಹ ಮಾಡಿದ ಕಥೆ ನಾಳೆ ವಿಸ್ತಾರ ಮಾಡ್ತೇನೆ. ಇವತ್ತು ಕಥೆ ವೇಳೆ ತುಂಬ ಆಗಿ ಹೋಯಿತು. ಅದರಲ್ಲಿ ತತ್ವಾರ್ಥ ಲೀಲೆಗಳನ್ನು ತಾವೆಲ್ಲ ಕೇಳಬೇಕು. ಈ ದಾಮೋದರ ಲೀಲೆಯನ್ನು ಯಾರು ಅನುಭವಿಸ್ತಾರೆಯೋ ಅವರಿಗೆ ಪುನರ್ಬಂಧ, ಪುನರ್ ಸಂಸಾರವೆಂಬುದಿಲ್ಲ ಅಂತ ಫಲಶ್ರುತಿಯನ್ನು ಹೇಳ್ತಾರೆ. ಒರಳೆಂಬ ಈ ಸಂಸಾರವನ್ನು ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ಭಗವಂತ ಇದು ಅಪವಿತ್ರವಿಲ್ಲ, ನನ್ನ ನಿಮಿತ್ತ ಇದು ಪವಿತ್ರವಾಗಿದೆ ಅಂತ ತೋರಿಸಿಕೊಟ್ಟ ಲೀಲೆ ಇದು ದಾಮೋದರ ಲೀಲೆ ಎಂಬಲ್ಲಿಗೆ ಇವತ್ತು ಮಂಗಳವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ಸುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದ ಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನಃ ಯಸ್ಯಾನ್ ತನ್ನ ವಿದುಸುರಾ ಸುರಗಣಾ ದೇವಾಯ ತಸ್ಮೈ ನಮಃ ಶ್ರೀಮದ್ಭಾಗವತಂ ಪುರಾಣಮಖಿಲಂ ಯದ್ವೈಷ್ಣವಾನಾಂ ಪ್ರಿಯಂ ಯಸ್ಮಿನ್ ನಿಪಾರಮಹಂಸ್ಯಮೇಕಮಲಂ ಜ್ಞಾನಂ ಪರಂ ಗೀಯತೆ ತತ್ರ ಜ್ಞಾನವಿರಾಗ ಭಕ್ತಿ ಸಹಿತಂ ನೈಷ್ಕರ್ಮ್ಯಮಾವಿಷ್ಕೃತಂ ತಚ್ಛೃಣ್ವನ್ ವಿಪಠನ್ ವಿಚಾರಣ ಪರೋ ಭಕ್ತ್ಯಾ ವಿಮುಚ್ಯೇನ್ನರಃ
कस्मैयेन विभाषितो यमतुलो ज्ञानप्रदीपपुरः तद्रूपेण च नारदाय मुनये कृष्णाय तद्रूपिणः योगीन्द्राय तदात्मनाथ भगवद्राताय कारुण्यतः तच्छुद्धं विमलं विशोकममृतं सत्यं परं धीमहि नमस्तस्मै भगवते वासुदेवाय साक्षिणे यैदं कृपया कस्मै व्याचक्षे मुमुक्षवे योगीन्द्राय नमस्तस्मै सुखाय ब्रह्मरूपिणे संसारसर्पसन्दष्टं यो विष्णुरातं ममोमुचत् भवे भवेता भक्तिः पादयोस्तव जायते तथा कुरुष्व देवेश नाथस्त्वं नो यतः प्रभो नाम संकीर्तनं यस्य सर्वपाप प्रणाशनं प्रणामो दुःखशमनः तन्नमामि हरिं परं नाम संकीर्तनं यस्य सर्वपाप प्रणाशनं प्रणामो दुःखशमनः तन्नमामि हरिं परम् स्वस्ति प्रजाभ्य परिपालयन्ताम् न्याय्येन मार्गेण महीम् महिषाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु श्रीकृष्णाय परब्रह्मणे नमः मङ्गलम् मङ्गलम् मङ्गलम्।